ಶಿರದಲ್ಲಿ ಹರಡಿದ ಕೇಶರಾಶಿಯ ಮೇಲೆ ಗಂಧಕುಸುಮವು ಬಂತು. ಆಕೆಯ ಲಲಾಟದಲ್ಲಿ ರಾರಾಜಿಸುತ್ತಿದೆ ಕುಂಕುಮದ ಬೊಟ್ಟು. ನಾಸಿಕವನ್ನು ಅಲಂಕರಿಸಿದ ಸ್ವರ್ಣದ ನತ್ತು, ಕುರಳೊಡು ಮಿಂಚುವ ಹಾರ ಸಂಪತ್ತು, ಆಕೆಯ ಕರ್ಣಗದಲ್ಲಿ ಸೌಭಾಗ್ಯದ ಓಲೆ, ಕೈಯಲ್ಲಿ ಅರಳಿದ ಧ್ವಜವನ್ನಿಡಿದ ಸಿಂಹವಾಹಿನಿಯಾದ ನವಮುಗದ ತಾಯಿ ಪಾರತಾಂಬೆಯ ಚರಣಗಳಿಗೆ ಶಿರಶಾಷ್ಟಾಂಗ ಪ್ರಣಾಮಗಳು. ನಮಸ್ಕಾರ ಬಂಧುಗಳೇ. ಭಾರತೀಯ ಜೀವ ವಿಮಾ ನಿಗಮದ ಮಂಗಳೂರು ಶಾಖೆಯ 1ನೇ ಶಾಖೆಯ ಅಭಿವೃದ್ಧಿ ಅಧಿಕಾರಿ ಶ್ರೀಯುತ ನಾಗೇಶ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಈ ಸಮಾರಂಭದಲ್ಲಿ ಕೈಸೇರಿದಂತ ಎಲ್ಲ ಆತ್ಮೀಯ ಬಂಧುಗಳನ್ನು ಶಾಖಾ ಮುಖ್ಯಸ್ಥರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಪ್ರತಿನಿಧಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅನನ್ಯ ಚಿಂತೆಯಂತೂ ಮಾ ಏ ಜನಾಃ ಪರಿಪಾಸತೆ ತೇಷಾಂ ಯುಕ್ತವಿಕ್ತಾನಾಂ ಯೋಗಕ್ಷೇಮ ವಾಮ್ಯಂಬ ಭಗವದ್ಗೀತೆಯ ಸಂದೇಶದಂತೆ ಸಾವಿರಾರು ಎಲ್ಐಸಿ ಗ್ರಾಹಕರ ಯೋಗಕ್ಷೇಮವನ್ನು ನಿರಂತರವಾಗಿ ಕಾಪಾಡುತ್ತಾ ಬಂದು ಭಾರತೀಯ ಜೀವ ವಿಮಾ ನಿಗಮದ ನಿಷ್ಠಾವಂತ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಇಂದು ನಿವೃತ್ತರಾಗ್ತಿರುವಂತಹ ಆದರಣೀಯ ನಾಗೇಶ್ ಅವರ ಈ ವಿದಾಯ ಸ್ಥಾನದಲ್ಲಿ ಸೇರಿದಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಇನ್ನೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತೀಯ ಜೀವ ವಿಮಾ ನಿಗಮ ಮಂಗಳೂರು 1 ಶಾಖೆಯ ಹಿರಿಯ ಶಾಖಾಧಿಕಾರಿಯಾದಂಥ ಆದರಣೀಯ ಶ್ರೀ ಎಚ್ ಸುಗೇಶ್ ಅವರು ವಹಿಸಬೇಕಂತ ವಿನಂತಿಸ್ತಾ ಅವರನ್ನು ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಮಂಗಳೂರಿನ ಪ್ರಥಮ ಪ್ರಜೆ ಮಹಾಪೌರರಾದ ನಮ್ಮ ಆತ್ಮೀಯರು, ರಾಜಕೀಯ ಕ್ಷೇತ್ರದಲ್ಲಿ ಅಜಾತಶತ್ರು ಎಂದೇ ಎಲ್ಲರಿಂದ ಪ್ರಶಂಸೆಗೆ ಒಳಗಾಗ್ತಂಥ ಗೌರವಾನ್ವಿತ ಶ್ರೀ ಪ್ರೇಮಾನಂದ ಶೆಟ್ಟಿಯವರಿದ್ದಾರೆ. ಅವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದಲ್ಲಿ ಅಭಿನಂದನಾ ಭಾಷಣವನ್ನು ಶ್ರೀಯುತ ನಾಗೇಶ್ವರ ಬಗ್ಗೆ ನಮಗೆ ನೀಡಲಿಕ್ಕಿದ್ದಾರೆ. ಇದೇ ಶಾಖೆಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಎಲ್ಲರ ಒಂದು ಪ್ರೀತಿ ಹಾಗೂ ಗೌರವಕ್ಕೆ ಪಾತ್ರರಾದಂಥ ಪ್ರಖರ ವಕ್ಮಿಗಳು ಕೂಡ ಹೌದು ನಮ್ಮ ಆತ್ಮೀಯರಾದಂಥ ಆದರಣೀಯ ಎನ್ ವಿದ್ಯಾಧರ ಶೆಟ್ಟಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಇವತ್ತಿನ ಸಮಾರಂಭದ ಕೇಂದ್ರ ಬಿಂದು ನಿರಂತರವಾಗಿ ಭಾರತೀಯ ಜೀವ ವಿಮಾ ನಿಗಮಕ್ಕೆ ಅಭಿವೃದ್ಧಿ ಅಧಿಕಾರಿಯಾಗಿ ಇಷ್ಟವಂತ ಸೇವೆಯನ್ನು ಸಲ್ಲಿಸಿ ಕರ್ತವ್ಯವೇ ದೇವರು ಎಂಬಂತೆ ಆ ವಾಕ್ಯವನ್ನು ಪರಿಪಾಲನೆ ಮಾಡಿದಂತಹ ಎಲ್ಲರ ಪ್ರೀತಿಯ ಆತ್ಮೀಯರಾದ ಶ್ರೀ ನಾಗೇಶ್ ಇವರನ್ನು ನಾನು ಗೌರವಪೂರ್ವಕವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ತೇನವಿನ ತೃಣವಿನ ಚರತೆಯನ್ನು ಆತಿದೆ, ಭಗವಂತನ ಸಂಕಲ್ಪ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡದಂತೆ. ಪ್ರಾರ್ಥನೆ ಎಂದರೆ ಪ್ರೀತಿಯಿಂದ ಹೃದಯದ ತುಡಿತವನ್ನು ಬಯಲುಗೊಳಿಸಿ ಭಗವಂತನೊಡನೆ ಮಾಡುವ ಆತ್ಮಸಂವಾದ. ಇವತ್ತಿನ ಈ ಕಾರ್ಯಕ್ರಮ ಸುಗಮವಾಗಲಿ, ಶ್ರೀಯುತ ನಾಗೇಶ್ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂಬ ಆಶಯದೊಂದಿಗೆ ಶ್ರೀದೇವರ ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸ್ತಾ ಇದ್ದಾರೆ ಈ ಶಾಖೆಯ ಮಹಿಳಾ ಪ್ರತಿನಿಧಿಗಳು. ನಿರಾಕಾರ ಮೇಘಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ ಮುನಿಧೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಗುರುರ್ಬ್ರಹ್ಮ ಗುರುರ್ವಿಷ್ಣು
गुरुर्देवो महेश्वर गुरु साक्षात् परब्रह्म तस्मै श्री गुरवे नमः। ದೇವರನ್ನು ಸ್ತುತಿಸಿ ಈ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಿದ ಮಹಿಳಾ ಪ್ರತಿನಿಧಿ ಬಂಧುಗಳಿಗೆ ಧನ್ಯವಾದಗಳು. ಕುಡಿಯಲು ಒಂದು ಲೋಟ ನೀರು ಕೇಳಿದರೆ ಒಂದು ಲೋಟ ಹಾಲನ್ನು ಕೊಟ್ಟು ಸತ್ಕರಿಸುವಂಥ ಶ್ರೇಷ್ಠ ಸಂಪ್ರದಾಯ ನಮ್ಮ ಭಾರತೀಯ ಸಂಸ್ಕೃತಿಯದ್ದು. ನಮ್ಮ ಆತ್ಮೀಯ ಆಮಂತ್ರಣವನ್ನು ಮನ್ನಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ತಾವೆಲ್ಲರೂ ನಮ್ಮ ಪಾಲಿನ ಭಾಗ್ಯದೇವತೆಗಳೆಂಬ ಉದಾತ್ತ ಚಿಂತನೆ ನಮ್ಮದು. ಬಂದ ತಮ್ಮೆಲ್ಲರನ್ನು ಅತ್ಯಂತ ಗೌರವಪೂರ್ವಕವಾಗಿ ಅಭಿಮಾನಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಶ್ರೀಯುತ ನಾಗೇಶ್ ಅವರ ಬಳಗದಲ್ಲಿ ಪ್ರತಿನಿಧಿಯಾದಂಥ ಹಿರಿಯ ಪ್ರತಿನಿಧಿಗಳು ಹಾಗೂ ಸಹಕಾರಿಯಾದಂತಹ ಶ್ರೀಯುತ ಬಾಲಕೃಷ್ಣ ನಾಯಕ್ ಕೊಡಂಗಿಯವರು. ಬಂಧುಗಳೇ, ತಾವುಗಳೀಗ ತಿಳ್ಕೊಂಡ ಹಾಗೆ ನಾಗೇಶ್ರವರ ಶ್ರೀಯುತ ನಾಗೇಶ್ರು ಡೆವಲಪ್ಮೆಂಟ್ ಆಫೀಸರ್, ಇವತ್ತು ಸಂಜೆ ತನಕ ಅವರು ಡೆವಲಪ್ಮೆಂಟ್ ಆಫೀಸರ್ ಆಗಿರ್ತಾರೆ. ಇದು ನಾನು ಪ್ರಸ್ತಾಪಿಸಿದ ಅಗತ್ಯ. ಅವರು ನಿವೃತ್ತರಾಗುವಂಥದ್ದು ಇವತ್ತು ಸಂಜೆಯ ನಂತರ ಅಲ್ಲ ಸರ್, ನಾಳೆ ಇವತ್ತು ಸಂಜೆಯ ನಂತರ. ಆದರೂ ಇದು ಬಹಳ ಏನು ಹೇಳ್ತಾರೆ, ಒಂದು ರೀತಿಯ ಸಂತೋಷದ ದಿವಸವೂ ಹೌದು. ಮನಸ್ಸಿಗೆ ಸ್ವಲ್ಪ ಈ ಏಜೆಂಟ್ ಬಾಂಧವರಿಗೆ ಸ್ವಲ್ಪ ಒಂದು ಮೂಲೆಯಲ್ಲಿ ಸ್ವಲ್ಪ ನೋವು ಕೂಡ ನೀಡ್ತಾ ಇದೆ ಹೇಳುವಂಥದ್ದು ನನ್ನ ಅನಿಸಿಕೆ. ಯಾಕೆಂದರೆ ಕಳೆದ 23 ವರ್ಷದಿಂದ ನಾನು LIC ಏಜೆಂಟ್ ಆಗಿದ್ದೆ, ಈಗಲೂ ಆಗಿದ್ದೇನೆ. ನನ್ನ ಏಜೆನ್ಸಿಯ ಅವಧಿಯಲ್ಲಿ ನನಗೆ ನಾಗೇಶ್ವರು 3ನೇ ಡೆವಲಪ್ಮೆಂಟ್ ಆಫೀಸರ್. 1ನೇದಾಗಿ KR ಶೆಟ್ಟಿ ಹೇಳಿ, 2ನೇದಾಗಿ ನರೋನ್ನ ಹೇಳಿ, ವಲನ್ಸಿಯಾದವರು. ಅವರು ಈ ಹಿಂದಿನ ನನಗೆ ವ್ಯಕ್ತಿಗಳು ಡೆವಲಪ್ಮೆಂಟ್ ಆಫೀಸರಾಗಿ ನನಗೆ ಅವರ ಸೇವಾ ಅವಧಿಯಲ್ಲಿ ನನಗೆ ನನ್ನೊಂದಿಗಿದ್ದು ನನಗೆ ಭಾಳಷ್ಟು ಸಹಕಾರ ನೀಡಿದ್ದಾರೆ. ಅವರನ್ನು ಕೂಡ ಈಗ ಜ್ಞಾಪಿಸಬೇಕಾದ ಭಾಳ ಅಗತ್ಯ ಅಂದರೆ, ಅವರು ಈಗಲೂ ಈಗ ಇಬ್ಬರು ಇಲ್ಲ, ಅವರು ದೈವಾಧೀನರಾಗಿದ್ದಾರೆ. ಇಲ್ಲಿಗ ನಮಗೆ ಕಾಣುವಂಥದ್ದು ನಾಗೇಶ್ವರ ವಿಷಯ. ನಾನು ಇಲ್ಲಿ ಪ್ರಸ್ತಾಪಕ್ಕೆ ಕಾರಣ ಏನೆಂದರೆ, ಡೆವಲಪ್ಮೆಂಟ್ ಆಫೀಸರಲ್ಲಿ ಭಾಳಷ್ಟು ರೀತಿಯ ಭಾವನೆಯ ಜನಗಳಿರ್ತಾರೆ. ನಾಗೇಶ್ವರ ಬಗ್ಗೆ ನಾನು ಬಹಳಷ್ಟು ದಿವಸದಿಂದ ತಿಳ್ಕೊಂಡ ಹಾಗೆ, ಅವರು 23 ವರ್ಷದಿಂದ ಅಂದರೆ ಅವರು ಹೊಳಲ್ಕೆರೆಯಲ್ಲಿ ಜಾಯ್ನ್ ಆಗಿ ಅಲ್ಲಿ 8 ವರ್ಷ ಸರ್ವಿಸ್ ಮಾಡಿ ಮಂಗಳೂರಿಗೆ ಅವರು ನೇರವಾಗಿ ವರ್ಗಾವಣೆಗೊಂಡವರು. ಆರಂಭದಿಂದ ಇವತ್ತಿನ ತನಕ ಕೂಡ ಅವರು ಮಂಗಳೂರು ಶಾಖೆಯಲ್ಲಿ ಇದ್ದು ಹಿರಿಯ ಡೆವಲಪ್ಮೆಂಟ್ ಆಫೀಸರ್ ಹೇಳುವ ಒಂದು ಹುದ್ದೆಯನ್ನು ಕೂಡ ಈಗ ಅಲಂಕರಿಸಿಕೊಂಡು ಇವತ್ತು ನಿವೃತ್ತರಾಗ್ತಾ ಇದ್ದಾರೆ. ಈಗ ಒಂದು ಅಭಿವೃದ್ಧಿ ಅಧಿಕಾರಿಯಾಗಿ ಹೇಗೆ ಇರಬೇಕು ಹೇಳುವುದಕ್ಕೆ ಒಂದು ಮಾದರಿ ಶ್ರೀಯುತ ನಾಗೇಶ್ವರ ಹೇಳುವಂಥದ್ದು ನನ್ನ ಬಿಚ್ಚು ಮನಸ್ಸಿನ ಮಾತು. ಯಾಕೆಂದರೆ ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ, ಏಜೆಂಟ್ ಬಳಗದವರೊಂದಿಗೆ ಅವರು ಕೂಡಿಕೊಂಡು ಅವರು ವ್ಯವಹರಿಸುವ ರೀತಿ ಎಲ್ರಿಗೂ ಅಂದರೆ ನನಗೆ ಅಲ್ಲ ನಮ್ಮ ಒಂದು ತಂಡಕ್ಕೆ ಬಹಳ ಅವರು ಪ್ರೋತ್ಸಾಹ ನೀಡಿದ್ದಾರೆ. ಇದು ಕೆಲವರ ಪಾಲಿಗೆ ಅವಿಸ್ಮರಣೀಯ ದಿನ ಹೇಳುವಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಅವರಿಗೆ ನನಗೂ ಹಾಗೆ, ನಾನು ಆರಂಭದ ದಿವಸದಲ್ಲಿ ಭಾಳಷ್ಟು ಪಾಲಿಸಿಗಳನ್ನು ಮಾಡ್ತಾ ಇದ್ದೆ. ಈಗ 32-33 ವರ್ಷದ ಏಜೆನ್ಸಿ ಏನು ಹೇಳ್ತಾರೆ ಒಂದು ಪೀರಿಯಡ್ ನಂದು. ಅಂದರೆ ಪ್ರಾರಂಭದಲ್ಲಿ ನಾನು ಸರ್ವಿಸ್ನಲ್ಲಿರುವಾಗ ಇದೇ ಏಜೆನ್ಸಿಯನ್ನು ನನ್ನ ತಂಗಿ ಹೆಸರಿನಲ್ಲಿ ನಾನು ಆರಂಭಿಸಿಕೊಟ್ಟಿದ್ದೆ. ಯಾಕೆಂದರೆ ಇಲಾಖೆಯಿಂದ ತೊಂದರೆ ಬರ್ಬೋದು ಹೇಳಿ. ಮತ್ತಿನ ದಿವಸದಲ್ಲಿ ನನಗೆ ಅಲ್ಲಿ ನಿವೃತ್ತರಾದ ಮೇಲೆ ಈಗ ನನ್ನ ಈ ಏಜೆನ್ಸಿಯಲ್ಲಿ 17-18 ನನ್ನೊಂದಿಗೆ ಅದು ಜಾಸ್ತಿ ಅಂತೇಳಿ ಕಾಣುತ್ತೆ, ಸಾರಿ ಕಮ್ಮಿ ಆಯ್ತೇಳಿ ಕಾಣುತ್ತೆ, ಒಂದು 22 ವರ್ಷ ಈ ಏಜೆನ್ಸಿಯಲ್ಲಿ ನಾನು ಸೇವೆ ಮಾಡ್ತಾಯಿದ್ದೇನೆ. ಅಂದರೆ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಏಜೆಂಟ್ಗಳಿಗೆ ಇದರಲ್ಲಿ ಅರೆಕಾಲಿಕ ಹುದ್ದೆಯವರು ಇರ್ತಾರೆ, ಪೂರ್ಣಾವಧಿಯಲ್ಲಿ ಕೂಡ ಕೆಲಸ ಮಾಡೋರು ಇರ್ತಾರೆ. ಪೂರ್ಣಾವಧಿಯವರಿಗೆ ಇದೊಂದು ಏನು ಹೇಳ್ತಾರೆ, ಬ್ರೆಡ್ ಬಟರ್ ಆ್ಯಂಡ್ ಮಿಲ್ಕ್ ಇದ್ದ ಹಾಗೆ. ಅರೆಕಾಲಿಕ ವರ್ಕ್ ಮಾಡುವವರಿಗೆ ಅವ್ರಿಗೆ ಹೇಗೂ ಆಗ್ತದೆ, ಯಾಕಂದರೆ ಬಿಸ್ನೆಸ್ ಆದರೂ ಆಗ್ತದೆ, ಆಗದಿದ್ದರೂ ಆಗ್ತದೆ, ಇದೊಂದು ಪ್ಲಸ್ ಅವರ ಪಾಕೆಟ್ ಮನಿ ಇದ್ದ ಹಾಗೆ. ಆದರೂ ಎಷ್ಟೋ ವ್ಯಕ್ತಿಗಳು ನಾನು ತಿಳ್ಕೊಂಡ ಹಾಗೆ ನಮ್ಮ ನಾಗೇಶ್ವರ ಬಳಗದಲ್ಲಿ ಕೂಡ ಒಂದು 10-18 ವ್ಯಕ್ತಿಗಳು ಪೂರ್ಣ ಪ್ರಮಾಣದಲ್ಲಿ ಇದನ್ನು ನಂಬಿಕೊಂಡು ಇದರಲ್ಲಿ ಜೋಡಿಸ್ಕೊಂಡಿದ್ದಾರೆ. ಅವರ ಪಾಲಿಗೆ ನಾಗೇಶ್ವರು ದೇವರು ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂದರೆ ಅವರನ್ನು ಆ ರೀತಿಯಲ್ಲಿ ನನ್ನವರೇ, ಅವರು ಏಜೆಂಟ್ಗಳಲ್ಲ, ನನ್ನವರೇ
ಅವರನ್ನು ಬೆಳೆಸಬೇಕಾದ್ದು ಅವರಿಗೆ ಏನಾದರೂ ಒಂದು ಜೀವನ ನಿರ್ವಹಣೆಗೆ ನಾನು ದಾರಿ ಮಾಡಿ ಕೊಡಬೇಕಾಗ್ತ ಹೇಳುವ ತತ್ವದಲ್ಲಿ ಅವರೊಂದಿಗೆ ಇದ್ದು ಅವರು ಸೇವೆ ಸಲ್ಲಿಸುತ್ತಾ ಇದ್ದದ್ದು ನಮಗೆಲ್ಲ ತಿಳಿದ ವಿಷಯವೇ ಯಾಕೆಂದ್ರೆ ಇಲ್ಲಿ ಕೂಡ ಹಾಗೆ ನಾವು ಸೇರ್ಕೊಂಡದ್ದು ನಮ್ಮ ಏಜೆಂಟ್ಸ್ ಎಲ್ಐಸಿ ನಾಗೇಶ್ವರ ಏಜೆಂಟರೊಂದಿಗೆ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಕೆಲವು ಸಂಖ್ಯೆಯಲ್ಲಿ ಕೆಲವು ಇತರ ಏಜೆಂಟ್ಗಳು ಸೇರ್ಕೊಂಡಿದ್ದಾರೆ ಆದರೂ ಈ ಹಂತದಲ್ಲಿ ನಾನು ಹೇಳೋದೇನೆಂದರೆ ನಾಗೇಶ್ವರ ನಮ್ಮ ಏಜೆಂಟ್ ಬಳಗಕ್ಕೆ ನನ್ನಂದಾಜಿ 10 60 70 ಏಜೆಂಟ್ಗಳು ಇದ್ದಾರೆ ಅವರ ಲಿಸ್ಟ್ನಲ್ಲಿ ಸಕ್ರಿಯವಾಗಿ ಒಂದು 40 ಮಂದಿ ಇದ್ದಾರೆ ಅನ್ನೋದು ಸಂಶಯ ಇಲ್ಲ ಅದರಲ್ಲಿ 30 32 ಮಂದಿ ಅವರನ್ನು ನಿತ್ಯ ಮಾತಾಡಿಕೊಂಡು ಬೆನ್ನು ತಟ್ಟಿಕೊಂಡು ವ್ಯವಹಾರ ನಡೆಸುತ್ತಾ ಬಂದು ಹೋಗ್ತಾ ಇದ್ದ ವ್ಯಕ್ತಿಗಳು ನಾವುಗಳೆಲ್ಲ ಹೇಳೋದಕ್ಕೆ ನಾನು ಸಂತೋಷಪಡ್ತಾ ಇದ್ದೇನೆ ಕೆಲವು ವಿಷಯ ನಮಗೆ ನಂಬಲಿಕ್ಕೆ ಆಗೋದಿಲ್ಲ ಏನಂದ್ರೆ ಇವತ್ತು ನಾಗೇಶ್ವರ ನಿವೃತ್ತರಾಗ್ತಾರೋ ಅವರು ಆ ರೀತಿ ಇದ್ದಾರೋ ಹೇಳುವಂಥ ಪ್ರಶ್ನೆ ನಮ್ಮಲ್ಲಿ ಬಂದಿದೆ ಯಾಕಂದರೆ ಅದೇ ಲೆವೆಲ್ ಅವರಿಗೆ ಅದೇ ದೇಹದ ಚೌಕಟ್ಟು ಯಾವುದೇ ರೀತಿಯಲ್ಲಿ ಅವರು ದೈಹಿಕವಾಗಿಯೂ ಕುಗ್ಗಿಲ್ಲ ಮಾನಸಿಕವಾಗಿಯೂ ಕುಗ್ಗಿಲ್ಲ ಅಂದರೆ ಮನುಷ್ಯನ ನಿವೃತ್ತ ಜೀವನಕ್ಕೆ ಹೋಗುವಾಗ ಎರಡು ರೀತಿಯ ತೊಂದರೆಗಳನ್ನು ಅವನು ಅನುಭವಿಸ್ತಾ ಇದ್ದಾನೆ ಅನುಭವಿಸ್ಲಿಕ್ಕಿದೆ ಯಾಕಂದರೆ ಒಂದು ದೈಹಿಕವಾಗಿ ಬಾಡಿ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ಆಗುವಂಥದ್ದು ಎರಡು ಮಾನಸಿಕವಾಗಿ ಕೆಲಸ ಆ ಹಳೆ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಏನು ಮಾಡೋದು ಇನ್ನು ಮುಂದೆ ನಾನು ಹೇಳೋದೇನೆಂದರೆ ನಾಗೇಶ್ವರ ಬಗ್ಗೆ ಒಂದೆರಡು ಮಾತು ಅಲ್ಲಿ ಏನಂದರೆ ಅವರು ಯಾವುದನ್ನೂ ಅದನ್ನು ಮನಸ್ಸಿಗೆ ತಗೊಳ್ಳದೆ ಹಿಂದಿನಾಗೆ ಇದ್ದು ಲವಲವಿಕೆ ಎಂದು ಇದ್ದು ಏಜೆಂಟ್ ವೃತ್ತಿಗೆ ಅವರ ಸಂಪರ್ಕವಿದ್ದ ವ್ಯಕ್ತಿಗಳೊಟ್ಟಿಗೆ ಯಾವತ್ತೂ ಅವರು ಹಿಂದೆ ಇದ್ದಾಗೆ ಇರಬೇಕು ಹೇಳುವ ಒಂದು ಅನಿಸಿಕೆ ನಂದು ಮೂರನೇದಾಗಿ ನನಗೆ ಹೆಚ್ಚಿಗೆ ಹೇಳಲಿಕ್ಕೆ ನಾಗೇಶ್ವರ ಬಗ್ಗೆ ಪ್ರತ್ಯೇಕವಾಗಿ ಪುನಃ ಹೇಳಲಿಕ್ಕಿದ್ದಾರೆ ನಂದೀಗ ಸ್ವಾಗತ ಭಾಷಣ ಅಂತ ಈಗ ನಾನು ಹೇಳಬೇಕಂತಂದರೆ ಮುಖ್ಯವಾಗಿ ನಾಗೇಶ್ವರ ನಮ್ಮ ಏಜೆಂಟ್ ಬಾಂಧವರ ಕರೆಗೆ ಹೋಗ್ಬಿಟ್ಟು ಅವರು ಅವರ ಧರ್ಮಪತ್ನಿಯೊಟ್ಟಿಗೆ ಅವರ ಮಗನೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಬಂದದ್ದು ಭಾಳ ಸಂತೋಷ ನೀಡಿದೆ ಅವರಿಗೆ ಪ್ರಪ್ರಥಮವಾಗಿ ಅಂದರೆ ನಾವು ನಿವೃತ್ತಿ ಜೀವನಕ್ಕೆ ಅವರನ್ನು ಕಳಿಸಿಕೊಡುವಂಥದ್ದು ಇವತ್ತು ಅದೇ ಕಾರ್ಯಕ್ರಮಕ್ಕಾಗಿ ಅವರಿಗೆ ಪ್ರಥಮವಾಗಿ ನಾನು ತಮ್ಮೆಲ್ಲರ ಪರವಾಗಿ ಅಂತರಾಳದ ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎರಡನೇದಾಗಿ ನಮ್ಮ ಇವತ್ತಿನ ಮುಖ್ಯ ಅತಿಥಿ ಇವರು ಬೇರೆ ಯಾರು ಅಲ್ಲ ಪ್ರೇಮಾನಂದ ಶೆಟ್ಟರು ಮಂಗಳಾದೇವಿ ವಾರ್ಡ್ನ ಕಾರ್ಪೊರೇಟರ್ ಆಗಿ ಮಂಗಳೂರು ಮಹಾನಗರ ಪಾಲಿಕೆ ಇದರ ಮಹಾಪೌರರಾಗಿ ಅವರು ಅವರ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ನಮಗೆ ನಾವು ತಿಳ್ಕೊಂಡ ಪ್ರಕಾರ ನಮಗೆ ಏಜೆಂಟ್ ಬಳಗದಲ್ಲಿ ನಾಗೇಶ್ವರ ಏಜೆಂಟ್ ಬಳಗದಲ್ಲಿ ಅವರು ಈ ಸಮಯದಲ್ಲಿ ಅಂದರೆ ಇದೇ ಸಮಯದಲ್ಲಿ ಅಂದರೆ ನಾನು ಹೇಳಿದ ಕಾರಣ ಏನೆಂದರೆ ನಾಗೇಶ್ವರ ನಿವೃತ್ತರಾಗುವುದು ಅದೇ ರೀತಿ ಪ್ರೇಮಾನಂದರು ಆ ಹುದ್ದೆಯಲ್ಲಿರುವುದು ಒಂದು ವಿಷಯ ನಾವು ವರ್ಣಿಸಲಿಕ್ಕೆ ಸಾಧ್ಯ ಉಂಟಾ ಅವರು ಮೇಯರ್ ಆಗಿ ಅವರ ಕರ್ತವ್ಯ ನಿರ್ವಹಿಸುವಂಥದ್ದು ನಾಗೇಶ್ವರ ನಿವೃತ್ತರಾಗುವಂಥದ್ದು ಮೇಯರ್ ಅಂದರೆ ಅವ್ರದ್ದು ನಮ್ಮ ಮಂಗಳೂರಿನ ಜನತೆಗೆ ಅವರು ಪ್ರಥಮ ಪ್ರಜೆ ನಾಗೇಶ್ವರ ಏಜೆಂಟ್ ಆಗಿ ಈ ಹಂತದಲ್ಲಿ ಅವರು ನಮ್ಮೊಂದಿಗೆ ಇರುವಂಥದ್ದು ಭಾಳ ಸಂತೋಷದ ವಿಷಯ ಅವರಿಗೆ ಕೂಡ ಏಜೆಂಟ್ ಬಳಗ ನಮ್ಮ ಡೆವಲಪ್ಮೆಂಟ್ ಆಫೀಸರ್ ಭಾಳಷ್ಟು ಮಂದಿಯಲ್ಲಿ ಸೇರಿಕೊಂಡಿದ್ದಾರೆ ನಾಗೇಶ್ವರ ಸಹೋದ್ಯೋಗಿಗಳು ನಾವು ಯಾವತ್ತೂ ನೋಡುವ ವ್ಯಕ್ತಿಗಳು ಅವರಿಗೆ ನಮ್ಮ ನಿಮ್ಮಲ್ಲರ ಪರವಾಗಿ ಹತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿ ಇನ್ನೊಬ್ಬರು ನಮ್ಮ ಶಾಖಾ ಮುಖ್ಯಸ್ಥರು ಈ ಶಾಖೆಯಿಂದ ಮಂಗಳೂರು ಒಂದು ಶಾಖೆಗೆ ಇತ್ತೀಚೆಗೆ ವರ್ಗಾವಣೆಗೊಂಡು ಬಂದ ನಮ್ಮ ಇಲ್ಲಿಯ ಶಾಖಾ ಮುಖ್ಯಸ್ಥರು ಶುಕೇಶ್ ಅವರಿಗೆ ನಮ್ಮ ಏಜೆಂಟ್ ಬಳಗ ಇಲ್ಲಿ ಬಂದು ಸೇರಿದ ಎಲ್ಲ ಆತ್ಮೀಯ ವರ್ಗದವರಿಂದ ಅವರಿಗೂ ನಾವು ಹೃದಯ ತುಂಬದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇವತ್ತಿನ ಇನ್ನೋರ್ವ ಮುಖ್ಯ ವ್ಯಕ್ತಿ ನಾಗೇಶ್ವರೊಟ್ಟಿಗೆ ಬಹಳಷ್ಟು ವರ್ಷ ಇದೇ ಕಚೇರಿಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ದುಡಿತಾ ಇದ್ದು ಇತ್ತೀಚೆಗೆ ನಿವೃತ್ತಿ ಹೊಂದಿದ ಶ್ರೀಯುತ ವಿದ್ಯಾಧರ್ ಶೆಟ್ಟರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅವರು ನಾಗೇಶ್ವರ ಬಗ್ಗೆ ಮತ್ತು ಭಾಳ ಒಳ್ಳೆಯ ಮಾತುಗಾರ ಸ್ವಾರಸ್ಯದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನೀಗ ನಮ್ಮ ಏಜೆಂಟ್ ಬಳಗ ಡೆವಲಪ್ಮೆಂಟ್ ಆಫೀಸರ್ ಬಳಗ ಹಾಗೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದ ಎಲ್ಲ ಹಿತೈಷಿಗಳು ಅವರೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಮತ್ತು ಗೊತ್ತಿಲ್ಲದೆ ಯಾರಿಗಾದರೂ ನಾನು ಸ್ವಾಗತ ಬಯಸಲಿಲ್ಲ ಅಂದರೆ ಹೆಸರೆತ್ತಿ ಇಲ್ಲರೆ ಸಾಮೂಹಿಕವಾಗಿ ಬಯಸಿ
ಸ್ವಾಗತ ಬಯಸಿಲ್ಲದವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣ ಮುಕ್ತಾಯಗೊಳಿಸ್ತಾ ಇದ್ದೆ. ಅಭಿಮಾನದ ನುಡಿಗಳಿಂದ ಬಂದ ಆಡ್ಯರನ್ನು ಸೇರಿರುವ ತಮ್ಮೆಲ್ಲರನ್ನು ಸ್ವಾಗತಿಸಿ ಗೌರವಾನ್ವಿತ ನಾಗೇಶ್ ಅವರಿಗೆ ಶುಭ ಕೋರಿದಂತಹ ಶ್ರೀಯುತ ಕೊಡಂಗೆ ಬಾಲಕೃಷ್ಣ ನಾಯ್ಕ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ತಾಯಿ ಮಗುವನ್ನು ಪ್ರೀತಿಸ್ತಾಳೆ, ಅದು ಕರುಳ ಬಂಧನ. ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ, ಅದು ತಾಳಿ ಬಂಧನ. ಆದರೆ ಯಾವುದೇ ಬಂಧನವಿಲ್ಲದೆ ಸದಾಕಾಲ ಎಲ್ಲರ ಜೊತೆ ಸೇರುವುದು ಅದು ಸ್ನೇಹ ಬಂಧನ. ಈ ಮಾತು ಯಾಕೆ ಹೇಳಿದ್ದಂತ ಹೇಳಿದರೆ, ಗೌರವಾನ್ವಿತ ನಾಗೇಶ್ ಅವರು ಎಲ್ಲ ಪ್ರತಿನಿಧಿಗಳೊಂದಿಗೆ ಎಲ್ಲ ತಮ್ಮ ಸಹವರ್ತಿಗಳೊಂದಿಗೆ ಬಹಳ ಸ್ನೇಹಮಯ ಜೀವನವನ್ನು ಸಾಗಿಸಿ ಸ್ನೇಹಶೀಲ ವ್ಯಕ್ತಿತ್ವಕ್ಕೆ ಇನ್ನೊಂದು ಹೆಸರನ್ನು ತಂದುಕೊಟ್ಟವರು ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಾರದು. ಶ್ರೀಯುತ ನಾಗೇಶ್ ಅವರ ಇವತ್ತಿನ ಈ ಬೀಳ್ಕೊಡುಗೆ ಸಮಾರಂಭದ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ಎರಡು ಮಾತುಗಳನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಅವರ ಬಳಗದ ಪ್ರತಿನಿಧಿಯವರಾದಂಥ ಶ್ರೀಯುತ ವಿಶ್ವನಾಥ್ ರೈಯವರು. ಅಭಿವೃದ್ಧಿ ಅಧಿಕಾರಿ ಶ್ರೀ ನಾಗೇಶ್ ಅವರ ವಿದಾಯ ಸಮಾರಂಭದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಶ್ರೀ ವಿದ್ಯಾಧರ ಶೆಟ್ಟಿಯವರೇ, ಶಾಖೆಯ ಅಭಿವೃದ್ಧಿ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಶ್ರೀ ನಾಗೇಶ್ ದಂಪತಿಗಳೇ ಹಾಗೂ ತಂಡದ ಎಲ್ಲ ಪ್ರತಿನಿಧಿ ಬಂಧುಗಳೇ, ಅಭಿವೃದ್ಧಿ ಅಧಿಕಾರಿ ಮತ್ತು ಪ್ರತಿನಿಧಿಗಳ ಸಂಬಂಧ ಗುರು ಶಿಷ್ಯರ ನಡುವಿನ ಸಂಬಂಧವಿದ್ದಂತೆ ಅದು ಅವಿನಾಭಾವವಾದುದು. ಓರ್ವ ಪ್ರತಿನಿಧಿಯು ತನ್ನ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ ಅಭಿವೃದ್ಧಿ ಅಧಿಕಾರಿಯ ಪಾತ್ರ ಮಹತ್ವದ್ದು. ಸೇವೆಯಲ್ಲಿ ನಿವೃತ್ತಿ ಒಂದು ಅನಿವಾರ್ಯ ಪ್ರಕ್ರಿಯೆ. ನಮ್ಮ ಇಡೀ ತಂಡದ ವತಿಯಿಂದ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಈ ಒಂದು ಸರಳ ಸಮಾರಂಭವನ್ನು ಆಯೋಜಿಸಿದ್ದು ಸಂತೋಷದಿಂದ ಒಪ್ಪಿ ಇಂದು ನಮ್ಮೊಂದಿಗಿರುವ ಶ್ರೀ ನಾಗೇಶ್ ದಂಪತಿಗೆ ಇಡೀ ತಂಡದ ಪರವಾಗಿ ಕೃತಜ್ಞತೆಗಳು. ಕಳೆದ ಅನೇಕ ವರ್ಷಗಳಿಂದ ನಮ್ಮ ತಂಡವನ್ನು ಮುನ್ನಡೆಸಿದ ನಮ್ಮ ಗುರುಗಳಾದ ಶ್ರೀ ನಾಗೇಶ್ ಅವರನ್ನು ಬೀಳ್ಕೊಡುವ ಅನಿವಾರ್ಯ ಸಂದರ್ಭದಲ್ಲಿ ನಾವು ಇಂದಿದ್ದೇವೆ. ಅಭಿವೃದ್ಧಿ ಅಧಿಕಾರಿ ಮತ್ತು ಪ್ರತಿನಿಧಿಗಳ ಬಾಂಧವ್ಯಕ್ಕೆ ಶ್ರೀ ನಾಗೇಶ್ ಅವರು ಉತ್ತಮ ಸಾಕ್ಷಿ. ಮಾನವೀಯ ಗುಣಗಳ ಸಾಕಾರ ಮೂರ್ತಿಯಾಗಿರುವ ಶ್ರೀ ನಾಗೇಶ್ ಅವರ ಮಾರ್ಗದರ್ಶನ ನಮಗಿನ್ನೂ ಅಲಭ್ಯ ಎಂಬುದನ್ನು ನಾವು ಅರಗಿಸಿಕೊಳ್ಳಲಾಗುತ್ತಿಲ್ಲ. ಸಮಯದ ಪರಿವೇ ಇಲ್ಲದೆ ಪ್ರತಿನಿಧಿಗಳ ಶ್ರೇಯಸ್ಸಿಗೆ ದುಡಿದ ಶ್ರೀ ನಾಗೇಶ್ ಅವರ ಸೇವಾ ವೈಖರಿ ಅನುಕರಣೀಯ. ಭಾರತೀಯ ಜೀವ ವಿಮಾ ನಿಗಮಕ್ಕೆ ಮತ್ತು ಅವರ ತಂಡಕ್ಕೆ ಶ್ರೀ ನಾಗೇಶ್ ಅವರ ನಿವೃತ್ತಿಯಿಂದ ಆಗಬಹುದಾದ ನಷ್ಟವನ್ನು ನನ್ನಿಂದ ಅಂದಾಜಿಸಲಾಗುತ್ತಿಲ್ಲ. ನಿವೃತ್ತಿ ಬಗ್ಗೆ ಶ್ರೀ ನಾಗೇಶ್ ಅವರಲ್ಲಿ ಮಾತನಾಡುವಾಗ ಅವರು ಭಾವ ಆವೇಶಕ್ಕೆ ಒಳಗಾಗುತ್ತಿದ್ದರು. ಇಷ್ಟು ವರ್ಷಗಳ ನಿಗಮದ ಮತ್ತು ಪ್ರತಿನಿಧಿಗಳ ನಡುವಿನ ಉತ್ತಮ ಬಾಂಧವ್ಯಕ್ಕೆ ಇವರು ಸಾಕ್ಷಿ. ಶ್ರೀ ನಾಗೇಶ್ ಮತ್ತು ಅವರ ತಂಡದ ನಡುವೆ ಒಂದು ಉತ್ತಮ ಹೊಂದಾಣಿಕೆ ಇದ್ದು ಎಲ್ಲ ಪ್ರತಿನಿಧಿಗಳ ಶ್ರೇಯಸ್ಸಿಗೆ ಅವರು ಸದಾ ಯೋಚಿಸುತ್ತಿದ್ದರು. ವೈಯಕ್ತಿಕವಾಗಿ ಹೇಳುವುದಾದರೆ ನನ್ನನ್ನು ಅವರು ತನ್ನ ಒಡಹುಟ್ಟಿದ ಸಹೋದರಂತೆ ನೋಡುತ್ತಿದ್ದು ನಮ್ಮ ತಂಡದ ಹೆಚ್ಚಿನ ಎಲ್ಲ ಪ್ರತಿನಿಧಿಗಳ ಅಭಿಪ್ರಾಯವೂ ಇದೇ ಆಗಿರುತ್ತದೆ. ತನ್ನ ಸೇವಾ ಅವಧಿಯಲ್ಲಿ ಶಾಖೆಯ ತನ್ನ ಸಹೋದ್ಯೋಗಿಗಳೊಂದಿಗೆ ಸಿಬ್ಬಂದಿಗಳೊಂದಿಗೆ ಹಾಗೂ ಗ್ರಾಹಕರೊಂದಿಗೆ ಶ್ರೀ ನಾಗೇಶ್ ವ್ಯವಹರಿಸುತ್ತಿದ್ದ ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಒಂದು ರೀತಿಯಲ್ಲಿ ಅಜಾತಶತ್ರುವಿನಂತೆ ತನ್ನ ಸೇವೆಯನ್ನು ಘನತೆಯನ್ನು ಉಳಿಸಿಕೊಂಡು ನಿಗಮದಿಂದ ನಿವೃತ್ತಿ ಹೊಂದುತ್ತಿರುವ ಶ್ರೀಯುತರ ನಿವೃತ್ತಿ ಜೀವನ ಹೂವಿನ ಹಾಸಿಗೆಯಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ತಂಡದ ವತಿಯಿಂದ ಈ ಸರಳ ಸಮಾರಂಭದಲ್ಲಿ ಪಾಲ್ಗೊಂಡು ಸಹಕರಿಸಿದ ಶ್ರೀ ನಾಗೇಶ್ ದಂಪತಿಗೆ ಇಡೀ ತಂಡದ ಪರವಾಗಿ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಿಸುತ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಮಾತುಗಳಿಂದ ಗೌರವಾನ್ವಿತ ನಾಗೇಶ್ ಅವರಿಗೆ ಶುಭ ಕೋರಿದಂಥ ಪ್ರಾಸ್ತಾವಿಕ ನುಡಿಯನ್ನು ಮಂಡಿಸಿದಂಥ ಶ್ರೀಯುತ ವಿಶ್ವನಾಥ್ ರೈಯವರಿಗೆ ಧನ್ಯವಾದಗಳು. ದಿವ್ಯಂ ಚು ರಸಂ ಪೀತ್ವ ಗರ್ವಂ ನ ಯಾತಿ ಕೋಕಿಲ ಎಂಬ ಸುಭಾಷಿತ ಇದೆ. ಇದರ ಅರ್ಥ ಏನಂತ ಹೇಳಿದರೆ, ಬಹಳ ರುಚಿಕರವಾದ
ಮಾವಿನ ರಸವನ್ನು ಕುಡಿದರೂ ಕೂಡ ಕೋಗಿಲೆ ಗರ್ವಪಡದೆ ಈ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಬಹಳ ಸುಂದರವಾಗಿ ಹಾಡುತ್ತದಂತೆ ಈ ಮಾತು ಖಂಡಿತವಾಗಿ ನಮ್ಮ ಪ್ರೇಮಂದ್ರ ಶೆಟ್ಟಿ ಅವರಿಗೆ ಸಲ್ಲುತ್ತದೆ ಮಂಗಳೂರು ನಗರದ ಮಹಾಪೌರರಾಗಿ ಬಹಳ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದಂತಹ ಪ್ರೇಮಾನಂದ ಶೆಟ್ಟಿ ಅವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ ಸದಾ ಅಸಮುಖ್ಯವಾಗಿ ಎಲ್ಲರನ್ನ ಪ್ರೀತಿಸುತ್ತಿರುವ ಶ್ರೀಯುತ ಪ್ರೇಮಾನಂದ ಶೆಟ್ಟಿ ಅವರು ಗೌರವಾನಿತ ನಾಗೇಶ್ ಅವರ ಬಳಗದಲ್ಲಿ ಪ್ರತಿನಿಧಿ ಆಗಿದ್ದಾರೆ ಅಂತ ಹೇಳಿ ಆಗಿದ್ರು ಅಂತ ಹೇಳಿಕೆ ತುಂಬ ಸಂತೋಷವಾಗ್ತಾ ಇದೆ ಬಂಧುಗಳೇ ನಮಗೆ ಗೊತ್ತು ಇವತ್ತು ಕೇಂದ್ರದ ಸಚಿವರು ಕೂಡ ಒಬ್ಬರು ಎಲ್ ಐ ಸಿ ಪ್ರತಿನಿಧಿ ಮಾತ್ರ ಅಲ್ಲ ಕೇರಳದ ಇತ್ತೀಚಿನ ಮಂತ್ರಿಮಂಡಲದಲ್ಲಿ ನಾಲ್ಕು ಜನ ಎಲ್ ಐ ಸಿ ಪ್ರತಿನಿಧಿಗಳು ಮಂತ್ರಿಗಳಾಗಿದ್ದಾರೆ ಈ ಮಾತು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ ಎಲ್ ಐ ಸಿ ಪ್ರತಿನಿಧಿ ಅಂತ ಹೇಳಿದರೆ ಅದೊಂದು ದೊಡ್ಡ ಹುದ್ದೆ ಅದಕ್ಕಾಗಿ ಎಲ್ಲರೂ ಬಹಳ ಸಂತೋಷ ಗರ್ವ ಪಡಬೇಕಾದ ಒಂದು ಹುದ್ದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಅಂತ ಒಂದು ಎಲ್ ಐ ಸಿ ಪ್ರತಿನಿಧಿಯಾಗಿ ಇವತ್ತು ನಾಗೇಶ್ ಅವರ ವಿದಾಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅತ್ಯುನ್ನತ ಹುದ್ದೆಯನ್ನು ಏರಿ ಅವರಿಗೆ ಶುಭ ಹಾರೈಸಲು ಬಂದಂತಹ ಗೌರವರಿಂದ ಪ್ರೇಮಾನಂದ ಶೆಟ್ಟಿ ಅವರಿಂದ ಶುಭ ಹಾರೈಕೆಯ ಎರಡು ಮಾತುಗಳು ಭಾರತೀಯ ಜೀವ ವಿಮಾ ನಿಗಮ ಮಂಗಳೂರು ಬ್ರಾಂಚ್ ಒಂದು ಇದರಲ್ಲಿ ದೀರ್ಘಕಾಲದಲ್ಲಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತ ಹೊಂದುವಂತಹ ನಮ್ಮ ಆತ್ಮೀಯರು ಅಭಿವೃದ್ಧಿ ಅಧಿಕಾರಿಯೂ ಆದಂತಹ ಗೌರವಾನ್ವಿತ ನಾಗೇಶ್ ಅವರೇ ಈ ಬ್ರಾಂಚಿನ ಹಿರಿಯ ಬ್ರಾಂಚ್ ಮ್ಯಾನೇಜರ್ ಆದಂತಹ ಗೌರವಾನ್ವಿತ ಸುಖೇಶ್ ಅವರೇ ಆತ್ಮೀಯರು ಗೌರವಾನ್ವಿತರಾದಂತಹ ವಿದ್ಯಾಧರ್ ಶೆಟ್ಟಿ ಅವರೇ ಇಂದಿನ ಈ ಕಾರ್ಯಕ್ರಮದ ನಿರೂಪಕರು ಆತ್ಮೀಯರು ಆದಂತಹ ಪುರುಷೋತ್ತಮ ಭಂಡಾರಿ ಅವರೇ ನೆರೆದಂತಹ ಎಲ್ಲ ಜೀವ ವಿಮಾ ಪ್ರತಿನಿಧಿಗಳೇ ಅಭಿವೃದ್ಧಿ ಅಧಿಕಾರಿಗಳೇ ಬಂಧು ಮಿತ್ರರೇ ಈಗಾಗಲೇ ನಾನು ಬರ್ತಾ ಇಲ್ಲಿ ಮಾತನಾಡುವಾಗ ಹೇಳಿದರು ನಮ್ಮ ನಾಗೇಶ್ ಅವರು ಸುಮಾರು 21 ವರ್ಷದ ನಮ್ಮ ಸಂಬಂಧ ಅಂತ ನಾನು ಮಂಗಳಾದೇವಿ ವಾರ್ಡಿನ ಜನಪ್ರತಿನಿಧಿ ಆಗಿದ್ದಾಗ ನಮ್ಮ ಗೌರವಾನ್ವಿತ ನಾಗೇಶ್ ಅವರ ಒಂದು ಪರಿಚಯ ಸಂಬಂಧದಿಂದ ನಾನು ಒಬ್ಬ ಜೀವ ವಿಮಾ ಪ್ರತಿನಿಧಿಯಾಗಿ ಕಳೆದ 20 ವರ್ಷಗಳಿಂದ ನಾನು ಕೂಡ ಈ ಒಂದು ಪ್ರತಿನಿಧಿಯಾಗಿ ನಾನು ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಆದರೆ ಅವರು ಮಾತನಾಡುವಾಗ ಹೇಳಿದರು ಮೊನ್ನೆನೂ ಕೂಡ ಅವರ ಇಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಹೇಳಿದರು ನಾನೇ ದಾಕ್ಷಿಣ್ಯವಲ್ಲ ನನಗಿಂತ ಹೆಚ್ಚು ದಾಕ್ಷಿಣ್ಯವ ನೀನು ಅಂತ ನನಗೆ ಸ್ವಲ್ಪ ಪಾಲಿಸಿಯನ್ನು ಹೋಗಿ ಕೇಳೋದು ಅದು ಇದೆಲ್ಲ ಸ್ವಲ್ಪ ಹಿಂದೆ ಆದರೂ ಕೂಡ ನಾಗೇಶ್ ಅವರ ಒಂದು ಸ್ಫೂರ್ತಿ ಪ್ರೇರಣೆಯಿಂದ ಮಧ್ಯೆ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಆದರೂ ಕೂಡ ಮತ್ತೆ ಅವರು ಬಂದು ಅದನ್ನು ರೀಇನ್ಸ್ಟೇಟ್ ಮಾಡಬೇಕು ನಿನ್ನ ಇದು ಪ್ರತಿನಿಧಿ ಮೆಂಬರ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಎನ್ನುವ ಅವರ ಕೋರಿಕೆ ಅವರ ಮಾರ್ಗದರ್ಶನದ ಸಲಹೆಯಂತೆ ನಾನು ಅದನ್ನು ಮುಂದುವರಿಸ್ತಾ ಬಂದಿದ್ದೇನೆ ಖಂಡಿತವಾಗಲೂ ಅವರಿಗೆ ನಾನು ಈ ಸಂದರ್ಭದಲ್ಲಿ ಚಿರಋಣಿ ಈಗಾಗಲೇ ನಮ್ಮ ಹಿರಿಯರಾದಂಥ ನಾಯಕರು ಇರ್ಬೋದು ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಪುರುಷೋತ್ತಮರು ಇರ್ಬೋದು ನಮ್ಮ ವಿಶ್ವನಾಥ ರೈಗಳು ಕೂಡ ಅವರ ಬಗ್ಗೆ ಹೇಳಿದರು ಖಂಡಿತವಾಗಲೂ ಇವತ್ತು ಎಲ್ಲಿಯೂ ಕೂಡ ನಾವು ವೇದಿಕೆಯಲ್ಲಿ ನಿಂತು ಭಾಷಣ ಅಥವಾ 10 ಜನರ ಸೇರುವಾಗ ನಾವು ಮಾತಾಡ್ತೇವೆ ಅವರ ಮುಖಸ್ತುತಿಗಂತಲ್ಲ ನಿಜವಾಗಲೂ ಅವರು ಒಂದು ಅಪರೂಪದ ವ್ಯಕ್ತಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವರ ಸರಳತೆ ಅವರ ಪ್ರಾಮಾಣಿಕತೆ ಅವರ ನಿಷ್ಠೆ ಇದೆಲ್ಲವೂ ಕೂಡ ನಮಗೆಲ್ಲರಿಗೂ ಮಾದರಿ ನನಗೆ ಕೇವಲ ಅವರು ನಾನೊಬ್ಬ ಜೀವ ವಿಮಾ ಪ್ರತಿನಿಧಿಯಾಗಿ ನನಗೇನು ಅವರಿಂದ ನಮ್ಮ ಸಂಬಂಧ ಮಧ್ಯೆ ಮಧ್ಯದ ನಾನು ಭಾಳ ಅಪರೂಪ ವಿರಳವಾಗಿ ಬರುವುದು ಆದರೂ ನನಗೆ ಮಧ್ಯೆ ಮಧ್ಯದಲ್ಲಿ ಅವರು ಫೋನ್ ಮಾಡಿ ನನ್ನ ಇಡೀ ನನ್ನ ರಾಜಕೀಯ ವಿಚಾರದಲ್ಲಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ನನ್ನನ್ನು ವಿಚಾರಿಸುವಂಥದ್ದು ಕೆಲವೊಂದು ಕಿವಿಮಾತುಗಳನ್ನು ಹೇಳುವಂಥದ್ದು ನನಗೆ ಸಲಹೆ ಕೊಡುವಂಥದ್ದು ಒಂದು ರೀತಿಯಲ್ಲಿ ನನಗೆ ಅವರು ಮಾರ್ಗದರ್ಶಕರು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲಿಯೂ ದಾರಿಯಲ್ಲಿ ಸಿಕ್ಕಿದರೆ ಫೋನಲ್ಲಿ ಮಾತಾಡೋದಲ್ಲ ಪುರುಸೋತಿದ್ರೆ ಮನೆಗೆ ಬಂದನು ಕೂಡ ಒಂದು ಮಾತಾಡಿ ಒಂದು ನನ್ನನ್ನು ವಿಚಾರಿಸಿ ಒಂದಷ್ಟು ಸಲಹೆಗಳನ್ನು ಕೊಡುವಂಥ ಒಂದು ಅಪರೂಪದ ವ್ಯಕ್ತಿ ಖಂಡಿತವಾಗಲೂ ನನ್ನ ಜೀವನ ಕಾಲದಲ್ಲಿ ಒಂದು ಮರೆಯಲಾರದ ವ್ಯಕ್ತಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಮುಂದೇನೂ ಕೂಡ ಅವರ
ಏನಿವತ್ತು ಪ್ರತಿನಿಧಿಗಳೆಲ್ಲರೂ ಕೂಡ ವಿಶ್ವನಾಥರಯ್ಯವರು ಹೇಳಿದರು ಎಲ್ಲರದು ಕೂಡ ಒಂದೇ ರೀತಿಯ ಮಾತು ಅಂದ್ರೆ ಅವರ ಸರಳತೆ ಅವರ ಪ್ರಾಮಾಣಿಕತೆ ಸಜ್ಜನತೆ ಇವತ್ತು ನನಗೆ ಏನಾದರೂ ಒಂದು ಸಾಮಾಜಿಕ ಜವಾಬ್ದಾರಿ ಇರಬಹುದು ಈ ರೀತಿಯ ಒಂದು ಕಾಳಜಿಗಳನ್ನು ಒಂದಷ್ಟು ಕಿವಿ ಮಾತಿನ ಮೂಲಕ ನನಗೆ ತಿಳಿಸಿಕೊಟ್ಟವರು ಇದ್ದರೆ ಅದು ನಾಗೇಶ್ ಅವರು ಹಾಗಾಗಿ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುತ್ತಾ ವೇದಿಕೆಯಲ್ಲಿ ವಿದ್ಯಾದರ್ಶಿಯರು ಇದ್ದಾರೆ ನಾನು ಬರ್ತಾ ಹೇಳಿದ್ರು ನೀವು ಕಾರ್ಯಕ್ರಮದಲ್ಲಿ ಬೇಗನೆ ತೆರಳ್ತೀರಾ ಅಂತ ಇಲ್ಲ ವಿದ್ಯಾದರ್ಶಿಯರು ಇದ್ದಾದ್ರಿಂದ ಇವತ್ತು ಅವರ ನಿವೃತ್ತಿ ನಾಗೇಶ್ ಅವರ ನಿವೃತ್ತಿ ಜೀವನ ಅಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಅವರೊಂದು ಅವರ ಬಗ್ಗೆ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಒಂದು ಪ್ರೇರಣಾದಾಯಕ ಮಾತುಗಳನ್ನು ಆಡುವವರು ಇದ್ದಾರೆ ಖಂಡಿತವಾಗಲೂ ಅವರ ಮಾತುಗಳನ್ನು ನಾವು ಕೇಳಿ ಒಂದಷ್ಟು ಪ್ರೇರಿತರಾಗಿ ಅದರ ಜೊತೆಗೆ ಇವತ್ತು ನಿವೃತ್ತಿ ಆಗುವಂತ ನಾಗೇಶ್ ಅವರ ನಿವೃತ್ತಿ ಜೀವನ ಸುಖಮಯ ಆಗಲಿ ಅನ್ನುವಂತ ಒಂದು ಆಶಯದೊಂದಿಗೆ ಇವತ್ತು ಸೇವೆಗಳಲ್ಲಿ ಖಂಡಿತವಾಗಲೂ ಒಂದು ನಿವೃತ್ತಿಗೆ ಒಂದು ವಯಸ್ಸಿನ ಮಿತಿ ಇದ್ದರೆ ಆದರೆ ಎಲ್ಲಿಯೂ ಕೂಡ ಈಗಾಗಲೇ ನಮ್ಮ ನಾಯಕರು ಹೇಳಿದ ಹಾಗೆ ಅವರ ದೇಹದ ಇದರಲ್ಲಿ ಇರ್ಬೋದು ಅವರು ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ರೀತಿಯಲ್ಲಿ ಅವರು ನಿವೃತ್ತಿ ಆಗಿದ್ದಾರೆ ಅಂತ ನಮಗೆ ಕಾಣುವುದಿಲ್ಲ ನಾನು 21 ವರ್ಷದ ಮೊದಲೇ ಯಾವ ರೀತಿ ಇದ್ರು ಅದೇ ರೀತಿ ಈಗಲೂ ಕೂಡ ಅವರು ಇದ್ದಾರೆ ಎಲ್ಲ ರೀತಿಯಲ್ಲಿ ಅವರು ಸಕ್ರಿಯವಾಗಿದ್ದಾರೆ ಖಂಡಿತವಾಗಲೂ ಮುಂದಿನ ಅವರ ನಿವೃತ್ತಿ ಜೀವನ ಸುಖಮಯವಾಗಲಿ ನಮ್ಮೆಲ್ಲರೊಟ್ಟಿಗೆ ಅವರ ಸಂಬಂಧ ನಿರಂತರವಾಗಿ ಇರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಒಬ್ಬ ಪ್ರತಿನಿಧಿಯಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಒಬ್ಬ ಮಹಾಪೌರನಾಗಿ ನನಗೆ ಬಹಳ ಸಂತೋಷ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಇಲ್ಲದಿದ್ದರೆ ನಾನು ಎದುರು ಕೂತ್ಕೊಳ್ಬೇಕಿತ್ತು ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಾನು ಕೂಡ ಈ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಅದರಲ್ಲೂ ಬಹಳ ಪ್ರಾಮುಖ್ಯವಾಗಿ ಇವತ್ತು ಪ್ರತಿನಿಧಿಗಳು ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ ನಾನು ನೋಡ್ತಾ ಇದ್ದೀನಿ ನಾನು ಗ್ರೂಪ್ಗಳಲ್ಲಿ ಬರುವಂತಹ ಸಂದೇಶಗಳನ್ನೆಲ್ಲ ಹಲವು ದಿನಗಳಿಂದ ಇದಕ್ಕೊಂದು ರೀತಿಯ ತಯಾರಿಗಳನ್ನು ಮಾಡಿದ್ದಾರೆ ನಾಯಕರು ಇರ್ಬೋದು ನಮ್ಮ ಕಿಶೋರ್ ಅವರು ಇರ್ಬೋದು ತುಂಬ ಜನ ಈ ಒಂದು ಅಚ್ಚುಕಟ್ಟಾದ ಒಂದು ಕಾರ್ಯವನ್ನು ಆಯೋಜನೆ ಮಾಡಿದ್ದೀನಿ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ ಮಾತುಗಳಿಂದ ಸನ್ಮಾನ್ಯ ನಾಗೇಶ್ ಅವರಿಗೆ ಶುಭ ಹಾರೈಸಿದಂತಹ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮಹಾಪೌರರಿಗೆ ಆತ್ಮೀಯವಾದ ವಂದನೆಗಳು ಜೇನುತುಪ್ಪದಂತೆ ಸಿಹಿಯಾಗಿರಬೇಕಾದ್ರೆ ಜೇನುನೊಣದಂತೆ ಒಟ್ಟಿಗೆ ಇರುವುದನ್ನು ಕಲಿಯಬೇಕಂತೆ ಗೌರವನೀಯ ನಾಗೇಶ್ ಅವರು ಅಭಿವೃದ್ಧಿ ಅಧಿಕಾರಿಯಾಗಿ ಎಲ್ಲರ ಜೊತೆ ಒಡನಾಟವನ್ನು ಮಾಡಿ ಎಲ್ಲರ ಒಂದು ಗೌರವ ಹಾಗೂ ಸಂಪರ್ಕವನ್ನು ಸಾಧಿಸಿದವರು ಅವರ ಜೊತೆ ಸೇವೆ ಸಲ್ಲಿಸಿದಂತಹ ಅಭಿವೃದ್ಧಿ ಅಧಿಕಾರಿ ಶ್ರೀಯುತ ಜಗದೀಶ್ ಗೋಳಿ ಅವರು ನಮ್ಮ ಜೊತೆ ಇದ್ದಾರೆ ಅವರೀಗ ಶುಭ ಹಾರೈಕೆಯ ಎರಡು ಮಾತನಾಡಬೇಕಾಗಿ ವಿನಂತಿಸುತ್ತೇನೆ ಉಪಸ್ಥಿತರಿರುವಂತಹ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಹಿರಿಯ ಶಾಖಾಧಿಕಾರಿಗಳಂತಹ ಸುಕೇಶ್ವರ ಅವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಈ ನಾಗೇಶ್ ಅವರ ಒಂದು ಶಿಷ್ಯ ವೃಂದದಲ್ಲಿ ಇರುವಂತಹ ಮಹಾಪೌರರಾದಂಥ ಶ್ರೀ ಪ್ರೇಮಾನಂದ ಸರ್ವೆ ಮತ್ತು ಇವತ್ತು ನಿವೃತ್ತಿ ಹೊಂದುತ್ತಿರುವ ಶ್ರೀ ನಾಗೇಶ್ ಅವರೇ ಮತ್ತು ನನ್ನ ಪ್ರಿಯ ಮಿತ್ರ ನಾನು ಯಾವತ್ತು ಕೃಷ್ಣನ ಆಗಮನವನ್ನು ಕಾಯುತ್ತಿರುವಂಥ ಸುಧಾಮನಂತೆ ರಾಮನ ಮುಖವನ್ನು ನೋಡುವ ಕಾತರದಿಂದ ಕಾಯುತ್ತಿರುವ ಹನುಮಂತನಂತೆ ಇವತ್ತು ನನ್ನ ರಾಮ ಮತ್ತು ಕೃಷ್ಣ ವಿದ್ಯಾಧರ ಶೆಟ್ಟರು ಇಲ್ಲಿ ವೇದಿಕೆಯಲ್ಲಿದ್ದಾರೆ ಯಾಕಂದರೆ ನನ್ನ ತುಂಬ ಕ್ಲೋಸ್ ಮಿತ್ರ ಅವರು ಅವರಿಗೂ ಕೂಡ ಒಂದು ವಂದಿಸುತ್ತಾ ಇವತ್ತು ಈ ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದರೆ ನಾರ್ಮಲಿ ನಾವು ಎಲ್ಲ ಕಲೀಗ್ಸ್ ಒಬ್ಬ ನಮ್ಮ ನಿವೃತ್ತಿ ಹೊಂದಿರುವಂಥ ಕಲಿಗೆ ನಾವು ಇದನ್ನು ಕೊಡ್ತೇವೆ ಅವನು ನಿವೃತ್ತಿ ವಿದಾಯಕೂಟವನ್ನು ಇದರ ವಿಶೇಷತೆ ಏನೆಂದರೆ ಶಿಷ್ಯರು ಗುರುಗಳಿಗೆ ಒಂದು ವಿದಾಯಕೂಟ ಶುಭ ವಿದಾಯಕೂಟವನ್ನು ಮಾಡುವಂಥದ್ದು ನಿಜವಾಗಲೂ ಇದು ಒಂದು ಇವತ್ತಿನ ಒಂದು ಈ ವಿಶೇಷ ಅಷ್ಟೇ ಅಲ್ಲ ಎಲ್ಲರೂ ಕೂಡ ಈ ನಾಗೇಶ್ ಬಗ್ಗೆ ಎಲ್ಲ ಹೇಳಿದರು ಅಕ್ಷರಸ ಸತ್ಯ ನೇರ ನುಡಿಯ ದಿಟ್ಟ ನುಡಿಯ ನಾಗೇಶ್ರವರು ಪ್ರತಿಯೊಬ್ಬ ಶಿಷ್ಯವೃಂದರಿಗೂ ಸಮಾನವಾಗಿ ಒಂದು ವಿಷಯವನ್ನು ಹೇಳಿಕೊಟ್ಟಿದ್ದಾರೆ ಅವರು ಯಾವತ್ತೂ ನನ್ನ ಪಕ್ಕದಲ್ಲೇ ಸೀಟ್ ಅವರದು ನಾನು ಅವರು ಓದಿ ತಿಳ್ಕೊಳ್ಳುವಂಥ ರೀತಿಯನ್ನು ಕೂಡ ನೋಡಿದ್ದೇನೆ ಯಾವುದೇ ಸರ್ಕ್ಯುಲರ್ ಆಗಲಿ ಯಾವುದೇ ಅನ್ನಾಗಲಿ ಚೊಕ್ಕವಾಗಿ ಅದನ್ನು ಓದಿಕೊಂಡು ಏಜೆಂಟ್ರಿಗೆ ಕೆಲವು ಸಂದರ್ಭದಲ್ಲಿ ನಿಷ್ಠುರವಾಗಿ ಹೇಳಿದ್ದು ಉಂಟು ಆದರೆ ಕಲಿಸಬೇಕಾದರೆ ಅದೇ ರೀತಿಯಲ್ಲಿ ಕಲಿಸಬೇಕಾಗ್ತದೆ ಯಾಕಂದರೆ ಅದನ್ನು ಯಾವತ್ತೂ ಅವರು ಮಿಸ್ಲೀಡ್ ಮಾಡಿದಂಥವಲ್ಲ ಎಲ್ಲ ಏಜೆಂಟ್ರಿಗೆ ಸರಿಯಾಗಿ ದಾರಿಯಲ್ಲಿ ಅವರು ತರಬೇತಿಯನ್ನು ಕೊಟ್ಟಿದ್ದಾರೆ ಆದರೆ ಇವೆಲ್ಲ ಈ 30 ವರ್ಷದ ಅವರ ಸೇವೆಯ ಹಿಂದೆ ನಿಜವಾಗಲೂ ಒಂದು ಅಭಿನಂದನೆ ಸಲ್ಲಿಸಬೇಕಾದರೆ ಅವರ ಧರ್ಮಪತ್ನಿಗೆ ಯಾಕಂದರೆ ಧರ್ಮಪತ್ನಿಯ ಸಹಕಾರ ಇಲ್ಲದೆ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಅಭಿವೃದ್ಧಿ ಅಧಿಕಾರಿಗಳು ನಾವು ಯಾವಾಗ ಹೋಗೋ ಮನೆಗೆ ಹೋಗೋರು
ಒಂದು ಅಪಾಯಿಂಟ್ಮೆಂಟ್ ಉಂಟು ಉಂಟು ಅಂತ ಹೇಳಿದ ತಕ್ಷಣ ಏಜೆಂಟ್ ಒಟ್ಟಿಗೆ ಹೋಗಿಬಿಡ್ತೇವೆ, ಮನೆಗೆ ಹೇಳುವುದೇ ಇಲ್ಲ ಯಾವಾಗ ಬರ್ತೇವೆ ಅಂತ, ಬಂದಾಗಲೇ ಗೊತ್ತಾಗ್ತದೆ. ಹಾಗೆ ಪೂರ್ಣ ಸಹಕಾರ ಸಿಕ್ಕಿದ್ದರಿಂದ ಧರ್ಮಪತ್ನಿ ಅವರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ, ಹಾಗೆ ಅವರ ಮಗ ಕೂಡ ಇಲ್ಲಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಆಗಲೇ ಹೇಳಿದ್ದೇನೆ ಅವರು ನೇರ ನುಡಿಯಿಂದ ತರಬೇತಿಯನ್ನು ಕೊಟ್ಟಿದ್ದಾರೆ. ತರಬೇತಿ ಹೇಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಮಗೆ ಚಿಕ್ಕಂದಿರಬೇಕಾದ್ರೆ ನಮ್ಮ ತಂದೆ ತಾಯಿಗಳು ಹೇಳ್ತಿದ್ರು, ಅಣ್ಣನ ಹತ್ರ ಹೇಳ್ತಿದ್ರು ಸೈಕಲ್ ಓಡಿಸುವುದನ್ನು ಬಿಡಿಸು ಕಲಿಸುವಾಗ ಅವನ ಅಣ್ಣ ಕಲಿಸ್ತಾನೆ, ಅವನು ಆರಂಭದಲ್ಲಿ ಹಿಡ್ಕೊಂಡು ಕಲಿಸ್ತಾನೆ, ನಂತರ ಕೈ ಬಿಟ್ಟುಬಿಡ್ತಾನೆ, ನಾನೇ ಓಡಬೇಕು. ಅದು ಹೌದು, ಸೈಕಲ್ ಓಡಿಸಬೇಕಾದ್ರೆ ನಾನೇ ಓಡಿಸಬೇಕು. ಹಾಗೆ ಏಜೆನ್ಸಿ ಪ್ರೊಫೆಷನ್ನಲ್ಲೂ ಕೂಡ ಅಷ್ಟೇ, ತರಬೇತಿಯನ್ನು ಕೊಟ್ಟರು ಕೂಡ ಕ್ಯಾನ್ವಾಸ್ ಮಾಡುವುದೆಲ್ಲ ನೀವೇ ಮಾಡಬೇಕಾಗ್ತದೆ. ಆ ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡಬೇಕಾದ್ರೆ ಅದನ್ನು ಅವರು ಎಲ್ಲ ರೀತಿಯ ಮೆಥಡನ್ನು ಸರಿಯಾಗಿ ಮಾಡಿದ್ದಾರೆ. ಒಮ್ಮೆ ಕಾನ್ಫಿಡೆನ್ಸ್ ಡೆವಲಪ್ ಆದ ನಂತರ ಸಂತೆಯಲ್ಲೂ ಕೂಡ ಸೈಕಲನ್ನು ಓಡಿಸಬಹುದು. ಆದರೂ ಕೂಡ ಡೆವಲಪ್ಮೆಂಟ್ ಆಫೀಸರ್ ಬೇಡವ, ಹಾಗಾದರೆ ಗುರುಗಳು ಬೇಡವ? ಗುರುಗಳು ಬೇಕು. ಯಾಕಂದರೆ ಸಂತೆಯಲ್ಲೂ ಕೂಡ ಅಡ್ಡ ಬರೋರಿದ್ದಾರೆ, ಆಚೆಯಿಂದ ಬರೋರು, ಈಚೆಯಿಂದ ಬರೋರು. ಆ ಸಂಕಷ್ಟ ಕಾಲದಲ್ಲಿ ಒಂದು ಗೈಡೆನ್ಸ್ ಕೊಡಲಿಕ್ಕೆ ಒಂದು ಗುರು ಬೇಕೇ ಬೇಕು. ಹಾಗೆ ನಿಮಗೆಲ್ಲರಿಗೂ ಕೂಡ ಅವರು ಸಮಾನವಾಗಿ ಟ್ರೈನಿಂಗನ್ನು ಅಭಿವೃದ್ಧಿ ಇದನ್ನು ಇನ್ಶೂರೆನ್ಸ್ ವಿಷಯದಲ್ಲಿ ತರಬೇತಿಯನ್ನು ಕೊಟ್ಟಿದ್ದಾರೆ. ಅವ್ರದ್ದು ಸರ್ವಿಸ್ ಇರಬಹುದು, ನಿಮ್ಮದು ಮಾತ್ರ ಪ್ರೊಫೆಷನ್. ಈ ಪ್ರೊಫೆಷನನ್ನು ನೀವು, ಪ್ರೊಫೆಷನ್ಗೆ ಯಾವತ್ತೂ ನಿವೃತ್ತಿ ಇಲ್ಲ, ಪ್ರೊಫೆಷನನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ಆಗಲೇ ಈಗ ಇವರು ಹೇಳಿದರು, ನಮ್ಮ ನಾಯಕರು ಹೇಳಿದರು, ಅವರು ಮೂರು ಅಭಿವೃದ್ಧಿ ಅಧಿಕಾರಿಯನ್ನು ಕಂಡಿದ್ದಾರೆ ಅಂತ ಹೇಳಿಕೊಂಡು, ನಾಗೇಶ್ ನಂತರವೂ ಕೂಡ ನೀವು ಇದನ್ನು ಪ್ರೊಫೆಷನನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಬಹುಶಃ ಬೇರೆ ಡೆವಲಪ್ಮೆಂಟ್ ಆಫೀಸರ್ ಅಟ್ಯಾಚ್ಮೆಂಟ್ ಇರ್ಬೋದು, ಇಲ್ಲದೇ ಇರ್ಬೋದು, ಬಟ್ ಅದನ್ನು ನೀವು ಆ ಪ್ರೊಫೆಷನನ್ನು ಕಂಟಿನ್ಯೂ ಮಾಡ್ತೀರಂತ ನಂಬಿದ್ದೇನೆ. ಇವತ್ತು ಒಂದು ವಿಶೇಷವಾಗಿ ನಾಗೇಶ್ ಬಗ್ಗೆ ಹೇಳಬೇಕಂತಾದರೆ, ಆ ಶಿಷ್ಯ ಮತ್ತು ಗುರುವಿನ ಒಂದು ಸಂಬಂಧ ಯಾತ್ರೆ ಒಂದು ಕಥೆಯ ಮೂಲಕವಾಗಿ ನಾನು ಎಂಡ್ ಮಾಡ್ತೇನೆ. ಒಂದೇ ಎರಡೇ ನಿಮಿಷದ ಕತೆ ಇದೆ. ಒಮ್ಮೆ ಒಬ್ಬ ರೈತ ಇದ್ದನಂತೆ, ಅವನಿಗೆ ಸಾಕಷ್ಟು ಕಬ್ಬಿನ ತೋಟಗಳು ಇತ್ತು, ಒಂದು ಕಬ್ಬಿನ ಗಾಣವೂ ಕೂಡ ಇತ್ತು, ಆ ಒಂದು ಬೆಲ್ಲವನ್ನು ಅರಿಯುವಂಥದ್ದು ಎತ್ತುಗಳು ಇತ್ತು. ಅವನೇನು ಮಾಡ್ತಿದ್ದ ಅಂತಂದರೆ, ಕಬ್ಬನ್ನು ಅರಿದು ಅರಿಲಿಕ್ಕೆ ಆ ಗಾಣದಲ್ಲಿ ಕಬ್ಬನ್ನು ಹಾಕುವಂಥದ್ದು ಅವನ ದಿನನಿತ್ಯದ ಕಾರ್ಯ. ಅಷ್ಟೇ ಅಲ್ಲ, ಎತ್ತುಗಳು ಗಾಣಗಳನ್ನು ತಿರುಗಿಸಿ ಬಂದಂಥ ಇದನ್ನು ಬೆಲ್ಲವನ್ನು ಅವನು ಮಾರ್ಕೆಟ್ನಲ್ಲಿ ಮಾರುವಂಥದ್ದು ಕೆಲಸ ಒಂದು ಅಷ್ಟೇ. ಒಮ್ಮೆ ಏನಾಗ್ತದೆ ಅಂತಂದರೆ, ಇದನ್ನು ನೋಡಿಕೊಂಡು ಆ ಒಂದು ಪ್ರಗತಿಶೀಲ ರೈತನ ಒಂದು ವಹಿವಾಟನ್ನು ನೋಡಿಕೊಂಡು ಒಳ್ಳೆಯದಂತೂ ಆಗಿದೆ ಅಂತ ತಿಳ್ಕೊಂಡು, ಯಾರೋ ಒಬ್ಬ ಬರ್ತಾನೆ, MBA ಕಲಿತವನು ಬರ್ತಾನೆ, ಅವನ ಇಂಟರ್ವ್ಯೂ ಮಾಡಲಿಕ್ಕೆ ಬರ್ತಾನೆ. ಆ ಸಂದರ್ಶನ ಮಾಡಬೇಕಾದ್ರೆ ಅವನಿಗೆ ಹೇಳ್ತಾನೆ, ನೋಡಪ್ಪ ನೀನು ಇಷ್ಟೆಲ್ಲ ಮಾಡ್ತಿದ್ದೀಯ ಹೌದು, ಆದರೆ ನಿನ್ನ ಒಂದು ಸಕ್ಸಸ್ ಏನು ಗುಟ್ಟೇನು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ರೈತ ನೋಡಿ ನಾನು ಈ ಥರ ಮಾಡ್ತಾ ಇದ್ದೇನೆ, ನನ್ನ ಎತ್ತು ಈ ಥರ ತಿರುಗ್ತಾ ಇರ್ತದೆ, ನಾನು ಅಲ್ಲಿ ಕೆಲಸ ಮಾಡ್ತೇನೆ, ಎಲ್ಲವನ್ನು ಹೇಳ್ತಾನೆ, ಮಾರ್ಕೆಟ್ನಲ್ಲಿ ಈ ಥರ ಮಾರಾಟ ಮಾಡ್ತೇನೆ ಅಂತ. ಹೌದು ಸರಿ, ಆದರೆ ನೀನು ಯಾಕೆ ಮೆಷಿನನ್ನು ಯಾಕೆ ಹಾಕಬಾರ್ದು, ಆ ಎತ್ತಿನ ಮೇಲೆ ಯಾಕೆ ನಂಬುತ್ತೀಯ ಅಂತ ಕೊಂಡು ಕೇಳ್ತಾನೆ. ಇಲ್ಲ, ಎತ್ತಿನ ಮೇಲೆ ನಂಬಿಕೆ ಉಂಟು ನನಗೆ, ಅದು ಸುತ್ತದೆ ಅಂತ. ಹೌದು, ನೀನು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಎತ್ತು ಸುತ್ತದೆ ಅಂತ ಯಾವ ಗ್ಯಾರಂಟಿ ಅಂತ ಹೇಳ್ತಾನೆ. ಇಲ್ಲ, ನಾನು ಒಂದು ಕೊರಳಿಗೆ ಒಂದು ಗಂಟೆ ಕಟ್ಟಿದ್ದೇನೆ, ಆ ಗಂಟೆ ಶಬ್ದ ಆದಾಗೆಲ್ಲ ನನಗೆ ಎತ್ತು ಕೆಲಸ ಮಾಡ್ತದೆ ಅಂತ ನಾನು ನಂಬಿದ್ದೇನೆ ಅಂತ. ಹೌದು, ಆದರೆ ಒಂದು ಮಾತು, ಒಂದು ವಿಶೇಷತೆ ಉಂಟು, ಎತ್ತು ಕೆಲಸ ಮಾಡಿದ್ರೆ ನಿಂತು ಕೂತ್ಕೊಂಡಲ್ಲೇ ಕೊರಳು ಅಳ್ಳಾಡಿಸಿದ್ರು ಕೂಡ ಶಬ್ದ ಆಗ್ತದೆ, ಆಗ ಕೆಲಸ ಮಾಡಲಿಲ್ಲ ಅಂತ ಆಗ್ತದಲ್ಲ, ನಿಮ್ಗೆ ಅದನ್ನು ಹೇಗೆ ಇದು ಮಾಡ್ತೀಯ ಅಂತ ಹೇಳ್ತಾನೆ. ಆವಾಗ ಒಂದು ಮಾರ್ಮಿಕವಾದ ಅಂಶವನ್ನು ಆ ಒಂದು ರೈತ ಹೇಳ್ತಾನೆ, ನೋಡು ನನ್ನ ಎತ್ತು ಹೆಚ್ಚು ಓದಲಿಲ್ಲ ಇರ್ಬೋದು, ನಾನು ಕೂಡ ಹೆಚ್ಚು ಓದಲಿಲ್ಲ ಇರ್ಬೋದು, ಆದರೆ ನಮ್ಮಲ್ಲಿ ಮ್ಯೂಚುವಲ್ ಟ್ರಸ್ಟ್ ಎಂಬುದು ಉಂಟು ಅಂತ. ನನ್ನ ಎತ್ತು ಯಾವತ್ತೂ ನನಗೆ ಮೋಸ ಮಾಡುವುದಿಲ್ಲ ಅಂತ ನನಗೆ ಗೊತ್ತುಂಟು. ಒಂದು ವೇಳೆ ಎತ್ತು ನಿಂತಲ್ಲೇ ಕುತ್ತಿಗೆ ಅಲ್ಲಾಡಿಸಿದರೆ ನನಗೆ ಅರ್ಥ ಆಗ್ತದೆ ಅಂದರೆ ಎತ್ತು ಸುಸ್ತಾಗಿದೆ, ಅಥವಾ ಎತ್ತಿಗೆ ಹುಷಾರಿಲ್ಲದಿರ್ಬೋದು, ಎತ್ತಿಗೆ ಏನೋ ಅಗತ್ಯ ಉಂಟು ಅಂತ. ಆಗ ಆ ಅಗತ್ಯವನ್ನು ನಾನು ಸರಿಯಾಗಿ ಪೂರೈಸ್ತೇನೆ, ಎತ್ತನ್ನು ಮತ್ತೊಂದು ಕಡೆ ಕಟ್ಟಿ ಬೇರೆ ಎತ್ತನ್ನು ಅಲ್ಲಿ ನಿಯೋಜಿಸಿ ಆ ಒಂದು ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತೇನೆ. ನನ್ನ ಎತ್ತು ನನಗೆ ಯಾವತ್ತೂ ಮೋಸ ಮಾಡಲಿಲ್ಲ, ನಮ್ಮ ಇಬ್ಬರಲ್ಲೂ ಕೂಡ ಆ ಒಂದು ಟ್ರಸ್ಟ್ ಉಂಟು ಅಂತ. ಇವತ್ತು ಈ ನಿಮ್ಮ ಶಿಷ್ಯ ಒಂದು ಗ್ರಂಥದಲ್ಲಿ ನಾಗೇಶ್ ಅವರೇ, ನೀವು ಅಷ್ಟೊಂದು ಅವರಿಗೆ ಟ್ರೈನಿಂಗನ್ನು ಕೊಟ್ಟಿದ್ದೀರಿ, ಅವರ ಒಂದು ಕಾಲಕ್ಕೆ ಸರಿಯಾಗಿ ಅವರ ಕಷ್ಟದಲ್ಲಿ ನೀವು ಇದು ಮಾಡಿದ್ದರಿಂದ ಇವತ್ತು ನಿಮ್ಮ ಶಿಷ್ಯ ಮತ್ತು ನಿಮ್ಮ ಇದರಲ್ಲಿ ಒಂದು ಆ ಒಂದು ಟ್ರಸ್ಟನ್ನು ನಾನು ಕಾಣ್ತೇನೆ. ಇನ್ಶೂರೆನ್ಸ್ ಈಸ್ ಸಿಂಬಲ್ ಆಫ್ ಲವ್ ಅಂತ ಹೇಳ್ತಾರೆ, ಲವ್ವಿಗೆ ಬೇಸ್ ಯಾವುದು ಅಂತ ಹೇಳಿದರೆ ಟ್ರಸ್ಟ್. ಈ ಟ್ರಸ್ಟನ್ನು ನೀವು ಉಳಿಸ್ಕೊಂಡಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ನಿವೃತ್ತಿ ಜೀವನವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಸುಂದರವಾಗಿ ಆದರಣೀಯ ನಾಗೇಶ್ವರವರ ಒಂದು ಅಭಿನಂದನಾ ನುಡಿಗಳನ್ನು ಪ್ರಸ್ತುತಪಡಿಸಿದಂತಹ ಗೌರವಾನ್ವಿತ ಜಗದೀಶ್ ಗುಡಿಯವರಿಗೆ ವಂದನೆಗಳು. ಹೊಲಿಗೆ ಸರಿ ಇದ್ದರೆ ಬಟ್ಟೆ ಸುಂದರವಂತೆ, ಅದೇ ರೀತಿ ನಾಲಿಗೆ ಸರಿ ಇದ್ದರೆ ಬದುಕು ಸುಂದರವಂತೆ. ನಾಗೇಶ್ವರವರು ಎಲ್ಲರ ಜೊತೆ ಬಹಳ ಸುಂದರವಾಗಿ ಬಹಳ ಅರ್ಥಪೂರ್ಣವಾಗಿ ವ್ಯವಹರಿಸಿದಂಥ ಒಂದು ವ್ಯಕ್ತಿತ್ವದವರು. ಅವರ ಬಳಗದಲ್ಲಿ ಸೇವೆ ಸಲ್ಲಿಸಿದಂತಹ ದಿನೇಶ್ ಶೆಣೆಯವರು ಎಲ್ಲ ಪ್ರತಿನಿಧಿಗಳ ಪರವಾಗಿ ಎರಡು ಶುಭಾಶಯದ ಶುಭ ಹಾರೈಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇಂದಿನ ಮುಖ್ಯ ಅತಿಥಿಯಾಗಿದ್ದ ಮಹಾಪೌರ ಶ್ರೀಯುತ ಪ್ರೇಮಾನಂದ ಶೆಟ್ಟಿಯವರೇ ಹಾಗೂ ನಿವೃತ್ತ ಶಾಖಾಧಿಕಾರಿಯಾಗಿರುವ ಶ್ರೀಯುತ ವಿದ್ಯಾಧರ ಶೆಟ್ಟಿಯವರೇ ಹಾಗೂ ನಮ್ಮ ಶಾಖಾ ಹಿರಿಯ ಅಧಿಕಾರಿಯಾಗಿರುವ ಶ್ರೀಯುತ
ಸುಖೇಶ್ರವರೇ ಹಾಗೂ ನಮ್ಮ ಈಗ ನಿವೃತ್ತಿ ಜೀವನ ಹೊಂದಲಿರುವ ನನ್ನ ಆತ್ಮೀಯ ಗೆಳೆಯ ಹಾಗೂ ನನ್ನ ಸಹಪಾಠಿ, ನಾವು ಒಂದೇ ಶಾಲೆಯಲ್ಲಿ ಕಲಿತು ಇಷ್ಟು ಸರಕ ಬಂದಿದ್ದೇವೆ. ನನಗೆ ತುಂಬ ಇವತ್ತು ಬೇಸರ ಆಗ್ತದೆ, ಆದರೆ ದೇವರು ಅವರಿಗೆ ಇನ್ನು ಮುಂದೆ ಅವರ ಆಯುರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಮುಂದೆ ದೇವರವರಿಗೆ ಉತ್ತಮ ರೀತಿಯಲ್ಲಿ ಸಹಕಾರ ಕೊಡಲಿ ಅಂತ, ಹಾಗೂ ನಮ್ಮೆಲ್ಲರ ತಂಡದ ಪರವಾಗಿ ನಾವು ಇವತ್ತು ನಾವು ಎಣಿಸಿದ್ದೆವು. ಇದರ ಮುಂಚೆ ಒಂದು ಎಲ್ಲರೂ ಒಂದು ಎರಡೆರಡು ಪಾಲಿಸಿ ತರಬೇಕಂತ ಹೇಳಿದ್ದೆವು ಗುರುವಂದನೆಗೋಸ್ಕರ. ಆದರೆ ನಮಗೆ ಸಕಾಲದಲ್ಲಿ ಕೆಲವರಿಗೆ ಆಗಲಿಲ್ಲ. ಆದರೂ 21-22 ವಾರ್ಷಿಕ ಇದರಲ್ಲಿ ನಾವು ಇದರ 4 ಪಟ್ಟು ನಾವು ಆ ಪಾಲಿಸಿಯನ್ನು ಇವರ ಗೌರವಪೂರ್ವಕವಾಗಿ ನಾವು ಕೊಡ್ತೇವೆ ಅಂತ ಹೇಳಿ ಇವರ ಎಲ್ಲರಿಗೂ ನಮ್ಮ ಬಂದವರೆಲ್ಲರಿಗೂ ನಾನು ಶುಭಾಶಯವನ್ನು ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತ ದಿನೇಶ್ ಅಣ್ಣ ಅವರಿಗೆ, ಒಂದೊಂದೇ ನೀರಿನ ಹನಿ ಬಿದ್ದರೂ ಮಡಿಕೆ ಹಂತ ಹಂತವಾಗಿ ತುಂಬಿಕೊಳ್ಳುವಂತೆ ವಿದ್ಯೆ ಧರ್ಮ ಸದ್ಗುಣಗಳ ಹನಿಗಳಿಂದ ಕೂಡಿದ ಹೃದಯ ಶ್ರೀಮಂತಿಕೆಯ ವ್ಯಕ್ತಿ ಗೌರವಾನ್ವಿತ ವಿದ್ಯಾಧರ ಶೆಟ್ಟಿಯವರೊಂದು. ಸಿದ್ಧಗಂಗಾ ಶ್ರೀಗಳು ಒಂದು ಮಾತು ಹೇಳ್ತಾರೆ, ಸಹಾಯವು ನಿನ್ನದಾದರೆ ಸಕಲವು ನಿನ್ನದೇ, ವಿನಯವು ನಿನ್ನದಾದರೆ ವಿಜಯವು ನಿನ್ನದೇ. ಈ ಮಾತನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ವಿದ್ಯೆ ಮತ್ತು ವಿನಯ ಒಂದು ನಾಣ್ಯಗಳ ಎರಡು ಮುಖಗಳದಿದ್ದೆ ಇದ್ದಂತೆ, ಅದೇ ರೀತಿ ವಿದ್ಯಾಧರ ಶೆಟ್ಟಿಯವರು ಕೂಡ ವಿದ್ಯೆ ಮತ್ತು ವಿನಯಗಳ ಒಂದು ಸಮಾಗಮ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅವರ ಬಗ್ಗೆ ಜಗದೀಶ್ ಕುಡಿಯವರವಳ ತುಂಬ ಸುಂದರವಾದ ಮಾತನ್ನು ಹೇಳಿದರು. ಹರಿಯಲ್ಲಿ ಹರ ಐಕ್ಯನಾಗಿದ್ದಾನಂತೆ, ಅದೇ ರೀತಿ ಹರಿ ಅಂದರೆ ಕೃಷ್ಣ, ಹರನಂದರೆ ಜಗದೀಶ, ಈಗ ರಾಮ ಮತ್ತು ಕೃಷ್ಣ ಬಂದಂತ ಅಂತ ಹೇಳಿದರು. ಈ ಮಾತನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ವಿದ್ಯಾಧರ ಶೆಟ್ಟಿಯವರು ಜಗದೀಶ ಗುಳಿಯವರೊಟ್ಟಿಗೆ ಮಾತ್ರ ಅಲ್ಲ, ಎಲ್ಲ ಅವರ ಸಹೋದ್ಯೋಗಿ ಹಾಗೂ ಬಂಧು ಮಿತ್ರರೊಳಗೆ ಐಕ್ಯ, ಅವರ ಒಂದು ಆ ಚೈತನ್ಯ ಐಕ್ಯವಾಗಿದೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಒಂದು ಉತ್ತಮ ವಾಗ್ಮಿ ಕೂಡ ಹೌದು. ವಿದ್ಯಾಧರಣ ಯಾವ ಒಂದು ಕೂಟದಲ್ಲಿದ್ದರೆ ಆ ಕೂಟಕ್ಕೆ, ಆ ಒಂದು ಸಭೆಗೆ ಒಂದು ಸಂಭ್ರಮನೇ ಬೇರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗೇಶ್ ಅವರಿಗೆ ಅಭಿನಂದನಾ ಭಾಷಣ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಗೌರವಾನ್ವಿತ ವಿದ್ಯಾಧರ ಶೆಟ್ಟಿಯವರು. ಈಗ ವೇದಿಕೆ ಶ್ರೀಯುತ ವಿದ್ಯಾಧರ ಶೆಟ್ಟಿಯವರಿಗೆ, ವಿದ್ಯಾಧರ ಶೆಟ್ಟಿಯವರಿಗೆ. ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಆತ್ಮೀಯ ಮಿತ್ರ ಮೊದಲ ಪ್ರಜೆ ಮೇಯರ್ ಪ್ರೇಮಾನಂದ ಸೆಟ್ರೆ, ಇಂದು ನಿವೃತ್ತಿಯಾಗಲಿರುವ ನನ್ನ ಊರಿನವರಾದ ನನ್ನ ಆತ್ಮೀಯ ಮಿತ್ರ ನಾಗೇಶ್ರೀ, ನಾವು ಬಹಳಷ್ಟು ಒಳ್ಳೆಯ ಮಿತ್ರ ಪುರುಷೋತ್ತಮ ಭಂಡಾರಿಯವರು ಭಾರಿ ನನಗೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಮಗಳಿಗೆ ಮದುವೆದ್ದೆಲ್ಲ ಅವರೇ ಎಂಸಿ ಮಾಡಿದ್ದು. ನನ್ನ ಆತ್ಮೀಯ ಮಿತ್ರ ಉಪ್ಪೂರ್ರೆ, ನರಸಿಂಹದೇವಾಡಿಗೆರೆ, ಎಲ್ಲ ಡೆವಲಪ್ಮೆಂಟ್ ಆಫೀಸರ್ ಗೋಳಿ ಹೆಗಡೆ ಅವರೇ, ನೆರೆದಿರುವಂಥ ಸಹೃದಯ ಬಂಧುಗಳೇ, ವಿದ್ವತ್ ಜನರೇ, ವಿನಯಶೀಲರೇ, ವಿಚಾರವಾದಿಗಳೇ, ಸಂಸ್ಕಾರವಂತರೇ, ಮಹಾಜ್ಞಾನಿಗಳೇ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ. ಯಾರೆಲ್ಲ ನಾಗೇಶ್ವರ ಅಭಿಮಾನದಿಂದ ಅವರ ಈ ಬೀಳ್ಕೊಡಿಯ ಬೀಳ್ಕೊಡುಗೆ ಸಮಾರಂಭಕ್ಕೆ ಬಂದಿದ್ದೀರೋ ನಿಮಗೆಲ್ಲರಿಗೂ ತಲೆಬಾಗಿ ನಮಸ್ಕರಿಸ್ತಾ ಇದ್ದೀನಿ. ಪರಿವರ್ತನೆ ಈ ಪ್ರಪಂಚದ ನಿಯಮ. ಈ ಪ್ರಪಂಚದಲ್ಲಿ ಯಾವುದೇ ವಸ್ತು ಹೊಸದಾಗಿ ಹುಟ್ಟುವುದೂ ಇಲ್ಲ, ಇದ್ದದ್ದು ನಾಶವೂ ಹೊಂದುವುದಿಲ್ಲ ಅಂತ ಶಾಸ್ತ್ರವೂ ಹೇಳ್ತದೆ, ಸಾಯನ್ಸು ಹೇಳ್ತದೆ. ವ್ಯತಿರಿಕ್ತದೆ ಈ ಪ್ರಪಂಚದ ಇನ್ನೊಂದು ನಿಯಮ, ಹುಟ್ಟು ಸಾವು ಹಗಲು ರಾತ್ರಿ ಕಷ್ಟ ಸುಖ, ಹಾಗೆ ಪಟ್ಟಿ ಮಾಡುತ್ತಾ ಹೋದರೆ ಅದು ಬಲು ದೊಡ್ಡ ಪಟ್ಟಿ. ಪ್ರಪಂಚದ ಒಂದು ಮೂಲೆಯಲ್ಲಿ ಕೆಲವೊಂದು ಜನ ನಗುತ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಕೆಲವೊಂದು ಜನ ನರಳುತ್ತಾ ಇರಬಹುದು. ಒಂದು ಕಡೆಯಲ್ಲಿ ಹುಟ್ಟು ಅಂತ ಹೇಳಿದರೆ ಇನ್ನೊಂದು ಕಡೆಯಲ್ಲಿ ಸಾವು. ಒಂದು ಕಡೆಯಲ್ಲಿ ಮಗುವೊಂದು ಬೃಷ್ಟಾನ್ನ ಭೋಜನ ಉಂಡು ಅನ್ನದ ತಟ್ಟೆಗೆ ಕಾಲಿಕ್ಕಿ ತುಳಿಯುತ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಮಗುವೊಂದು ಅನ್ನಕ್ಕಾಗಿ ಕಣ್ಣು ಬಾಯಿ ಬಿಟ್ಟು ಅನ್ನ ಅನ್ನ ಅಂತ ಹೇಳಿ ಪ್ರಾಣ ಬಿಡಬಹುದು. ಪರಿವರ್ತನೆ ವ್ಯತಿರಿಕ್ತದೆ ಈ ಪ್ರಪಂಚದ ನಿಯಮ. ರಿಕ್ರೂಟ್ಮೆಂಟ್ ರಿಟೈರ್ಮೆಂಟ್ ಎಂಬುದು ಕೆಲಸದ ನಿಯಮ. ಎಲ್ಲಿ ವೃತ್ತಿ ಉಂಟು ಅಲ್ಲಿ ನಿವೃತ್ತಿ ಇದೆ. ನಿವೃತ್ತಿ ಅಂತ ಹೇಳಿದರೆ ವೃತ್ತಿ ಇಲ್ಲದೇ ಇರುವ ಪ್ರಕ್ರಿಯೆ ಅಲ್ಲ, ಈಗಿರುವ ವೃತ್ತಿಯನ್ನು ಬಿಟ್ಟು ಹೊಸ ವೃತ್ತಿಯನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಗೆ ನ್ಯೂ ವೃತ್ತಿ, ಹೊಸ ನ್ಯೂ ವೃತ್ತಿ ಅಂತ ಲೆಕ್ಕ. ಆಯುರ್ವೇದದ ಪ್ರಕಾರ ಒಬ್ಬನ ಆಯುಷ್ಯ 120, 120-60 ಕಳೆದರೆ 260. ಮಧ್ಯ ವಯಸ್ಕರು ನಮ್ಮ ನಾಗೇಶ್ವರು
ವೃದ್ಧಾಪ್ಯಕ್ಕೆ ಕಾಲಿಡುವ ಕಾಲಘಟ್ಟ ಅಷ್ಟೇ ವೃದ್ಧ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇವನು ವೃದ್ಧ ಅಂತ ಹೇಳಿದ್ರು ಮುದುಕ ಅಂತ ಲೆಕ್ಕ ಅಲ್ಲ. ವೃದ್ಧಿಸಿಕೊಂಡವ, ಯಾವುದನ್ನು ವೃದ್ಧಿಸಿಕೊಂಡವ? ಖಾಲಿ ಪ್ರಾಯವನ್ನು ವೃದ್ಧಿಸಿಕೊಂಡ್ರೆ ಅವನಿಗೆ ವಯೋವೃದ್ಧ ಅಂತ ಹೇಳ್ತಾರೆ ನಾಗೇಶರು. ಹಾಗಲ್ಲ, ಗುಣ ವಿತ್ತ ವಿದ್ಯಾ ವಯೋಮಾನ ಇದನ್ನೆಲ್ಲ ವೃದ್ಧಿಸಿಕೊಂಡು ಈಗ ಜ್ಞಾನ ವೃದ್ಧಾಶ್ರಮಕ್ಕೆ ಕಾಲಿಡುವ ಕಾಲಘಟ್ಟ. ಮಿತ್ರರೇ, ಚಿಕ್ಕ ಮಕ್ಕಳಲ್ಲಿ ಏನಾದರೂ ವಿಶೇಷತೆ ಇದ್ದರೆ ನಾವು ಅದನ್ನು ಅರಳುತ್ತಿರುವ ಪ್ರತಿಭೆ ಅಂತ ಹೇಳ್ತೇವೆ. ಒಂದು 90 ನಂತರ ಒಬ್ಬನ ಮಾತಿನಲ್ಲಿ ಹೆಚ್ಚು ಕಡಿಮೆ ಆದರೆ ಅವನಿಗೆ ಅರಳು ಮರಳು ಅಂತ ಹೇಳ್ತೇವೆ. ಇವರು ಅರಳುತ್ತಿರುವ ಪ್ರತಿಭೆಯೂ ಅಲ್ಲ, ಅರಳು ಮರಳುವ ಸ್ಟೇಜ್ನಲ್ಲಿಯೂ ಇಲ್ಲ, ಮರಳಿ ಅರಳುವ ಪ್ರಕ್ರಿಯೆಯಲ್ಲಿದ್ದಾರೆ ಅಷ್ಟೆ. ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಆದರೆ ಈ ಪ್ರಾಯದಲ್ಲಿ ಮದುವೆ ಆಗಲಿಕ್ಕೆ ಹುಡುಗಿ ಹುಡುಕುವ ಪ್ರಾಯ ಪುರುಷೋತ್ತಮ ಭಂಡಾರ ಅಂದರೆ ಈಗಲೇ ಆಗಬೇಕಂತೇನಿಲ್ಲ ನಾಗೇಶರೇ. ಒಂದು ಒಳ್ಳೆ ಹುಡುಗಿ ಸಿಕ್ಕದಿದ್ದರೆ ಒಂದು 4-5 ವರ್ಷ ಕಾಯ್ಬೋದು ಅಂತ. ನೀವೇನು ಹೆದರ್ಕೊಳ್ಬೇಡಿ ಮೇಡಮ್, ನನಗೆ ನನ್ನ ಊರಿನವರ ಭಟ್ರ ಹತ್ರ ಭಾರಿ ಧೈರ್ಯ ಉಂಟು, ಇನ್ನೊಂದು ಮದುವೆ ಮಾಡಿಬೇಡಿಲ್ಲ. ಅರಬ್ ಕಂಟ್ರೀಸ್ನಲ್ಲಿ ಆದರೆ ಇಷ್ಟರ ತನಕ ಒಂದು 2 ಮದುವೆ ಆಗಿ ಮದುವೆ ಮೇಲೆ ಒಂದು ಧೈರ್ಯ ಬಂದು ಒಂದು ವಿಶ್ವಾಸ ಬಂದು ಒಂದೇ ಮಂಟಪದಲ್ಲಿ ಒಂದು 2-3 ಹುಡುಗಿಯರನ್ನು ಒಟ್ಟಿಗೆ ಮದುವೆ ಆಗುವ ಪ್ರಾಯ ಈಗ. ಈ ಗಣೇಶೋತ್ಸವದಲ್ಲಿ ನೀವೆಲ್ಲ ನೋಡಿರ್ಬೋದು ಮಿತ್ರರೇ, ಇಲ್ಲಿ ಅಲ್ಲ ಬಾಂಬೆಯಲ್ಲಿ ಗಣೇಶನ ಮಂಡೆಗೆ ಒಂದು ಚಿನ್ನದ ಕಿರೀಟ ಎಲ್ಲ ಇಡ್ತಾರೆ. ಒಂದು 4-5 ದಿವಸ ಭಜನೆ ಗಿಜನೆ ಎಲ್ಲ ಮಾಡಿ 3-4 ದಿವಸ ಆದ ನಂತರ ಈ ಚಿನ್ನದ ಕಿರೀಟ ಪೆಟ್ಟಿಗೆಯ ಒಳಗಡೆ ಹೋಗ್ತದೆ, ಗಣೇಶನನ್ನು ಕೊಂಡೋಗಿ ಸಮುದ್ರದಲ್ಲಿ ಮುಳುಗಿಸ್ತಾರೆ. ಚಿನ್ನದ ಕಿರೀಟ 3-4 ಕೋಟಿ ಉಂಟು, ಅದರ ಪೂರ್ಣ ಪ್ರಮಾಣದ ಉಪಯೋಗ ಆಗಲಿಲ್ಲ ಅಂತ ಹೇಳಿ ಆ ಸಂಘದ ಅಧ್ಯಕ್ಷನೋ ಅಥವಾ ಕಾರ್ಯದರ್ಶಿಯೋ ಅದನ್ನು ಅವನ ತಲೆ ಮೇಲೆ ಇಟ್ಕೊಂಡು ಹೋಗಿ ತಿರುಗಲಿಕ್ಕೆ ಆಗುವುದಿಲ್ಲ. BTS ಬಸ್ಸಿನಲ್ಲಿಯೋ ಟ್ರೈನ್ನಲ್ಲಿ ಅದರ ಪೂರ್ಣ ಪ್ರಮಾಣ ಬೆನಿಫಿಟ್ ಆಗಲಿಲ್ಲ, 2-3 ದಿವಸ ಮಾತ್ರ ಅದು ಅಷ್ಟು ರೇಟ್ ಇತ್ತು. ಹಾಗೆ ಆಗುವುದಿಲ್ಲ. ಹಾಗೆಯೇ LIC ಆಗಲಿ, ಒಂದು ವೃತ್ತಿ ಜೀವನ ಅಂತ ಹೇಳಿದರೆ ಅವು ಎಷ್ಟು ಗಟ್ಟಿದ್ದಾನೆ, ಅವನ ಮೆಂಟಲ್ ಸ್ಟೆಬಿಲಿಟಿ ಯಾವುದೂ ಈ ಲೆಕ್ಕಕ್ಕೆ ಬರುವುದಿಲ್ಲ. ಅದೆಲ್ಲ ಪ್ಯಾರಾಮೀಟರ್ ಇಲ್ಲ. 60 ವರ್ಷ ಎಂಬುದು ಮಾತ್ರ ಒಂದು ಪ್ಯಾರಾಮೀಟರ್. 60 ವರ್ಷದ ನಂತರ ಹೋಗಬೇಕಾಗ್ತದೆ. ಒಂದು ವೇಳೆ ಮೆಡಿಕಲ್ ಟೆಸ್ಟ್, ಈಗ ಕೆಲವರು ಹೇಳಿದ್ದು, ಒಂದು ವೇಳೆ ಮೆಡಿಕಲ್ ಟೆಸ್ಟ್ ಮಾಡಿ ಒಬ್ಬನಿಗೆ ಇನ್ನೂ ಸರ್ವೀಸ್ ಮಾಡುವಂಥ ಒಂದು ಚೈತನ್ಯ ಉಂಟು ಅಂತ ಟೆಸ್ಟ್ ಮಾಡುವ ಒಂದು ಪದ್ಧತಿ ಇದ್ದರೆ ಇನ್ನೂ ನಾಗೇಶ್ವರು ಒಂದು 10-15 ವರ್ಷ ಸರ್ವೀಸ್ ಮಾಡುವಂಥ ಒಂದು ಮನಸ್ಥಿತಿ ಆಗಲಿ ದೇಹಸ್ಥಿತಿ ಆಗಲಿ ಇದ್ದಾರೆ ಅಂತ ಹೇಳ್ತಾರೆ. ಬೆಟ್ಟದ ತುತ್ತ ತುದಿಯಲ್ಲಿರುವಂಥ ಬಂಡೆಯ ಕಲ್ಲಿನ ಮೇಲೆ ಬಿದ್ದಂಥ ಮಳೆಯ ಬಿಂದಿನ ನೀರೊಂದು ಜಾರಿ ಕಂದಕ ಗಿಂದಕ ಸೇರಿ ನದಿಯನ್ನು ಸೇರಿ ನದಿಯೇ ಆಗಿ ಸಮುದ್ರ ಸೇರುವ ಸಂದರ್ಭದಲ್ಲಿ ಧನ್ಯತಾಭಾವದಿಂದ ಹಿಂದಿರುಗಿ ನೋಡಿ ನಾನೊಮ್ಮೆ ಬಂದ ದಾರಿಯಲ್ಲಿ ಪುನಃ ಹೋಗುವುದಾ ಅಂತ ಹೇಳಿದರೆ ಹಾಗೆ ಆಗುವುದಿಲ್ಲ. ಹಾಗೆ 60 ವರ್ಷ ಅಂತ ಆದರೆ ರಿಟೈರ್ಮೆಂಟ್ ಆದರೂ ಎಷ್ಟು ವರ್ಷ ಇದ್ದಾರೆ ಅಷ್ಟು ವರ್ಷದಲ್ಲಿ ಆ ಚಾಪನ್ನು ಆ ಬ್ರ್ಯಾಂಚಿನಲ್ಲಿ ಮೂಡಿಸುವಂಥದ್ದು. ಪ್ರಾಯಶಃ ನೀವೆಲ್ಲರೂ ನೋಡಿರ್ಬೋದು, ತೆಂಗಿನ ಮರ ನೋಡ್ತೀರಿ ನೀವು. ಹೊಸ ಗರಿ ಬರಬೇಕಾದ್ರೆ ಹಳೆಯ ಗರಿ ಬಿದ್ದು ಹೋಗ್ತದೆ. ತೆಂಗಿನ ಮರದಲ್ಲಿ ಹಳೆಯ ಗರಿ ನಿಮಗೆ ಕಾಣದೇ ಇದ್ದರೂ ಅದು ಇದ್ದಾಗ ಬಿಟ್ಟು ಹೋಗುವಾಗ ಬಿಡುವಂಥ ಆ ಗಚ್ಚು ಅಚ್ಚು ಆ ತೆಂಗಿನ ಮರದಲ್ಲಿ ನಮಗೆ ಆ ಮರ ಇರುವ ತನಕ ಇರ್ತದೆ. ಪ್ರಾಯಶಃ ನಾಗೇಶರು ಈ ಪಾಪ್ಯುಲರ್ ಬಿಲ್ಡಿಂಗ್ನಲ್ಲಿ ಇನ್ನು ಮುಂದಕ್ಕೆ ಡೆವಲಪ್ಮೆಂಟ್ ಆಫೀಸರ್ ಆಗಿ ಗುರುತಿಸದೇ ಇದ್ದರೂ ಕೂಡ ಏಜೆಂಟರಲ್ಲಾಗಲಿ ಅಥವಾ ಅವರ ಕಸ್ಟಮರಲ್ಲಾಗಲಿ ಅಥವಾ ಆಫೀಸ್ ಬಾಂಧವರಲ್ಲಾಗಲಿ ಅವರು ಇಟ್ಟಂಥ ವಿಶ್ವಾಸ, ಅವರು ಇಟ್ಟಂಥ ಸ್ನೇಹ, ಅವರು ನಡೆದ ನಡೆ ಎಲ್ಲವೂ ಒಂದು ಅಚ್ಚು ತೆಂಗಿನ ಮರದ ಅಚ್ಚಿನಾಗಿ ಇಲ್ಲಿ ಬಿಟ್ಟೋಗಿದ್ದಾರೆ ಅಂತ ಹೇಳ್ಬೋದು. ಮಿತ್ರರೇ, ಒಂದು ಚಿಕ್ಕ ಕಥೆ ಹೇಳ್ತೇನೆ. ಕಾಯಶ ನೀವೆಲ್ಲರೂ ಕೇಳಿರ್ಬೋದು, ಬಾಲ್ಯದಲ್ಲಿ ಚಂದಮಾಮದಲ್ಲಿ ಓದಿದ ಕತೆ, ಭೋಜರಾಜನ ಕತೆ. ಒಮ್ಮೆ ಭೋಜ ತನ್ನ ಬಹಳಷ್ಟು ಕುದುರೆ ಮತ್ತು ಸೈನಿಕರ ಜೊತೆಗೆ ಒಂದು ಹತ್ತಿರದ ಊರಿಗೆ ಹೋಗಬೇಕಾಗ್ತದಂತೆ. ಹೋಗುವಾಗ ಒಬ್ಬ ರೈತನ ಹೊಲವನ್ನು ದಾಟಿ ಹೋಗುವ ಪ್ರಮೇಯ ಬರ್ತದೆ. ರೈತ ಸೈನಿಕರ ಜೊತೆಗೆ ಈ
ಹೊಲವನ್ನು ದಾಟ್ತಾ ಇರುವುದನ್ನು ಕಂಡಂಥ ರಾಜ, ದಾಟ್ತಾ ಇರುವುದನ್ನು ಕಂಡಂಥ ರೈತ ರಾಜನಿಗೆ ಬಂದು ತಡೆಯಿಡುತ್ತಾನೆ. ಮಾರಾಯ, ಬೆಳೆದು ನಿಂತ ಪೈರು ಇದು, ನಿನ್ನ ಸೈನಿಕರು ಎಲ್ಲ ಬಂದರೆ ಇದು ಉಳಿದೀತ ಅಂತ ರಾಜನಿಗೂ ಹೌದು ಅಂತ ಆಗ್ತದೆ. ಕೂಡಲೇ ಎಲ್ಲ ಸೈನಿಕರಲ್ಲಿ ಸ್ವಲ್ಪ ದೂರ ಆದರೂ ತೊಂದರೆ ಇಲ್ಲ, ಇನ್ನೊಂದು ದಾರಿಯಲ್ಲಿ ಹೋಗುವ ಅಂತ ಹೇಳ್ತಾನೆ. ರಾಜ ಹಿಂದಿರುಗಿದ್ದಾನ ಅಂತ ನೋಡಲಿಕ್ಕೆ ರೈತ ತನ್ನ ಗದ್ದೆಯ ಮಧ್ಯದಲ್ಲಿರುವ ದಿನ್ನೆಯ ಮೇಲೆ ಏರಿ ನಿಲ್ತಾನೆ. ರಾಜ ಹಿಂದಿರುಗ್ತಾ ಇದ್ದಾನೆ. ಕೂಡಲೇ ರೈತ ಅಲ್ಲಿಂದಲೇ ಕರೀತಾನೆ, ಮಹಾರಾಜ ತಪ್ಪಾಯಿತು, ಹೇಳಬಾರ್ದಿತ್ತು, ಹೇಳಿ ಹೋಯಿತು, ಹೀಗೆ ಮನಸ್ಸಿಗೆ ಬೇಜಾರಾಗಿದೆ, ನೀನು ಬರಬೇಕು, ಬಂದು ನಿನ್ನ ಕುದುರೆಗಳು ಈ ಹೊಲದಲ್ಲಿ ಮೇಯಬೇಕು. ಆಗ ಅಲ್ಲಿ ಕಾಣ್ತಾ ಇದ್ದಲ್ಲ ಆ ತೆಂಗಿನ ಮರದ ಇಲ್ಲಿರುವಂಥ ಎಳುನೀರನ್ನು ಕುಡಿದು ಆಯಾಸ ಪರಿಹರಿಸಿ ಹೋಗತಕ್ಕದ್ದು ಅಂತ ಭಿನ್ನವಿಸ್ತಾನೆ. ರಾಜನಿಗೂ ಹೌದು ಅಂತ ಆಗ್ತದೆ, ಹಿಂದಿರುಗ್ತಾನೆ. ಆ ರಾಜ ಹಿಂದಿರುಗಿದ್ದಾನಲ್ಲ, ಅವನನ್ನು ಸ್ವಾಗತಿಸಬೇಕು ಅಂತ ಹೇಳಿ ರೈತ ಈ ದಿನ್ನೆಯಿಂದ ಕೆಳಗಿಳಿದು ರಾಜನಲ್ಲಿಗೆ ಬರ್ತಾನೆ. ಬಂದು ರಾಜನಿಗೆ ಬಾಯಿಗೆ ಬಂದಾಗೆ ಬೈತಾನೆ. ನಮ್ಮ ತುಳುವಿನಲ್ಲಿ ಹೇಳುವುದಾದ್ರೆ, ದೇವಾಡಿಗರು ನಿಕ್ಕು ಸ್ವಯಂಡ ಮಾರ ಯಾಕಡೆ ಬಣ್ಣ ಅಂತ ಕೊಡಲ್ಲ ಕೊಡಲ್ಲ ನಿಕ್ಕು ಭಾಷೆ ಉಂಡ ಹಾಗೆ ಅವ ಯಾವುದರಲ್ಲಿ ಬೈದಿತ್ತು. ರಾಜನಿಗೆ ಏನೋ ಎಡವಟ್ಟಾಯಿತು ಅಂತ ಪುನಃ ತಿರುಗುತ್ತಾನೆ. ಪುನಃ ರಾಜ ತಿರುಗಿದ್ದ ನೋಡಲಿಕ್ಕೆ ಇವ ದಿನ್ನೆ ಮೇಲೆ ಇರ್ತಾನೆ. ಪುನಃ ರೈತ ಕರೀತಾನೆ, ಪುನಃ ರಾಜ ಬರ್ತಾನೆ. ಇದೊಂದು ಎರಡು ಮೂರು ಸಲ ಪುನರಾವರ್ತನೆ ಆಗುವಾಗ ರಾಜನಿಗೆ ಏನೋ ಇದರಲ್ಲಿ ಎಡವಟ್ಟು ಆಗಿದೆ ಅಂತ ಆಗ್ತದೆ. ರಾಜ ರೈತನನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ದಿನ್ನೆಯ ಮೇಲೆ ಇದ್ದಂಥ ರೈತ ಬೇರೆ, ದಿನ್ನೆಯನ್ನು ಕೆಳಗಿಡುವಾಗ ಬಂದಂಥ ರೈತ ಬೇರೆ. ಹಾಗಾದರೆ ದಿನ್ನೆಯ ಮೇಲೆ ಏನೋ ವಿಶೇಷ ಇರಬೇಕು ಅಂತ ಭಾವಿಸ್ತಾ ರಾಜ ದಿನ್ನೆಯನ್ನು ಅಗೆಯುತ್ತಾನೆ. ದಿಣ್ಣೆಯನ್ನು ಅಗೆಯುವಾಗ ಅದರಲ್ಲಿ ಒಂದು ರತ್ನಖಚಿತವಾದ ಸಿಂಹಾಸನ ಸಿಗ್ತದೆ. ಖನನ ಮಾಡುವಾಗ ಸಿಕ್ಕಿದಂತಹ ಸಿಂಹಾಸನ ಇನ್ನೇನು ಏರಬೇಕು ಎಂದು ರಾಜ ಮುಂದುವರಿಯುವಾಗ ಅದರಲ್ಲಿರುವ ಕೆತ್ತನೆ ಬೊಂಬೆಗಳು, ಚಿತ್ತಾರದ ಮೂರ್ತಿಗಳು, ಕೆಲವೊಂದು ಅಡಚಣೆ ಪ್ರಶ್ನೆಗಳನ್ನೆಲ್ಲ ಹುಡ್ತದೆ. ಮಹಾರಾಜ, ಹಾಗೆಲ್ಲ ಏರ್ಲಿಕ್ಕೆ ಇದೇನು ಸಾಮಾನ್ಯ ಪೀಠ ಅಂತ ಎಣಿಸಬೇಡ, ಭಾಳಷ್ಟು ಒಳ್ಳೆಯ ಜನ ಇದರಲ್ಲೆಲ್ಲ ಈ ಸ್ಥಾನದಲ್ಲಿ ಕೂತು ಒಳ್ಳೆಯ ರಾಜಭಾರ ಎಲ್ಲ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಏನು ಯಾರು ಅಂತ ಹೇಳಿದರೆ ವಿಕ್ರಮಾದಿತ್ಯ. ಅವ ಏನು ಅಂತ ಹೇಳಬೇಕಾದ್ರೆ ಅವನಿಗೊಂದು 64 ವಿದ್ಯೆಯಲ್ಲಿ ಪರಿಣಿತಿಯಲ್ಲಿ ಹೊಂದಿದ್ದವ. ಆದರೆ ಅವನ ಜೀವನ ಚರಿತ್ರೆ ಒಂದು 34 ಘಟನೆಗಳನ್ನು ನಾನು ಕಥೆಯಲ್ಲಿ ಹೇಳ್ತೇನೆ ಅಂತ ಹೇಳಿ ಕತೆ ಹೇಳಿ ಕೊನೆಗೆ ಹೇಳ್ತೇನೆ ನೋಡಿ. ಇಂತೆಲ್ಲ ವಿಶೇಷತೆ ಇರುವಂಥ ವಿಕ್ರಮ ಈ ಪೀಠದಲ್ಲಿ ಏರಿದ್ದು, ಅವನಷ್ಟು ಗುಣಗಳು ನಾನು ನಿನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡುವುದಿಲ್ಲ. ಅವನಲ್ಲಿ ಇರುವಂಥ ಒಂದು ಗುಣ ಏನು ಅಂತ ಹೇಳಿದರೆ ಉದಾರತೆ. ಆ ಉದಾರತೆಯ ಒಂದು ಗುಣ ಇದ್ದರೂ ಕೂಡ ನೀನು ಈ ಪೀಠವನ್ನು ಏರಬಹುದು ಅಂತ ಹೇಳ್ತದೆ. ಉಪ್ಪರು ಕತೆ ಮುಗಿದು, ಕತೆ ಸಿಂಪಲ್, ಆದರೆ ಇದು ಸಾರುವಂಥ ಸಂದೇಶ ಮಾತ್ರ ವಿಶೇಷವಾಗಿ. ಜೀವಣನಾದ ರೈತನಿಗೆ ದಿನ್ನೆಯ ಮೇಲೆ ಏರುವಾಗಲೇ ಉದಾರತೆಯ ಶಕ್ತಿಯನ್ನು ಕರುಣಿಸುವಂಥ ವಿಶೇಷ ಶಕ್ತಿ ಇರುವಂಥ ಈ ಪೀಠ, ರಾಜನಿಗಾಗುವಾಗ ನಿನ್ನಲ್ಲಿ ಉದಾರತೆಯ ಒಂದು ಗುಣ ಆದರೂ ಇದ್ದರೆ ಈ ಪೀಠವನ್ನು ಏರಬಹುದು ಅಂತ ಹೇಳುವಂಥ. ಮಿತ್ರರೇ, ನಾವು ಭಾಳಷ್ಟು ಜನರನ್ನು ನೋಡ್ತೇವೆ, ಕೆಲವೊಂದು ಪೀಠಕ್ಕೆ ಏರಿದ ನಂತರ ಅವರಿಗೆ ಆ ಪೀಠದಿಂದ ಸ್ವಲ್ಪ ಮರ್ಯಾದೆ ಬರ್ತದೆ. ಇನ್ನು ಕೆಲವರು ಆ ಪೀಠದಲ್ಲಿ ಕೂತ ನಂತರ ಆ ಪೀಠಕ್ಕೆ ಮರ್ಯಾದೆ ಬರ್ತದೆ. LIG ಅಂತ ಹೇಳಿದರೆ, ಒಂದು ಡೆವಲಪ್ಮೆಂಟ್ ಆಫೀಸರ್ ಅಂತ ಹೇಳಿದರೆ, ಒಂದು ವಿಕ್ರಮನ ಪೀಠ ಅಂತ ಹೇಳಿದರೆ, ಇದೊಂದು ಬಿಲ್ಡಿಂಗ್, ಒಂದು ಸಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ಬೋದು ಮಿತ್ರರೇ, ಆದರೆ ಅದರನ್ನು ನಡೆಸುವಂಥ ವ್ಯಕ್ತಿ, ಅದರಲ್ಲಿ ಯಾರು ಕೂತಿದ್ದಾರೆ ಅವ ಇಂಪಾರ್ಟೆಂಟ್ ಅಷ್ಟೇ. ಹಾಗಾಗಿ ಅವ ಆ ಪೀಠದಲ್ಲಿ ಇಲ್ಲದಿದ್ದರೂ ಕೂಡ ಆ ಪೀಠ ಇಷ್ಟೆಲ್ಲ ವಿಶೇಷತೆಯನ್ನು ಶಕ್ತಿ ಹೊಂದಿದ ಪೀಠ ಕೂಡ ಹೇಳೋದು ಏನು ಅಂತ ಹೇಳಿದರೆ, ನನ್ನ ಚಿನ್ನದ್ದು ರತ್ನದ್ದು ಗಿನ್ನದ್ದು ಅಂತ ಹೇಳುವುದಿಲ್ಲ. ಈ ಪೀಠದಲ್ಲಿ ವಿಕ್ರಮ ಕೂತಿದ್ದ ಮಾರ. ಹಾಗೆ ಇನ್ನು ಮುಂದಕ್ಕೆ ಯಾರಾದರೂ ಡೆವಲಪ್ಮೆಂಟ್ ಆಫೀಸರ್, ಇನ್ನು ಮುಂದಕ್ಕೆ ಬರುವಂಥ ಯಂಗರ್ ಜನರೇಷನ್, ಈ ಬ್ರ್ಯಾಂಚಿನಲ್ಲಿ ನಾಗೇಶ್ವರಂತ ಒಬ್ಬ ಒಳ್ಳೆಯ ವ್ಯಕ್ತಿ, ಒಬ್ಬ ಡೆವಲಪ್ಮೆಂಟ್ ಆಫೀಸರ್ ಇದ್ದರು ಅಂತ ಹೇಳುವಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇದನ್ನು ನಡೆಸಿಕೊಂಡು ಹೋಗಿದ್ದಾರೆ. ಪ್ರಾಯಶಃ ನನಗೆ ಈ ಕತೆ ಮಾಡುವಾಗ ನಮ್ಮ ಪ್ರೇಮಾನಂದ ಶೆಟ್ಟರನ್ನು ನೆನಪಿಗೆ ಬರ್ತದೆ. ಅಂಥ ಒಂದು ಒಳ್ಳೆಯ ವ್ಯಕ್ತಿ ಈಗ ಪ್ರೇಮಾನಂದ ಶೆಟ್ಟರು ಕೂಡ
ಇದರಲ್ಲಿ ಕಾರ್ಪೊರೇಷನಲ್ಲಿ ಕೂತಿದ್ದಾರೆ ಬಂಡರವೇ, ಭಾರಿ ಒಂದು ಮಾತಾಡುವ ರೀತಿಯಲ್ಲಿ ಗೊತ್ತಾಗ್ತದೆ ಅಷ್ಟು ಒಂದು ಒಳ್ಳೆಯ ಜನ. ಅದು ನಮ್ಮ ಈ ಊರಿನವರ ಭಾಗ್ಯ ಅಂತ ಹೇಳ್ಬೋದು. ಹಾಗೆ ನಾಗೇಶ್ವರ ಒಂದು ಒಳ್ಳೆಯ ಒಂದು ಛಾಪನ್ನು ಈ ಬ್ರ್ಯಾಂಚಿನಲ್ಲಿ ಬಿಟ್ಟು ಹೋಗಿದ್ದಾರೆ. ಮಿತ್ರರೇ, ಇವರನ್ನು ಮೀರಿದ ವಿದ್ಯಾವಂತರು ಅನೇಕ ಮಂದಿ ಇರ್ಬೋದು, ಇವರನ್ನು ಮೀರಿದ ದಾನಿಗಳು ಅನೇಕ ಮಂದಿ ಇರ್ಬೋದು, ಇವರನ್ನು ಮೀರಿದ ಸಮಾಜ ಸೇವಕರು ಅನೇಕ ಮಂದಿ ಇರ್ಬೋದು, ಇವರನ್ನು ಮೀರಿದ ರಾಜಕೀಯ ಧುರೀಣರು ಅನೇಕ ಮಂದಿ ಇರ್ಬೋದು. ಆದರೆ ಇವರಷ್ಟು ಒಂದು ಒಳ್ಳೆಯ ಮನಸ್ಸಿನಲ್ಲಿ ಎಲ್ಲರಲ್ಲಿ ಒಂದು ಅಸೋಸಿಯೇಷನ್ನು ಇಟ್ಟುಕೊಂಡಂಥ ವ್ಯಕ್ತಿ ಸಿಕ್ಕುವಂಥದ್ದು ಬಹಳಷ್ಟು ಅಪರೂಪ. ಸರಳತೆ, ವಿನಯತೆ, ಜೀವನದಲ್ಲಿ ಅಡಗೊಳಿಸಿಕೊಂಡಂತಹ ನಿರಾಡಂಬರ ಶೈಲಿ, ಪ್ರಾಯಶಃ ಅವರು ಇಲ್ಲಿ ಬರುವಾಗ ಹೇಗಿದ್ದರು ಅದನ್ನು ಈಗ ಹೋಗುವ ತನಕ ಕೊನೆಯ ತನಕ ಉಳಿಸಿದ ರೀತಿ, ಪ್ರಾಯಶಃ ಎಲ್ಲರೂ ನಮ್ಮ ಇನ್ನೂ ಬರುವಂತಹ ಡೆವಲಪ್ಮೆಂಟ್ ಆಫೀಸರ್ಸ್ ಬಹಳಷ್ಟು ಇವರಲ್ಲಿ ಕಲಿಯಬೇಕು. ಸರ್, ಕಾರ್ಪೊರೇಷನ್ಗೆ ಏನು ಅಂತ ಹೇಳಿದರೆ ಬಿಸ್ನೆಸ್ ಎತ್ತಿಕಂತಿ ಒಂದು ಮಾತ್ರ ಇರುವಂಥದ್ದು, ಹಾಗೆ ಇರುವುದಿಲ್ಲ ಮಿತ್ರರೇ. ಇನ್ನು ಬರುವಂತಹ ಡೆವಲಪ್ಮೆಂಟ್ ಆಫೀಸರು ಒಳ್ಳೆಯ ರೀತಿಯಲ್ಲಿ ಒಂದು ಫೀಲ್ಡಿನಲ್ಲಿ ಅಸೋಸಿಯೇಷನ್ಗೆ ಹೋಗಬೇಕಾದ್ರೆ ಅವ ಬಿಟ್ಟು ಹೋದ ಡೆವಲಪ್ಮೆಂಟ್ ಆಫೀಸರ್ ಆ ಫೀಲ್ಡಿನಲ್ಲಿ ಹೇಗಿದ್ದ, ಅವ ಹೇಗೆ ಬಿಸ್ನೆಸ್ ಮಾಡಿದ ಎಂಬುದು ವೆರಿ ಇಂಪಾರ್ಟೆಂಟ್. ಅವರನ್ನು ರಿಸೀವ್ ಮಾಡಬೇಕಾದ್ರೆ ಈ ಡೆವಲಪ್ಮೆಂಟ್ ಹೋದ ಡೆವಲಪ್ಮೆಂಟ್ ಆಫೀಸರ್ನ ವ್ಯಕ್ತಿತ್ವ ಹೇಗಿತ್ತು, ಅವನ ಚರಿತ್ರೆ ಹೇಗಿತ್ತು ಎಂಬುದು ಇಂಪಾರ್ಟೆಂಟ್. ಅಂತ ಒಂದು ಚರಿತ್ರೆಗೆ ಒಂದು ಕಪ್ಪು ಚುಕ್ಕೆ ತಾರದ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇವತ್ತು ರಿಟೈರ್ ಆಗ್ತಾ ಇದ್ದಾರೆ ನಾಗೇಶ್ವರ. ಅದವರ ಯೋಗ ಮತ್ತು ಯೋಗ್ಯತೆ ಮಿತ್ರರು. ಇತಿಹಾಸ ಒಂದು ಒಳ್ಳೆಯ ಪುಸ್ತಕ, ಕಲಿಯುವಂಥದ್ದು ವಿದ್ಯಾರ್ಥಿಗಳಿಗೆ ಬಿಟ್ಟದ್ದು. ಕೊಂದು ಕೆಡಹಿ ಸಾಮ್ರಾಜ್ಯ ಕಟ್ಟಿದ ಹಿಟ್ಲರ್ನ ಇತಿಹಾಸವೂ ಉಂಟು. ಏನೂ ಇಲ್ಲದೆ ಇದ್ದಂಥ ಅಂಗಿಯನ್ನು ಬಿಸಾಡಿ ಸಾಮ್ರಾಜ್ಯಕ್ಕೆ ಎದುರು ನಿಂತು ಸ್ವತಂತ್ರವನ್ನು ತಂದುಕೊಟ್ಟಂತಹ ಮೋಹನ್ ಚಂದ ಕರಮಚಂದ ಗಾಂಧಿಯ ವಿಷಯವೂ ಉಂಟು. ಕೈಯಲ್ಲಿ ಖಡ್ಗ ಹಿಡಿಯದೆ, ಯಾರ ಮೇಲೂ ಯುದ್ಧವನ್ನು ಸಾರದೆ, ಅಹಿಂಸೆಯ ಮೇಲೆ ಪ್ರಭುತ್ವವನ್ನು ಸಾರಿಸಿ ಮಹಾವೀರ ಎಂದು ಎಣಿಸಿಕೊಂಡಂತಹ ವರ್ಧಮಾನನ ಇತಿಹಾಸವೂ ಉಂಟು. ಕಿಸೆಯಲ್ಲಿ ಹಣ ಇಲ್ಲದೆ ಕೈಯಲ್ಲಿ ಬುಟ್ಟಿಯನ್ನು ಹಿಡಿದು ಕಿತ್ತಳೆ ಮಾರಿ ಸಾಲ ಕಟ್ಟಿಕೊಟ್ಟಂತಹ ನಮ್ಮ ಹತ್ತಿರದ ಊರಿನ ಅರೆಕಳದ ಹಾಜಬ್ಬನವರ ವಿಷಯವೂ ಉಂಟು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ತಿಳಿಯುವಂಥದ್ದು ವಿದ್ಯಾರ್ಥಿಗೆ ಬಿಟ್ಟದ್ದು. ಹಾಗಾಗಿ ನಮ್ಮ ನಾಗೇಶ್ವರ ಕೆಲವೊಂದು ಗುಣಗಳನ್ನಾದರೂ ಇನ್ನು ಬರುವಂತಹ ಡೆವಲಪ್ಮೆಂಟ್ ಆಫೀಸರ್ ತಮ್ಮ ವೃತ್ತಿ ಜೀವನದಲ್ಲಿ ಅವರನ್ನು ಮತ್ತೆ 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 ಎಣಿಸಿ ತಮ್ಮಲ್ಲಿ ಅಳವಡಿಸಿಕೊಂಡರೆ ಹಶ ಈ ಪ್ರೊಫೆಷನ್ಗೆ ಒಂದು ಒಳ್ಳೆಯ ಘನತೆ ಒಂದು ಮರ್ಯಾದೆಯನ್ನು ತಂದುಕೊಡಬಹುದು ಅಂತ ಹೇಳ್ತಾ ಇದ್ದೇನೆ. ಮಿತ್ರರೇ, ನಮ್ಮ ಹಿರಿಯರಲ್ಲಿ ಒಂದು ಪದ್ಧತಿ ಉಂಟು, ಹುಂಡಿ ಇಡುವುದು ಅಂತ. ಮನೆ ಯಜಮಾನ ಒಂದು ಒಳ್ಳೆಯ ದಿವಸ ನೋಡಿ, ಒಂದು ಹಬ್ಬದ ದಿವಸವೋ ಒಂದು ಕೊಡಪಾನದಲ್ಲೋ ಒಂದು ಡಬ್ಬಿಯಲ್ಲಿಯೋ ಸ್ವಲ್ಪ ಹಣವನ್ನು ತೆಗೆದು ಹಾಕ್ತಾನೆ, ಸಂಕಲ್ಪ ಮಾಡಿ ಹಾಕ್ತಾನೆ. ಮಾಡುವಾಗ ಒಂದು ಸಂಕಲ್ಪ ಮಾಡ್ತಾನೆ, ನನ್ನ ಮನೆತನದ ಮಾನ ಪ್ರಾಣ ರಕ್ಷಣೆ ಮಾಡಿದರೆ ಈ ತುಂಬಿದ ಹುಂಡಿಯನ್ನು ಕೊಂಡೋಗಿ ಕಾಶಿ ವಿಶ್ವನಾಥನ ಸಾನ್ನಿಧ್ಯಕ್ಕೂ ಅಥವಾ ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೂ ಕೊಂಡೋಗಿ ಹಾಕ್ತೇನೆ ಅಂತ. ಹೀಗೆ ಸಂಕಲ್ಪ ಮಾಡಿ ಇಟ್ಟವ ಆ ಮನೆತನದ ಅಜ್ಜನೋ ಮುತ್ತಾತನೋ ಮುತ್ತಜ್ಜನೋ ಅದನ್ನು ಕೊಂಡು ಹೋಗಿ ಹಾಕುವ ಸಂಬಂಧಪಟ್ಟ ದೇವಸ್ಥಾನದ ಈ ಹುಂಡಿಗೆ ಹಾಕುವ ಒಂದು ಭಾಗ್ಯ ಆ ಮನೆತನದ ಮರಿ ಮೊಮ್ಮಗನಿಗೂ ಮರಿ ಪಿಳ್ಳಿಗೂ ಬರಬಹುದು. ಈ ಪುಳ್ಳಿ ಈ ತುಂಬಿದ ಹುಂಡಿಯನ್ನು ಹಿಡ್ಕೊಂಡು ಹೋಗಿ ಸಂಬಂಧಪಟ್ಟ ದೇವಸ್ಥಾನದ ಹುಂಡಿಗೆ ಹಾಕುವಾಗ ಅದರಲ್ಲಿ ಕೆಲವು ನಾಣ್ಯಗಳು ಅಸ್ತಿತ್ವವನ್ನು ಕಳೆದುಕೊಂಡಿರ್ಬೋದು. ಅಂದರೆ ಹಿಂದೆ ಹಾಕಿದ ಹೊಟ್ಟೆ ಮುಕ್ಕಾಲು 5 ಪೈಸೆ 10 ಪೈಸೆ 20 ಪೈಸೆ ಚಲಾವಣೆಯಲ್ಲಿ ಇರುವುದಿಲ್ಲ. ದೇವಸ್ಥಾನದ ಅಧಿಕಾರಿಗಳಿಗೆ ಅದೊಂದು ನ್ಯೂಸೆನ್ಸ್, ಇದನ್ನು ಯಾಕೆ ಹಾಕ್ತಾರೆ ಮಾರೆ ಅಂತ. ಅಂದರೆ ಅದನ್ನು ಬೈಫರ್ಕೇಶನ್ ಮಾಡುವ ಮಜೂರಿಯೇ ಬರುವುದಿಲ್ಲ ಅಂತ. ಮಿತ್ರರೇ, ದೇವಸ್ಥಾನದ ಅಧಿಕಾರಿಗಳಿಗೆ ಅದು ನ್ಯೂಸೆನ್ಸ್ ಆಗಿರ್ಬೋದು, ದೇವರಿಗೆ ಆಗಿಲ್ಲ. ದೇವರಿಗೆ ಈ ದೇವಸ್ಥಾನಕ್ಕೆ ಈ ಮನೆತನ ಏನು ಹಾಕಿದ್ದಾನೆ, ಹುಂಡಿಯಲ್ಲಿ ಎಷ್ಟು ಹಣ ಹಾಕಿದ್ದಾನೆ, ಅದು ಚಲಾವಣೆಯಲ್ಲಿ ಉಂಟಾ ಇಲ್ವಾ ಎಂಬುದು ದೇವರಿಗೆ ಸಂಬಂಧಪಟ್ಟ ವಿಷಯವೇ ಅಲ್ಲ. ಈ ಮನೆತನ ನನ್ನಲ್ಲಿ ಇಟ್ಟಂತಹ ವಿಶ್ವಾಸ, ಈ ಮನೆತನ ನನ್ನಲ್ಲಿ ಇಟ್ಟಂತಹ ಭಕ್ತಿ, ಈ ಮನೆತನ ನನ್ನಲ್ಲಿ ಇಟ್ಟಂತಹ ಶ್ರದ್ಧೆ ಇಂಪಾರ್ಟೆಂಟ್ ಅಲ್ಲದೆ ಈ ಮನೆತನ ನನ್ನ ಹುಂಡಿಗೆ ಎಷ್ಟು ಹಣ ಹಾಕಿದ್ದಾನೆ, ಅದು ಚಲಾವಣೆಯಲ್ಲಿ ಉಂಟಾ ಇಲ್ವಾ ಅಂತ ಇಂಪಾರ್ಟೆಂಟ್ ಅಲ್ಲ. ನಾಗೇಶ್ವರೇ, ನೀವು LIC ಅಲ್ಲಿ ಇರಲಿ, ನೀವು ಡೆವಲಪ್ಮೆಂಟ್ ಆಫೀಸರ್ ಆಗಲಿ, ಏನೇ ಇರಲಿ, ನಮಗೆ
ನೀವು ನಾಗೇಶರು ಎಂಬುದು ಮಾತ್ರ ಇಂಪಾರ್ಟೆಂಟ್. ಚಲಾವಣೆಯಲ್ಲಿ ಉಂಟೋ ಚಲಾವಣೆ ಇಲ್ಲೋ ಎಂಬುದು ಇಂಪಾರ್ಟೆಂಟ್ ಅಲ್ಲ, ನೀವು ನಮ್ಮಲ್ಲಿ ಹೇಗೆ ಇದ್ದೀರಿ ಎಂಬುದು ಮಾತ್ರ ಇಂಪಾರ್ಟೆಂಟ್. ಪ್ರಾಯಶಃ ಒಂದು ಒಂದೆರಡು ಉದಾಹರಣೆಯನ್ನು ಅವರ ಜೀವನದಲ್ಲಿದ್ದದ್ದನ್ನು ನಾನು ಹೇಳುದು, ನಮಗೆ ಎಲ್ಲ ಅವರು ಏನು ಅಂತ ಹೇಳಿದರೆ ಬಹಳಷ್ಟು ಒಂದು ನಾವೆಲ್ಲ ಹೇಳ್ತೇವೆ ವಿದ್ಯಾವಂತರು ಅಂತ. ವಿದ್ಯಾವಂತರು ಅಂತ ಹೇಳಿದರೆ ಇದ್ದದ್ದನ್ನು ಕಲಿಯುವಂಥದ್ದು ಅಂದರೆ ಇವ ಡಾಕ್ಟರ್ ಇಂಜಿನಿಯರ್ ಎಲ್ಲ ಅದನ್ನು ವಿದ್ಯಾವಂತ ಅಂತ ಕೇಳಿ. ಇವರು ಅವಿದ್ಯಾವಂತರು, ಅವಿದ್ಯಾವಂತ ಹೇಳಿದರೆ ನಾವು ಕಲಿಯೋದೇ ಇರೋದು ಅವನಿಂದೇ ಬರುವಂಥದ್ದು ಅವಿದ್ಯ ಅಂತ. ಹೈಯೆಸ್ಟು ಕಾಮನ್ ಸೆನ್ಸ್ ಇದ್ದವರು ಮಿತ್ರರೇ, ಭಾಳಷ್ಟು ಕಾಮನ್ ಸೆನ್ಸ್ ನಿಮಗೆ ಗೊತ್ತಾಗಿರಲಿಕ್ಕಿಲ್ಲ. ನಮಗೆ ಭಾಳಷ್ಟು ಹೆಮ್ಮೆ ಯಾಕೆಂತ ಹೇಳಿದರೆ ನಮ್ಮ ಊರಿನ ಭಟ್ರು ಅಂತವರು ಲೆಕ್ಕ ಕಾಲೇಜಿನಲ್ಲಿ ಎಷ್ಟು ಕಲಿತಿದ್ದಾರೆ ಎಂಬುದು ಇಂಪಾರ್ಟೆಂಟ್ ಅಲ್ಲ. ಜೀವನದಲ್ಲಿ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಬೇಕು, ಯಾವುದನ್ನು ಲೆಕ್ಕಕ್ಕೆ ತಗೊಳ್ಬಾರ್ದು ಎಂಬುದನ್ನು ಸರಿಯಾಗಿ ಅರ್ಥ ಹೋಗಿದೆ. ಊರಿನ ಭಟ್ರುಗಳು ಪೂಜೆಯಲ್ಲಿ ಮಾಡುವಾಗ ಈ ಬೊಂಬೆ ಸೆಟ್ರ ಹತ್ರ ಎಲ್ಲ ಪೂಜೆ ಎಲ್ಲ ಆದ ನಂತರ ಕೇಳ್ತಾರೆ, ಎಲ್ಲ ಪೂಜೆ ಆದ ನಂತರ ಲಾಸ್ಟಿಗೆ ಒಂದು ಕೊಡುವಂಥದ್ದು ಕ್ರಮ ಉಂಟು ಗುಡಿಸೋದು ಬಣ್ಣ ಸೆಟ್ರ ಈರಿನ ನಕ್ಷತ್ರವು. ಈ ಬೊಂಬೆ ಸೆಟ್ರುಗಳಿಗೆ ಎಲ್ಲ ನಕ್ಷತ್ರ ಗೊತ್ತಿರುವುದು, ನಕ್ಷತ್ರ ಗೊತ್ತಿದ್ದತೆ ಬಿಟ್ರೆ ಹಾ ಮಲ್ಲಜಿ ಸೆಟ್ರ ಜನ್ಮ ನಕ್ಷತ್ರ ಹಾವು ಅಂತ ಸುಯ್ಯ ಸೆಟ್ರ ಈರ್ನ ಗೋತ್ರವು. ಬೊಂಬೆ ಸೆಟ್ರಿಗೆ ಗೋತ್ರವು ಗೊತ್ತಿದೆ, ತೊಂದರೆ ಇಲ್ಲ ಸೆಟ್ರೆ ಕಶ್ಯಪ ಗೋತ್ರ ಅಂತ. ಈಗ ಪೂಜೆ ಎಷ್ಟು ಮಾಡಿದ್ದಾರೆ ಎಂಬುದು ಹೇಗೆ ಮಾಡಿದ್ದಾರೆ ಎಂದು ಇಂಪಾರ್ಟೆಂಟ್ ಅಲ್ಲ ಮಿತ್ರರೇ. ಲಾಸ್ಟಿಗೆ ಈ ಕಶ್ಯಪ ಗೋತ್ರವೋ ಅಥವಾ ಜನ್ಮ ನಕ್ಷತ್ರವೋ ಇವು ಹೇಳದಿದ್ರೆ ಈ ಸೆಟ್ರುಗಳಿಗೆ ನಾನು ಮಾಡಿದ್ದ ಪೂಜೆ ಸತ್ತ ಹೋಗುವುದಿಲ್ಲ, ಎಡ್ರಸ್ಸಿಗೆ ಮುಟ್ಟುವುದಿಲ್ಲ ಅಂತ ತಲೆಬಿಸಿ ಆಗ್ತದೆ. ಹಾಗಾಗಿ ಈ ಕಾಮನ್ ಸೆನ್ಸ್ ಇದು ಹೈಯೆಸ್ಟ್ ನಮ್ಮ ನಾಗೇಶ್ವರ ಹತ್ರ ಉಂಟು. ಒಂದು 12 ವರ್ಷದ ಮಗುವನ್ನು ಹುಡುಗನನ್ನು ತಂದೆ ದರ್ಜಿಯಲ್ಲಿ ಕೊಂಡೋಗಿ ಒಂದು ಅವನಿಗೆ ಚಡ್ಡಿ ಹೊಲಿಸಲಿಕ್ಕೆ ಹೇಳಿದರೆ ಮಗನಿಗೆ ಕರೆಕ್ಟ್ ಅಳತೆಯ ಚಡ್ಡಿ ಮನೆಗೆ ಬರ್ತದೆ. ಅದೇ ಹುಡುಗನನ್ನು ಅದೇ ದರ್ಜಿಯಲ್ಲಿಗೆ ತಾಯಿ ಕರ್ಕೊಂಡು ಹೋದರೆ ಮಗನಿಗೆ 1-2 ಇಂಚಿನ ಉದ್ದದ ಚಡ್ಡಿ ಮನೆಗೆ ಬರ್ತದೆ. ಈ ತಂದೆ ಹೊಲಿಸಿದ ಚಡ್ಡಿ 2 ತಿಂಗಳಲ್ಲಿ ಇವನ ಪುಗಳಿಯ ಮೇಲೆ ಬಂದು ನಿಂತರೆ ಈ ತಾಯಿ ಹೊಲಿಸಿದ ಚಡ್ಡಿ ಇನ್ನೂ 2-3 ತಿಂಗಳು ಚಲಾವಣೆಯಲ್ಲಿ ಇರ್ತದೆ ಮಿತ್ರ. ಯಾಕೆ ಅಂತ ಹೇಳಿದರೆ 12 ವರ್ಷದ ಮಗನ ಬೆಳವಣಿಗೆ ಏನು ಅಂತ ತಾಯಿಗೆ ಚೆನ್ನಾಗಿ ಗೊತ್ತು. ಈ ಕಾಮನ್ ಸೆನ್ಸ್ ನಮ್ಮ ನಾಗೇಶ್ವರಲ್ಲಿ ಹೈಯೆಸ್ಟ್ ಇದೆ. ಹಾಗಾಗಿ ನಾವು ಏನಾದರೂ ಕೇಳುವುದಿದ್ದರೆ ಅದು ನಾಗೇಶ್ವರಲ್ಲಿ ಕೇಳುವುದು. ನನಗೆ ಯಾವಾಗಲೂ ಉಕ್ಕುರು ಹೇಳುವುದು ಈ ಸರ್ಕ್ಯುಲರ್ ಮೂರ ಬರ್ಕೊಂಡು ಸರ್ ಬತ್ತಿ ಬಿಡಿಗೆ ನಾನು ಇಂಚೆ ದುಂಬ ತಕ್ಕು ಹಾಂಡ ಹಾಂಡ ಇದು ನಾನು ಹಾಣ ಅಂತ ಹಾಣ ಅಂತ ಹೇಳಲಿಕ್ಕೆ ಏನಾದರೂ ಡೌಟ್ ಬಂದರೆ ನಮಗೆ ನಾಗೇಶ್ವರ ಇದ್ದಾರೆ ಅಂತ ನನ್ನ ತಲೆಯಲ್ಲಿ ಇಲ್ಲದ ಇದನ್ನು ಇಟ್ಕೊಂಡು ನಮಗೆ ಅವರು ನಮ್ಮ ಹಾಲಿನಲ್ಲಿ ಇದ್ದದ್ದು ಒಳ್ಳೆಯ ಅಡುಗೆ ಭಟ್ರ ಕೈಯಲ್ಲಿ ಒಂದು ಸೌತೆಕಾಯಿ ಸಿಕ್ಕಿದ ಹಾಗೆ. ಈ ಅಡುಗೆ ಭಟ್ರಿಗೆ ಒಳ್ಳೆ ಸೌತೆಕಾಯಿ ಸಿಕ್ಕಿದ್ರೆ ಏನು ಮಾಡ್ತಾರೆ ಅವರು ಉಪ್ಪಿನಕಾಯಿ ಹಾಕ್ತಾರೆ, ಪಲ್ಯ ಮಾಡ್ತಾರೆ, ಸಾರು ಮಾಡ್ತಾರೆ, ಕೊದ್ದೆಲ್ ಮಾಡ್ತಾರೆ. ಅದರ ಸಿಪ್ಪೆಯಲ್ಲಿ ಇದ್ದರೆ ಅದನ್ನು ಜಜ್ಜಿ ಚಟ್ನಿ ಮಾಡ್ತಾರೆ. ಹಾಗಾಗಿ ಒಳ್ಳೆ ಉಪಯೋಗ ಮಾಡ್ತಾರೆ. ಹಾಗೆ ನಮಗೆ ನಾಗೇಶ್ವರಿಗೆ ಎಲ್ಲದಕ್ಕೂ ಒಂದು ಉಪಯೋಗಕ್ಕೆ ಇದ್ದವರು ಅಂತ ಹೇಳುತ್ತಾ ಮಿತ್ರರೇ ಮಾತಾಡಲಿಕ್ಕೆ ಭಾಳಷ್ಟು ಇದೆ, ಇನ್ನು ಊಟ ಮಾಡುವ ಟೈಮು, ಹಾಗಾಗಿ ಹೆಚ್ಚು ಹೇಳುವುದಿಲ್ಲ. ದೇವರು ಜಾನಾಮಿ ಧರ್ಮಂ ನಚೇಮ ಪ್ರವೃತ್ತಿ ಜಾನಾರ್ಮ ಧರ್ಮಂ ನಚೇವ ನಿವೃತ್ತಿ ಕನಾಪಿ ದೇವೇನ ಹೃದಯ ಸ್ಥಿತಿನ ಯಥಾ ನೀಕ್ಷೋತ್ಮಿ ತಥಾ ಕರೋಮಿ. ಧರ್ಮ ಹಾಗೆ ಧರ್ಮ ಹೀಗೆ ಅಂತ ತನ್ನ ಮನಸ್ಸಿಗೆ ಬಂದಾಗೆ ವ್ಯಾಖ್ಯಾನ ಮಾಡದೆ ಧರ್ಮದ ಹಾದಿಯಲ್ಲಿ ಹೆಜ್ಜೆ ಇಕ್ಕಿ ಇನ್ನೂ ಮುಂದಕ್ಕೂ ಒಳ್ಳೆಯ ಕೀರ್ತಿ ಯಶಸ್ಸು ತರಲಿ. ಯದ್ವದಾಮಿ ಮದ್ಮದ್ಮತ್ತದ್ ತದ್ವದಾಮಿ ಅಧೀಕ್ಷೆ ತತ್ವನಂತಿ ಮಹಾ. ಒಳ್ಳೆಯ ಮಾತೇ ಇವರ ಬಾಯಿಂದ ಬರ್ತಾ ಇರಲಿ, ಒಳ್ಳೆಯ ಮಾತೆ ಇವರ ಕಿವಿಗೆ ಬೀಳ್ತಾ ಇರಲಿ ಅಂತ ಹೇಳುತ್ತಾ ನಾನು ಸ್ವಲ್ಪ ಈ ಕೊರೋನಾದ ಬಗ್ಗೆ ಹೆದರಿ ಬರದೆ ಬರುವುದು ಬೇಡುವ ಏನೋ ಎಂದು ಸ್ವಲ್ಪ ಹೆದರ್ತಾ ಇದ್ದೆ. ಬಂದದ್ದು ಭಾರಿ ಒಳ್ಳೆಯದಾಯಿತು ಅಂತ ನನಗೆ ಆಗ್ತದೆ. ನನ್ನ ಇವರಿನ ಮಿತ್ರ ಇವರು ಶಿಷ್ಯರಿಂದ ಅಭಿವೃದ್ಧಿಸಿದ ಗುರುವಿನಂತೆ ವೈದುಷ್ಯದಿಂ ಸಾವಯ್ಯದ ವಿಪ್ರನಂತೆ ಸುಭವಿಷ್ಯದಿಂ ಸಾವಯ್ಯದ ವನ್ಯಂತೆ ಸಲೀಲಾಶ್ರಯವನ್ನು ಆಶ್ರಯಿಸಿದ ಕೃಷ್ಯದಂತೆ ಒಂದು ವೇಳೆ ನಾನು ಬಾರದೇ ಹೋಗ್ತಾ ಇದ್ದರೆ ನನ್ನ ಒಂದು ದಿವಸವು ಅರ್ಥವಿಲ್ಲದೆ ವ್ಯರ್ಥವಾಗಿ ಹೋಗ್ತಾ ಇತ್ತು ಅಂತ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಾತುಗಳು ಮಾನವನ ವ್ಯಕ್ತಿತ್ವದ ಕೈಗನ್ನಡಿ ಎಂಬ ಮಾತಿದೆ. ವಿದ್ಯಾಧರಣ್ಣ ಅವರು ಬಹಳ ಹಾಸ್ಯಪ್ರಜ್ಞೆ ಹೇಳುವಂಥ ಒಂದು ವ್ಯಕ್ತಿತ್ವದವರು. ತನಗೆ ಒಂದು ಉಜ್ವಲ ಭವಿಷ್ಯವನ್ನು ಹಾಕಿಕೊಟ್ಟಂತಹ ಭಾರತೀಯ ಜೀವ ವಿಮಾ ನಿಗಮದ ಅಭಿವೃದ್ಧಿ ಅಧಿಕಾರಿ ಹುದ್ದೆಯಿಂದ ತೆರಳುವಂಥ ಸಂದರ್ಭದಲ್ಲಿ, ಬಹಳ ಬೇಸರದಲ್ಲಿರುವ ಸಂದರ್ಭದಲ್ಲಿ ನಾಗೇಶನ ಅವರ ಮುಖದಲ್ಲಿ ಒಂದು ನಗುವನ್ನು ಮೂಡಿಸಲು ಪ್ರಯತ್ನಿಸಿ ಬಹಳ ಹಾಸ್ಯಮಯವಾಗಿ ಅರ್ಥಪೂರ್ಣವಾಗಿ ಅವರ ಅಭಿನಂದನೆಗಳನ್ನು
ನಮ್ಮ ಎದುರು ಹಂಚಿಕೊಂಡಿದ್ದಾರೆ. ಗೌರವಾನ್ವಿತ ವಿಜಯಧರಣ್ಣನವರಿಗೆ ಸೇರಿದಂತೆಲ್ಲ ಬಂಧುಗಳ ಪರವಾಗಿ ಧನ್ಯವಾದಗಳು ಸರ್. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಬಹಳ ಪ್ರಮುಖ ಹಂತಕ್ಕೆ ನಾವೆಲ್ಲ ಬಂದಿದ್ದೇವೆ. ಪ್ರೀತಿಯೇ ದೇವರು ಅಂತಾರೆ, ಪ್ರೀತಿಯಿಂದ ಈ ಜಗತ್ತನ್ನೇ ಗೆಲ್ಲಬಹುದು ಅಂತಾರೆ ತಿಳಿದವರು. ಅಂತಹ ಪ್ರೀತಿಯೇ ಮೈದೆಳೆದು ಮೂರ್ತ ರೂಪವಾದರೆ ಅದು ಮುಕ್ತ ಮನಸ್ಸಿನ ಶ್ರೀಯುತ ನಾಗೇಶನ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಈಗ ಅವರನ್ನು ಅಭಿನಂದಿಸುವ ಸನ್ಮಾನಿಸುವಂತಹ ಒಂದು ಸಮಯ ಪ್ರಾಪ್ತವಾಗಿದೆ. ವೇದಿಕೆಗೆ ಅವರ ಧರ್ಮಪತ್ನಿ ತಿಳಿದವರೊಂದು ಮಾತು ಹೇಳ್ತಾರೆ, ಪ್ರತಿಯೊಂದು ಮನುಷ್ಯನ ಯಶಸ್ಸಿನ ಹಿಂದೆ ಒಂದು ಮಹಿಳೆಯ ಸಹಕಾರ ಇದೆ ಅಂತೆ. ನಾಗೇಶ್ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವನೆರಡಾಗಿ ಸಹಕರಿಸಿದವರು ಅವರ ಧರ್ಮಪತ್ನಿ ಶ್ರೀಮತಿ ಪುಷ್ಪವತಿ ಅವರು. ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೂ ಅವರ ಜೊತೆ ಅವರ ಸುಪುತ್ರ ಹರೀಶ್ ಅವರಿದ್ದಾರೆ, ಅವರು ಕೂಡ ವೇದಿಕೆ ಬರಬೇಕಂತ ವಿನಂತಿಸ್ತೇನೆ. ಆದರಣೀಯ ನಾಗೇಶ್ ಅವರ ಸನ್ಮಾನ ಪತ್ರವನ್ನು ವಾಚಿಸ್ತಾ ಇದ್ದಾರೆ ಭಾರತೀಯ ಜೀವವಿಮೆ ನಿಗಮದ ಮಂಗಳೂರು ಒಂದು ಶಾಖೆಯ ಪ್ರತಿನಿಧಿಯವರಾದಂತಹ ಶ್ರೀಯುತ ಕಿಶೋರ್ ಕುಟಿನ ಅವರು. ಭಾರತೀಯ ಜೀವ ವಿಮಾ ನಿಗಮ ಮಂಗಳೂರು ಒಂದನೇ ಶಾಖೆ ಹಿರಿಯ ಅಭಿವೃದ್ಧಿ ಅಧಿಕಾರಿ ಶ್ರೀ ನಾಗೇಶ್ ಅವರ ಸೇವಾ ನಿವೃತ್ತಿ ಪ್ರಯುಕ್ತ ತಮ್ಮ ಪ್ರತಿನಿಧಿ ಬಳಗದ ವತಿಯಿಂದ ಗೌರವಪೂರ್ವಕವಾಗಿ ಅರ್ಪಿಸಿದ ಸನ್ಮಾನ ಪತ್ರ. ಗುರುವಿಂದ ದೈವಗಳು, ಗುರುವಿಂದ ಬಂಧುಗಳು, ಗುರುವಿಂದಲೇ ಸಕಲ ಪುಣ್ಯಗಳು, ಲೋಕಕ್ಕೆ ಗುರುವೀಗ ದೈವ ಸರ್ವಜ್ಞ. ಕಳೆದ 33 ವರ್ಷಗಳಿಂದ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಒಬ್ಬ ಸಜ್ಜನ ಸಾತ್ವಿಕ ಪ್ರಾಮಾಣಿಕ ಪ್ರತಿನಿಧಿ ಸ್ನೇಹಿ ಅಭಿವೃದ್ಧಿ ಅಧಿಕಾರಿಯಾಗಿ ದುಡಿದು ನಮ್ಮ ಇಡೀ ತಂಡವನ್ನು ಮುನ್ನಡೆಸಿ ಇಂದು ಸೇವಾ ನಿವೃತ್ತಿಯನ್ನು ಹೊಂದುತ್ತಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭಿವೃದ್ಧಿ ಅಧಿಕಾರಿಯಾಗಿರುವ ತಾವು 1961 ಇಸವಿಯ ಜುಲೈ ತಿಂಗಳ 21ರಂದು ಶ್ರೀಯುತ ಗೋಪಾಲಕೃಷ್ಣರಾವ್ ಮತ್ತು ಶ್ರೀಮತಿ ಲಕ್ಷ್ಮಿಯವರ 7 ಮಂದಿ ಮಕ್ಕಳಲ್ಲಿ ಹಿರಿಯವರಾಗಿ ಜನಿಸಿದಿರಿ. ಹಳೆಯಂಗಡಿ ಸಮೀಪದ ಪಳುಪಣಂಬೂರು ತಮ್ಮ ಹುಟ್ಟೂರಾಗಿದ್ದು 3 ಮಂದಿ ತಂಗಿಯಂದಿರ ಮತ್ತು 3 ಮಂದಿ ತಮ್ಮಂದಿರ ಒಡನಾಟದ ಸವಿಯುಂಡವರು. ತಾವು ಪ್ರಾಥಮಿಕ ಶಿಕ್ಷಣವನ್ನು ಪಳುಪಣಂಬೂರಿನ ಸರ್ಕಾರಿ ಶಾಲೆಯಲ್ಲಿ, ಪ್ರೌಢ ಶಿಕ್ಷಣವನ್ನು ಹಳೆಯಂಗಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತ್ತು ವಾಣಿಜ್ಯ ಪದವಿ ಶಿಕ್ಷಣವನ್ನು ಮುಲ್ಕಿಯ ವಿಜಯ ಕಾಲೇಜಿನಲ್ಲೂ ಪೂರೈಸಿರುವ ಸುಸಂಸ್ಕೃತ ಬಾಳು ತಮ್ಮದು. ತಾರೀಕು 2/11/1988 ಪ್ರತಿಷ್ಠಿತ ಜೀವ ವಿಮಾ ನಿಗಮದ ಚಿತ್ರದುರ್ಗದ ಹೊಳಲ್ಕೆರೆ ಶಾಖೆಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇರ್ಪಡೆಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದಿರಿ. 1998 ಇಸವಿಯ ಜುಲೈ ತಿಂಗಳಲ್ಲಿ ಮಂಗಳೂರು 1ನೇ ಶಾಖೆಗೆ ವರ್ಗಾವಣೆ ಹೊಂದಿ ನಿವೃತ್ತಿಯಾಗುವವರೆಗೂ ಇದೇ ಶಾಖೆಯಲ್ಲಿ ಓರ್ವ ಸಮರ್ಥ ಅಭಿವೃದ್ಧಿ ಅಧಿಕಾರಿಯಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಜೀವನದತ್ತ ಸಾಗಿದ ಹೆಗ್ಗಳಿಗೆ ತಮ್ಮದು. 1996 ಫೆಬ್ರವರಿ 7 ದಾಂಪತ್ಯ ಬದುಕಿಗೆ ಕಾಲಿಟ್ಟ ತಾವು ತಮ್ಮ ಸಹಧರ್ಮಿಣಿಯನ್ನಾಗಿ ಶ್ರೀಮತಿ ಪಿ ಪುಷ್ಪಲತಾ ಅವರನ್ನು ಹಿಡಿದು ಆದರ್ಶ ಪತಿಯೆನಿಸಿದಿರಿ. ಸುಪುತ್ರ ಜಿ ಹರೀಶ್ಗೆ ಆದರ್ಶ ತಂದೆಯಾಗಿ ಜೀವನ ಮೌಲ್ಯದೊಂದಿಗೆ ಸ್ನಾತಕೋತ್ತರ ಪದವೀಧರನನ್ನಾಗಿಸಿ ಉತ್ತಮ ಉದ್ಯೋಗ ಪಡೆದು ಅವರ ಸಂತೃಪ್ತ ಬದುಕಿಗೆ ಸಾಕ್ಷಿಯಾದಿರಿ. ಸೇವಾ ಹಿ ಪರಮೋ ಧರ್ಮ ಎಂಬ ಉಕ್ತಿಯಂತೆ ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಶಿಸ್ತು, ಸಂಯಮ, ಪ್ರಾಮಾಣಿಕತೆ ಮತ್ತು ಸತತ ಪರಿಶ್ರಮದ ಫಲವಾಗಿ ನಿಗಮದ ಸೇವೆಯನ್ನು ಸ್ಮರಣೀಯವಾಗಿರಿಸಿರುವಿರಿ. ಅತ್ಯಂತ ಶ್ರದ್ಧೆಯಿಂದ ತಮ್ಮ ಹುದ್ದೆಯ ಘನತೆಗೆ ಚ್ಯುತಿಯಾಗದ ಹಾಗೆ ಪ್ರತಿನಿಧಿ ಬಳಗ ಮತ್ತು ಸಹೋದ್ಯೋಗಿಗಳೊಂದಿಗೆ ನಾವು ಉತ್ತಮ ಒಡನಾಟದ ಮೂಲಕ ತಾವು ಆದರ್ಶಪ್ರಾಯರಾದಿರಿ. ಆರ್ಥಿಕ ವಿಷಯಗಳಲ್ಲಿ ಮತ್ತು ಕೃಷಿಯಲ್ಲಿ ಅಪಾರ ಆಸಕ್ತಿ ಹೊಂದಿರುವ ತಾವು ಓದಿನ ಮೂಲಕ ಜ್ಞಾನವೃದ್ಧಿಗೆ ಆದ್ಯತೆ ನೀಡಿರುವಿರಿ. ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಶಿಸ್ತು, ಸೇವಾನಿಷ್ಠೆ ಮತ್ತು ತಮ್ಮ ಅಪಾರ ಅನುಭವದ ಮೂಲಕ ಪ್ರತಿನಿಧಿ ತಂಡದ ಎಲ್ಲ ಸದಸ್ಯರನ್ನು ಸಮಾನವಾಗಿ ಕಂಡು ಪ್ರತಿನಿಧಿಗಳನ್ನು ತರಬೇತಿಗೊಳಿಸಿ ಅವರ ವ್ಯವಹಾರ ಅಭಿವೃದ್ಧಿಗೆ ಕಾಯ ವಾಚ ನಮ್ಮ ಸಹಕರಿಸುತ್ತಿದ್ದ ತಮ್ಮ ಸೇವೆ ಸದಾ ಸ್ಮರಣೀಯ. ಪ್ರತಿಫಲದ ನಿರೀಕ್ಷೆ ಇಲ್ಲದೆ ತಾವು ತಂಡವನ್ನು ಮುನ್ನಡೆಸಿದ ರೀತಿ ಮತ್ತು ನಿಗಮಕ್ಕೆ ತಮ್ಮ ಸುದೀರ್ಘ ಅವಧಿಯ
ಸೇವೆ ಬೆಲೆ ಕಟ್ಟಲಾಗದ್ದು ನಿಗಮದ ಅಧಿಕಾರಿಗಳ ಸಹೋದ್ಯೋಗಿಗಳ ಪ್ರತಿನಿಧಿಗಳ ಮತ್ತು ಸಿಬ್ಬಂದಿಗಳ ಜೊತೆಗಿನ ತಮ್ಮ ಒಡನಾಟ ಅನುಕರಣೀಯ. 33 ವರ್ಷಗಳ ಸಾರ್ಥಕ ಸಂತೃಪ್ತ ವೃತ್ತಿ ಜೀವನವನ್ನು ಪೂರೈಸಿ ನಿಗಮದಿಂದ ನಿವೃತ್ತಿ ಹೊಂದುತ್ತಿರುವ ತಮ್ಮ ನಿವೃತ್ತ ಜೀವನ ಸುಖ ಶಾಂತಿ ಆರೋಗ್ಯ ನೆಮ್ಮದಿಯಿಂದ ಕೂಡಿರಲಿ. ತಾವು ನಡೆದು ಬಂದ ರೀತಿ ನಮಗೆಲ್ಲ ದಾರಿದೀಪವಾಗಲಿ. ಸರ್ವಶಕ್ತನಾದ ಭಗವಂತನು ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಿ ಎಂಬ ಹಾರೈಕೆಯೊಂದಿಗೆ ಮುಂದೆಯೂ ತಮ್ಮ ಮಾರ್ಗದರ್ಶನದ ನಿರೀಕ್ಷೆಯೊಂದಿಗೆ ಅತ್ಯಂತ ಗೌರವಪೂರ್ಣವಾಗಿ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಶುಭಂ ಕರೋತಿ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಶ್ರೀ ನಾಗೇಶ್ ಅವರ ಪ್ರತಿನಿಧಿ ಬಳಗ ಭಾರತೀಯ ಜೀವ ವಿಮಾ ನಿಗಮ ಮಂಗಳೂರು 1ನೇ ಶಾಖೆ ಮಂಗಳೂರು 37/2021. ಶ್ರೀಯುತ ನಾಗೇಶ್ ಅವರು ದಂಪತಿ ಸಮೇತರಾಗಿ ಅವರ ಸುಮಂತ್ರದೊಂದಿಗೆ ನಮ್ಮ ಎದುರು ವಿರಾಜಮಾನರಾಗಿದ್ದಾರೆ. ಈಗ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಮಹಾಪೌರರಾದ ಪ್ರೇಮಾನಂದ ಶೆಟ್ಟಿಯವರು, ನಮ್ಮ ಹಿರಿಯ ಶಾಖಾಧಿಕಾರಿಯವರಾದ ಗೌರವಯುಕ್ತ ಎಸ್ ರಮೇಶ್ ಅವರು ಹಾಗೂ ವಿದ್ಯಾಧರ ಶೆಟ್ಟಿಯವರ ಜೊತೆ ಸೇರಿ ಈ ದಂಪತಿಗಳನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಾಮಾಣಿಕ ಸೇವೆ ಸಲ್ಲಿಸಿದಂತಹ ನಾಗೇಶ್ ಅವರಿಗೆ ಶ್ರೀಯುತ ಎಸ್ ಶುಕೇಶ್ ಅವರು SBM ಇವರಿಂದ ಶಾಲಿನ ಗೌರವ. ಶ್ರೀಯುತ ಪ್ರೇಮಾನಂದ ಶೆಟ್ಟಿಯವರು ಮಹಾಪೌರರು ಗೌರವದ ಸಂಕೇತವಾದ ವೇದವನ್ನು ತೊಡಿಸ್ತಾ ಇದ್ದಾರೆ. ಪ್ರೀತಿ ಎಂಬ ಹೆಸರುಗಳಿಂದ ತೋರಿಸಿದ ವಿದ್ಯಾದರ್ಶಕ್ಕೆ ನಾಗೇಶ್ ಅವರಿಗೆ ಅರ್ಪಿಸ್ತಾ ಇದ್ದಾರೆ. ಜೊತೆಯಲ್ಲಿ ಪ್ರಕೃತವಾಗಿ ದೇವರು ಕೊಟ್ಟ ಫಲ ಸಮರ್ಪಣೆ ಜಗದೊಡೆಯ ಶ್ರೀಕೃಷ್ಣನ ಒಂದು ಮೂರ್ತಿಯನ್ನ ಸವಿನೆನಪಿಗಾಗಿ ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಪ್ರತಿನಿಮಿತ್ತರು ಮಾಡಿದಂತಹ ಒಂದು ಉಡುಗೊರೆ, ಸನ್ಮಾನ ಪತ್ರವನ್ನು ವಿದ್ಯಾದರ್ಶಕ್ಕೆ ಅವರು ಸಮರ್ಪಿಸ್ತಾ ಇದ್ದಾರೆ. ಸನ್ಮಾನ ಫಲಕ ಶ್ರೀಮತಿ ಪುಷ್ಪಾವತಿಯವರಿಗೆ ಶ್ರೀಮತಿ ಪುಷ್ಪಲತಾ ನಾಗೇಶ್ ಅವರಿಗೆ ಮಹಿಳಾ ಪ್ರತಿನಿಧಿಗಳು ಸಾರಿಯ ಉಡುಗೊರೆ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಒಂದು ಸೀರೆಯ ಉಡುಗೊರೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ, ಅವರನ್ನು ಗೌರವಿಸ್ತಾ ಇದ್ದಾರೆ. ಕೂದಿಲೆ ತರಕದಿಲ್ಲ ಅದೇ ರೀತಿ ಈ ದಂಪತಿಗಳ ಸುಪುತ್ರ ಹರೀಶ್ ಅವರಿಗೆ ಕೂಡ ಒಂದು ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಪ್ರತಿನಿಧಿಗಳ ಈ ಸ್ನೇಹ ಬಾಂಧವ್ಯ ನಿರಂತರವಾಗಿ ಜೊತೆಯಿರಬೇಕೆಂಬ ಆಶಯದೊಂದಿಗೆ ಬಹಳ ಅರ್ಥಪೂರ್ಣವಾಗಿ ಇವರು ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ. ಪ್ರತಿನಿಧಿ ಬಂಧುಗಳು,
ಬರಲಿಕ್ಕೆ ಅನಾನುಕೂಲವಾಗಿದೆ. ಆದರೂ ಕೂಡ ನಿರಂತರವಾಗಿ ನಮ್ಮ ಪ್ರತಿನಿಧಿ ಬಂಧುಗಳೊಂದಿಗೆ ಸಂಪರ್ಕ ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಶುಭ ಹಾರೈಸಿದ್ದಾರೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ಚಿತ್ರೀಕರಿಸಲು ನಮ್ಮ ಜೊತೆ ಉದಯವಾಣಿ ಹಾಗೂ ಇನ್ನಿತರ ದಿನಪತ್ರಿಕೆಗಳ ಪ್ರತಿನಿಧಿಯಾದಂತಹ ನಮ್ಮ ಸಂಮಿತ್ರಾದಂತಹ ಹೇಮಂತ್ ಅವರಿದ್ದಾರೆ, ಹಾಗೂ ರಾಜ್ ಟಿವಿಯ ಪ್ರತಿನಿಧಿಯಂತಹ ರಾಜರು ನ್ಯೂಸ್ 9 ಇದರ ಪ್ರತಿನಿಧಿಯಾದ ರಾಜ್ ಅವರಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮದಲ್ಲಿ ನಾನು ಅವರಿಗೆ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ತುಳುನಾಡಿನಲ್ಲಿ ತುಳು ರಾಜ್ಯ ಭಾಷೆ ಆಗಬೇಕಂತ ಕೂಗು ಕೇಳಿ ಬರ್ತಾ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ಅದರ ಫಲಿತಾಂಶಗಳು ಬಂದು ತುಳು ರಾಜ್ಯ ಭಾಷೆ ಆಗುವಂಥ ಸನಿಹದಲ್ಲಿ ನಾವೆಲ್ಲಿದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮವನ್ನು ತುಳುವಲ್ಲಿ ಮಾಡಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಕೋಟಿ ಕೋಟಿ ಇತ್ತಂದದಾನೆ ಮಾನವೀಯತೆ ಚಂದಿನ ಜೀವನ ನಿರರ್ಥಕ, ಜೀವನ ಪಂಪಿನ ಓಡ ದುಂಬು ಬೋಡೊಂದು ಅಂಡ ಮಾನವೀಯತೆ ಪಂಪಿನ ನಾವಿಕೆ ಬೋಡು ಐದೊಟ್ಟಿಗೆ ಸದ್ಗುಣ ಪಂಪುನ ಜಲ್ಲ ಬೋಡು ಒಂದು ಪೂರ ಇದ್ದದು ಒಂಜಿ ಜೀವನವು ನಿಜವಾದ ಅರ್ಥಕನ ಇತ್ತು ನೆಂಚಿನ ಶಿವತ ನಾಗೇಶ ಇನಿ ಎಲ್ಐಸಿದ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ವಿದಾಯ ಪಂಡದು ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕು. ಈ ಸಂದರ್ಭಗಳು ಅರಿನ ಮಾನದಿಗೆ ಮತ ಮಾನದಿಗೆದ ಸಂದರ್ಭಗಳು ಅರ್ನ ಉಡಳಿತ ನರಡ್ಡ ಪಾತ್ರರನ್ನು ನಮ್ಮ ಎದುರು ದಿಗಳು ಪಂಡದು ಶಿವತ ನಾಗೇಶ ಬೆರಡೆಯನ್ನು ವಿನಂತಿ ಮಾಡಿದ್ದಾರೆ. ಆತ್ಮೀಯರೇ, ಇಂದಿನ ಸಭೆಯ ಅಧ್ಯಕ್ಷರಾದ ನಮ್ಮ ಶಾಖೆಯ ಹಿರಿಯ ಶಾಖಾಧಿಕಾರಿಯಾದ ಶ್ರೀಯುತ ಸುಖೇಶ್ ಅವರೇ, ಇಂದಿನ ಸಭೆಯ ಮುಖ್ಯ ಅತಿಥಿಯಾದ ನನ್ನ ಮಿತ್ರ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಯುತ ಪ್ರೇಮಾನಂದ ಶೆಟ್ಟಿಯವರೇ, ನನ್ನ ಊರಿನವರಾದ ನನ್ನ ಮಿತ್ರ ನನ್ನ ಶಾಖೆಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ನಿವೃತ್ತ ಜೀವನ ಸಲ್ಲಿಸುತ್ತಿರುವ ಶ್ರೀಯುತ ಸನ್ಮಿತ್ರ ಶ್ರೀಯುತ ವಿದ್ಯಾಧರ್ ಶೆಟ್ಟಿಯವರೇ, ನಮ್ಮ ಸಹೋದ್ಯೋಗಿಗಳೇ ಮತ್ತು ನನ್ನ ಏಜೆಂಟ್ ಮಿತ್ರರೇ, ನನ್ನ ಶಾಖೆಯ ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ನನ್ನ ಹಿತೈಷಿಗಳೇ, ನಾನು ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ನಾನು ಈ ವೃತ್ತಿಗೆ ಬರಲಿಕ್ಕೆ ಮುಖ್ಯ ಕಾರಣ ಅಥವಾ ಅವರು ಒಬ್ಬರು ಕಾರಣಕರ್ತರು ಯಾರಾದರೂ ಇದ್ದರೆ ಅದು ವಿದ್ಯಾಧರ್ ಶೆಟ್ಟಿಯವರು. ಹೇಗೆಂತೇಳಿದರೆ ಅವರ ಬ್ರದರ್ ವಿಜಯಕುಮಾರ್ ಶೆಟ್ಟಿ ನನ್ನ ಕ್ಲಾಸ್ಮೇಟ್, ಅವರು ಮತ್ತು ನಾನು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಆವಾಗ ಅವರು ಹೇಳಿದರು ನಾಳೆ ಅದು ಇವತ್ತು ಲಾಸ್ಟ್ ಡೇ ಇದೆ ಎಲ್ ಐ ಸಿ ಡೆವಲಪ್ಮೆಂಟ್ ಸರ್ ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಹಾಕಿ ಅಂಥೇಳಿ ನನಗೆ ಅವರು ಒತ್ತಾಯ ಮಾಡಿದರು. ಹೇಳಿದರು ಬಸ್ಸಲ್ಲಿ ಬರ್ತಾ ಇರಬೇಕಾದ್ರೆ ನಾನು ಅನಿವಾರ್ಯವಾಗಿ ಆ ದಿನ ನನ್ನ ನ್ಯೂಸ್ ಪೇಪರ್ ಏಜೆಂಟ್ ಸಪ್ಲೈ ಮಾಡುವಂಥ ಏಜೆಂಟಿಗೆ ನಾನು ಬೈಕಂಪಾಡಿಯಲ್ಲಿ ನಾನು ಕಾಲ್ ಮಾಡಿದೆ. ಆವಾಗ ಅವರು ಹೇಳಿದರು ಹಿಂದೂ ಪೇಪರಲ್ಲಿ ಇಂಥ ದಿನ ಬಂದಿದೆ, ಆ ದಿನದ ಪೇಪರನ್ನು ನನಗೆ ತಂದುಕೊಟ್ಟು ಅದೇ ದಿನ ನಾನು ಟೈಪ್ ಮಾಡಿ ನಾನು ಮಂಗಳೂರಿನ ಹಂಪನಕಟ್ಟ ಪೋಸ್ಟ್ ಆಫೀಸಲ್ಲಿ ನಾನು ಸ್ಪೀಡ್ ಪೋಸ್ಟಿಗೆ ಹಾಕಿದೆ. ಹಾಗಾಗಿ ನಾನು ಈ ಒಂದು ಭಾರತೀಯ ಜೀವ ನಿಗಮ ಮಂಗಳೂರು ಶಾಖೆಗೆ ಅಥವಾ ಜೀವ ವಿಮಾ ನಿಗಮಕ್ಕೆ ಸೇರಲಿಕ್ಕೆ ಒಂದು ಕಾರಣ ಆಯಿತು. ಇದಕ್ಕೆ ಕಾರಣಕರ್ತರಾದ ಶ್ರೀಯುತ ವಿದ್ಯಾಧರ್ ಶೆಟ್ಟರಿಗೆ ನನ್ನ ಪ್ರಥಮ ವಂದನೆಗಳು. ಈ ಒಂದು ನಾಣ್ಣುಡಿ ಇದೆ, ಶರಣರನ್ನು ಮರಣದಲ್ಲಿ ನೋಡಿರುವಂಥ ಬಸವಣ್ಣ ವಚನದಲ್ಲಿ ಹೀಗೆ ಹೇಳ್ತಾರೆ, ಆತ್ಮೀಯರೇ ನೀವೆಲ್ಲರೂ ಬಂದು ನನ್ನ ನಿವೃತ್ತ ಜೀವನ ಸುಖವಾಗಲಿ ಅಂಥೇಳಿ ಹಾರೈಸಿದ್ದೀರಿ. ಇದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಾನು ನನ್ನ ವೃತ್ತಿ ಜೀವನದಿಂದ ನಾನು ನಿವೃತ್ತಿ ಜೀವನಕ್ಕೆ ನಾನು ಹೋಗ್ತೇನೆ ಅಲ್ಲದಲ್ಲೇ ನಾನು ಈ ಮಂಗಳೂರು ಬಿಟ್ಟು ಅಥವಾ ನಾನು ಬೇರೆ ಊರಿಗೆ ನಾನು ಹೋಗ್ತಾ ಇಲ್ಲ, ನಾನು ನಿಮಗೆ ಯಾವಾಗಲೂ ಸಿಗ್ತಾ ಇರ್ತೇನೆ. ಅಥವಾ ನಾನು ನಿಮ್ಮೊಟ್ಟಿಗೆ ಒಡನಾಟವನ್ನು ಇಟ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೆ. ನೀವು ನಾನು ಎಲ್ಲಾದರೂ ಸಿಕ್ಕಿದಾಗ ನನಗೆ ಒಂದು ಆತ್ಮೀಯವಾಗಿ ನೆಗಾಡಿದರೆ ಅಥವಾ ನನಗೆ ಒಂದು ಜಸ್ಟ್ ನೀವು ಇದ್ದೀರಿ ಅಂತ ಹೇಳುವಂಥದ್ದು ತೋರಿಸಿದರೆ ನೆಗಾಡಿದರೆ ನನಗೆ ತುಂಬ ಸಂತೋಷವಾಗುವಂಥ ಅದಕ್ಕಿಂತ ಬೇರೆ ಏನನ್ನೂ ನಾನು ಬಯಸೋದಿಲ್ಲ. ಯಾಕೆಂತ ಹೇಳಿದ್ರೆ ನನ್ನ ಏಜೆಂಟರು ನನ್ನ ಮಿತ್ರರು ನನಗೆ ಜಸ್ಟ್ ನೆಗಾಡಿದರೆ ಅದರಲ್ಲಿ ಸಿಗುವಂಥ ಸಂತೋಷವೇ ಬೇರೆ. ಐ ಥಿಂಕ್ ಇದು ಬೇರೆಯವರಿಗೂ ಆಗ್ತದೆ ಅಂತೇಳಿ ನಾನು ಎಣಿಸ್ಕೊಂಡಿದ್ದೇನೆ. ನಿಮ್ಮ ಆಕಸ್ಮಿಕವಾಗಿ ನಿಮ್ಮ ಫ್ರೆಂಡ್ಗಳು ಭಾಳ ವರ್ಷದಿಂದ ಸಿಗದೇ ಇದ್ದವರು ಒಮ್ಮೆ ಸಿಕ್ಕಿದಾಗ
ಅಥವಾ ಅವರನ್ನು ನೋಡಿದಾಗ ಆಗುವಂಥ ನಮ್ಮ ಸಂತೋಷಗಳು, ನಮ್ಮ ಬಂಧು ಮಿತ್ರರು ಸಿಕ್ಕಿದಾಗ ಭೇಟಿಯಾದಾಗ ಆಗುವಂಥ ಸಂತೋಷಗಳೇ ಬಹಳ ಒಂದು ರೋಮಾಂಚನಕಾರಿ. ಮತ್ತು ಈಗ ನೀವು ನನ್ನನ್ನು ಗೌರವಿಸಿದ್ರಿ, ಈ ಗೌರವ ನೀವು ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿದಂತೆ ಅಂಥೇಳಿ ನಾನು ಎಣಿಸ್ತೇನೆ. ಈ ಎಲ್ಲ ನೀವು ಗೌರವವನ್ನು ಸಂದೇಶಿಸಿರುವಂಥದ್ದು ಇದನ್ನು ನಾನು ನಿಮ್ಮ ತಂದೆ ತಾಯಿಗಳಿಗೆ ನೀವು ಅರ್ಪಣೆ ಮಾಡಿದ್ದು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ನಿಮಗೆ ಆ ಭಾಗ್ಯ ಕೆಲವು ಸರ್ತಿ ಬರದೇ ಹೋಗಿರ್ಬೋದು, ಈ ಭಾಗ್ಯ ನಿಮಗೆ ಕೆಲವು ಸರ್ತಿ ಬರದೇ ಹೋಗಿರ್ಬೋದು, ಆದರೆ ಇದನ್ನು ನಾನು ಒಬ್ಬ ಸೂತ್ರಧಾರಿ ಅಷ್ಟೇ, ನಾನು ಇದಕ್ಕೆ ನಿಮಿತ್ತ ಮಾತ್ರ, ನಾನು ನನ್ನ ಕೆಲಸವನ್ನು ಮಾತ್ರ ಮಾಡಿದ್ದು. ನಾನು ನನ್ನ ವೃತ್ತಿ ಜೀವನದಲ್ಲಿ ನಾನು ಏನಾದರೂ ಮಾಡಿದ್ದೇನೆ, ನೀವು ಸ್ಯಾಕ್ರಿಫೈಸ್ ಮಾಡಿದ್ದೇನೆ ಅಂತೇಳಿ ನೀವೆಲ್ಲ ನೀವು ಹೇಳ್ತಾ ಇದ್ದೀರಿ, ಅದನ್ನು ನಾನು ನಂಬುವುದಿಲ್ಲ. ಯಾಕೆಂತ ಹೇಳಿದರೆ ನೀವೆಲ್ಲ ನಿಮ್ಮ ಮಾತಿನ ಅರಮನೆಯಲ್ಲಿ ನನ್ನನ್ನು ಕೂಡಿ ಹಾಕಿ ಹೊಗಳಿಕೆ ಎಂಬ ಶೂಲದಿಂದ ನನ್ನನ್ನು ಇಳಿದ್ರಿ. ಆದರೆ ನಾನು ಮಾಡಿರೋಂಥ ನನ್ನ ಕರ್ತವ್ಯ ಮಾತ್ರ, ನಾನು ಎಲ್ ಐ ಸಿಗೆ ಅಪಾಯಿಂಟ್ ಆಗುವಾಗ ನೀನು ಈ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಇದೆ, ಅದನ್ನು ಮಾತ್ರ ಮಾಡಿದ್ದೇನೆ. ಅದರಿಂದ ಬಿಟ್ಟು ನಾನು ಯಾವುದೇ ಪರ್ಸನಲ್ ಆಗಲಿ ಯಾವುದೇ ಇಂಡಿವಿಜುವಲ್ ಇದನ್ನು ನಾನು ಸೇವೆ ನಾನು ಮಾಡಲಿಲ್ಲ. ನನ್ನ ಕರ್ತವ್ಯ ಇದೆ, ನನ್ನ ಡ್ಯೂಟಿ ಇದೆ, ಅದನ್ನು ಮಾತ್ರ ನಾನು ಮಾಡಿದವನು. ನೀವು ಎಲ್ಲರೂ ನನ್ನನ್ನು ಏನು ಉತ್ತಮ ಎಂತ ಮೋಟಿವೇಟರ್ ಅಂತ ಹೇಳಿದ್ರಿ. ನಾನೇನು ಉತ್ತಮ ಮೋಟಿವೇಟರ್ ಅಲ್ಲ, ನನಗಿಂತ ತುಂಬ ತುಂಬ ಮೋಟಿವೇಟರ್ ಇದ್ದಾರೆ, ತುಂಬ ತುಂಬ ಉತ್ತಮವಾದ ಮೋಟಿವೇಟರ್ಸ್ಗಳಿದ್ದಾರೆ. ನಾನು ಏನು ಬೆಸ್ಟ್ ಸ್ಪೀಕರೂ ಅಲ್ಲ, ಆದರೆ ನಾನು ನನ್ನ ಕರ್ತವ್ಯವನ್ನು ಏನು ಅದು ನನಗೆ ಅನ್ನ ಕೊಡುವಂಥ ಒಂದು ಸಂಸ್ಥೆ, ಅದಕ್ಕೆ ನಾನು ಸರಿಯಾಗಿ ನನ್ನ ವೃತ್ತಿಗೆ ಸರಿಯಾಗಿ ನಾನು ನನ್ನ ಕೆಲಸ ಮಾಡಬೇಕು ಅಂತ ಎಣಿಸಿದ್ದೇನೆ ಅಲ್ಲದೆ ಬೇರೆ ಯಾವುದೇ ಭಾವನೆಗಳಿಲ್ಲ ನನಗೆ. ಇನ್ನು ನೀವು ಇವನಾರವು ಇವನಾರವ ಎಂದು ಎಣಿಸದೆ ಇವನಮ್ಮವ ಇವನಮ್ಮವ ಎಂದು ನೀವು ನನ್ನ ಹತ್ತಿರ ಬಂದಿರಿ, ನನ್ನ ಎಲ್ಲ ಕೆಲಸಗಳನ್ನು ಭಾಳ ಸುಗಮವಾಗಿ ಆಗುವ ಹಾಗೆ ಮಾಡಿದಿರಿ. ಇದಕ್ಕೆ ನೀವೆಲ್ಲರೂ ಸಹಕಾರ ನೀಡಿದಿರಿ. ಇದಕ್ಕೆಲ್ಲ ಆ ದೇವರು ನಿಮಗೆಲ್ಲರಿಗೂ ಉತ್ತಮ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕರುಳಿಸಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ರಿಟೈರ್ ಆಗ್ಬೋದು, ಆದರೆ ನನ್ನ ಏಜೆಂಟ್ಗಳು ನೀವು ಈ ವೃತ್ತಿ ಜೀವನದಿಂದ ನಿವೃತ್ತಿ ಇಲ್ಲ, ನಿಮಗೆ ನಿವೃತ್ತಿ ತಗೊಳ್ಬಾರ್ದು. ನೀವು ಈ ಇದನ್ನು ನಿಮ್ಮ ಪ್ರೊಫೆಷನ್ ಆಗಿ ನೀವು ಮಾಡುವಂಥದ್ದು, ನಾನು ಸರ್ವಿಸ್ ಅಂತ ಮಾಡುವಂಥದ್ದು. ನೀವು ಇದನ್ನು ಪ್ರೊಫೆಷನ್ ಅಂತ ಮಾಡಿ ನನ್ನ ಜೊತೆಯಲ್ಲಿರುವಾಗ ಎಷ್ಟು ಬಿಸ್ನೆಸ್ ಮಾಡ್ತಿದ್ರಿ, ಅದರ 4 ಪಟ್ಟಷ್ಟು ಬಿಸ್ನೆಸ್ ಮಾಡುವಂಥ ಶಕ್ತಿ ನಿಮ್ಗೆ ಕೊಡಲಿ, ನಿಮಗೆ ಆ ಕೊಡುವಂಥ ಒಂದು ಯೋಚನೆಗಳು ನಿಮಗಿರಲಿ, ಅದರ ಬಗ್ಗೆ ಪ್ರಯತ್ನ ಮಾಡಿ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಮಹಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ನನ್ನನ್ನು ಸಿಲೆಕ್ಟ್ ಮಾಡಿದಂಥ ನನ್ನ ಹಿರಿಯ ಅಧಿಕಾರಿಗಳಿಗೆ ನಾನು ಚಿರಋಣಿ. ಕಾಲಕಾಲಕ್ಕೆ ನನಗೆ ಮಾರ್ಗದರ್ಶನ ನೀಡಿ ನನ್ನ ತಪ್ಪುಗಳನ್ನು ತೀಡಿ ನನಗೆ ಸರಿಯಾದ ಮಾರ್ಗದರ್ಶನ ನೀಡಿದಂಥ ನನ್ನ ಎಲ್ಲ ಶಾಖಾಧಿಕಾರಿಗಳಿರ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜರ್ ಇರ್ಬೋದು, ನಮ್ಮ ಮ್ಯಾನೇಜರ್ ಸೇಲ್ಸ್ ಇರ್ಬೋದು, ಅಥವಾ ಎಸ್ ಡಿ ಎಮ್ಗಳಿರ್ಬೋದು, ಅಥವಾ ಎ ಬಿ ಎಮ್ ಎಸ್ಗಳಿರ್ಬೋದು, ಅಥವಾ ನನ್ನ ಸಹಪಾಠಿಗಳಿರ್ಬೋದು, ಅಥವಾ ನನ್ನ ಮಿತ್ರರಿರ್ಬೋದು, ನನ್ನ ಸ್ಟಾಫ್ ನಮ್ಮ ಆಫೀಸ್ನಲ್ಲಿರುವಂಥ ಆಫೀಸರ್ಸ್ ಇರ್ಬೋದು, ಸ್ಟಾಫ್ಗಳಿರ್ಬೋದು, ಇವರೆಲ್ಲರಿಗೂ ಸಹ ನನಗೆ ಉತ್ತಮವಾಗಿ ಕೋಆಪ್ರೇಟ್ ಮಾಡಿದರೆ ಅವರಿಗೆಲ್ಲ ನನ್ನ ಈ ಒಂದು ನಿವೃತ್ತಿ ಜೀವನ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ರಿಟೈರ್ಮೆಂಟ್ ಅಂತ ಹೇಳುವಂಥದ್ದು ಒಂದು ಲೈಫಿನ ಒಂದು ಪಾರ್ಟ್. ನಾನು ಅಪಾಯಿಂಟ್ಮೆಂಟ್ ಆಗಿದ್ದೇನೆ ಅಂತ ಹೇಳಿದ್ರೆ ನಾನು ಒಂದಿನ ರಿಟೈರ್ ಆಗಲೇಬೇಕು, ಅದು ಈ ಏನು ಅದು ಒಂದು ನಿಶ್ಚಿತ. ನಾನು ಅಪಾಯಿಂಟ್ ಆಗುವಾಗ ನನ್ನ 58ನೇ ವರ್ಷಕ್ಕೆ ರಿಟೈರ್ಮೆಂಟ್ ಆಗಬೇಕಾಗಿತ್ತು. ಸರ್ಕಾರದ ಕಾನೂನು ಬದಲಾಗಿ 60ನೇ ವರ್ಷಕ್ಕೆ ರಿಟೈರ್ಮೆಂಟ್ ಬಂತು. ಈ 2 ವರ್ಷದ ಬೋನಸ್ ನನಗೆ ಸಿಕ್ಕಿತ್ತು ಅಂತೇಳಿ ನಾನು ಎಣಿಸ್ತಾ ಇದ್ದೇನೆ. ನನಗೆ ಎಲ್ಲ ರೀತಿ ಸಹಾಯ ಮಾಡಿದ, ಕೆಲವರು ಪ್ರತ್ಯಕ್ಷವಾಗಿ ಕೆಲವರು ಪರೋಕ್ಷವಾಗಿ ಸಹಾಯ ಮಾಡಿದರೆ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸವಿಸಿದಷ್ಟು ಅದರ ಪರಿಮಳ ಮತ್ತು ತಂಪು ಇನ್ನಷ್ಟು ಜಾಸ್ತಿಯಾಗಿ ಹೋಗುತ್ತಂತೆ. ಅದೇ ರೀತಿ ನಾಗೇಶ್ ಅವರು ನಿವೃತ್ತಿಯಾದರೂ ಕೂಡ
ಭಾರತೀಯ ಜೀವನ ನಿಗಮದ ಬಗ್ಗೆ ಇದ್ದವರ ಅಪಾರ ಜ್ಞಾನ ಅವರ ಎಲ್ಲ ಪ್ರತಿನಿಧಿ ಬಂಧುಗಳಿಗೆ ಹಾಗೂ ಗ್ರಾಹಕರಿಗೆ ಇನ್ನಷ್ಟು ಸಿಗುವಂತಾಗಲಿ ಅವರಿಗೆ ದೇವರು ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾಶಯವಾಗಿ ಅವರನ್ನು ಮುನ್ನಡೆಸಲಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದೇವೆ ಬಂಧುಗಳೇ ಇಕಡೆ ವಿದ್ಯಾಧರಣ್ಯ ಪಂಡೇರ್ ಯೋಗ ಬಕ್ಕ ಯೋಗ್ಯತೆ ಒಂದು ಮನುಷ್ಯನ ಜೀವನದೊಡ್ಡ ಪ್ರಮುಖ ವಿಚಾರಕ್ಕೆ ಕೆಲವು ಜನಕ್ಕೆ ಅನುಭವಿಕನ ಯೋಗ ಇತ್ತಂದ್ರೆ ಯೋಗ್ಯತೆ ಒಪ್ಪಿಗೆ ನನ್ನ ಕೆಲವು ಜನಕ್ಕೆ ಅನುಭವಿಕನ ಯೋಗ್ಯತೆ ಇತ್ತಂದ್ರೆ ಯೋಗ ಒಪ್ಪಿಗೆ ಅಂಡ ಯೋಗ ಬಕ್ಕ ಯೋಗ್ಯತೆ ರಡ್ಡಲ ಇತ್ತದು ಮಂಗಳೂರದ ಪ್ರಥಮ ಪಂಚಾಯತಿ ಆಯ್ಕೆಯ ನಂಚಿನ ಮಾ ಯೋಗ ಬಕ್ಕ ಯೋಗ್ಯತೆ ನಮ್ಮ ಪ್ರೇಮನಂದನಗೆ ಇತ್ತನ ಬನ್ನಿರೆ ಬಾರಿ ಸಂತೋಷವಾಗುತ್ತೆ ಮತ್ತೆ ಎಕಡೆ ಅಂದ್ಕೊಂಡೆ ನಮ್ಮ ಕರ್ನಾಟಕದ ಕೆಲವೇ ಕೆಲವು ಭಾಷೆಗೆ ರಾಜ್ಯದ ಸ್ಥಾನಮಾನ ಮಾನ್ಯತೆ ಇಂದು ಪಂಡ ನಮ್ಮ ಆಡಳಿತ ಭಾಷೆ ಕನ್ನಡ ಅಂಡಲ್ಲ ತುಳುಕುಲ ಒಂದು ರಾಜ್ಯ ಭಾಷೆದ ಮಾನ್ಯತೆ ಕೊಡು ಪಂಪಿನ ಬಗ್ಗೆ ಬಾರಿ ಹೋರಾಟ ಒಂದುಂಡು ಐಕಲ ಒಂದು ಜನಪ್ರತಿನಿಧಿಯಾದ ಮಹಾಪೌರರಾದ ಮಲ್ಲಮಠದ ಸಕಾಯ ಕೊರನಾರು ಪ್ರೇಮಾನಂದನ್ನಿ ಇನಿತ ಈ ಸಂದರ್ಭಡು ಆರು ಭಾರತೀಯ ಜೀವ ವಿಮಾ ನಿಗಮಗು ಪ್ರತಿನಿಧಿಯಾದ ದುಂಬು ಸೇವೆ ಸಂದ ಹೊಂದಿದ್ದೇವೆ ಅರೇನು ಮಾತ ಪ್ರತಿನಿಧಿಗಳು ಒಟ್ಟು ಸೇರಿದು ಇನಿ ಮಹಾಪೌರರಾಯ ನೆಲೆಕೊಡು ಒಂದು ಮಾನದಿಗೆ ಮಲ್ಪುನಂಚಿನ ಒಂದು ಸುಯೋಗ ಐನಿತೆ ನಡಪತ್ಕೊಳ್ಳು ಪಂಡದು ಪ್ರತಿನಿಧಿ ಮಿತ್ರರೆಲ್ಲ ಅಭಿನಂದನೆ ಮಾಡ್ತಂದ್ರೆ ಶ್ರೀಯುತ ನಾಗೇಶ್ ಅವರಿಗೆ ಒಂದು ಪುಷ್ಪ ಗುಚ್ಛ ಸಮರ್ಪಣೆ ಮಾಡ್ತಾರೆ ಇನಿತ ಸಮಾರಂಭದ ಕೇಂದ್ರ ಬಿಂದು ನಾಗೇಶ್ ಅಣ್ಣೆ ಅವರಿಗೆ ಒಂದು ಪುಷ್ಪ ಗುಚ್ಛ ಸಮರ್ಪಣೆ ಮಾಡ್ತಾರೆ ವಿದ್ಯಾಧರಣ್ಣೆ ಒಂದು ನೆಂಪುದ ಕಾಣಿಕೆ ಕೊಟ್ಟು ಮಾನದಿಗೆ ಮಾಡ್ತಾರೆ ಬೀಜಂ ವಿನಾ ಕ್ಷೇತ್ರ ಮುತ್ತಂ ಭವತಿ ನಿಷ್ಫಲಂ ತಥಾ ಪುರುಷ ಕಾರಣ ವಿನಾ ದೈವಂ ಸಿದ್ಧತೆ ಪಂಪಿನ ಪಾತ್ರ ನೇತ ಅರ್ಥದಾದ ಪಣನಂಡ ಒಂಜಿ ಬಂಜರು ಭೂಮಿಡು ಬೀಜನ ಬಿತ್ತಂಡ ಎಂಚವು ನಿಷ್ಫಲ ಆಗುಂಡ ಅವೇ ರೀತಿ ಮನುಷ್ಯನ ಪ್ರಯತ್ನ ಹೆಚ್ಚಿಂದಂಡ ದೇವರನ್ನ ದಯಲ ಪ್ರಾಪ್ತಿ ಆಪುಜಿಗೆ ಈ ಪಾತ್ರ ದಯ ಪಣ್ಣೆ ಪಂಡ ಇನಿ ಮಂಗಳೂರು ಒಂಜಿ ಶಾಖೆದ ಹಿರಿಯ ಪ್ರಬಂಧಕರಾದ ಬೈದನಾರು ಎಂಗಲ ಮಾತೇರಲ ಮಾರ್ಗದರ್ಶಕರು ಆತ್ಮೀಯರಾಯ ನೆಂಚಿನ ಆದರಣೀಯ ಎಚ್ ಸುಗೇಶ್ ಸರ್ ಅರೆಗಲ ಎಂಕ್ಲೆಗಲ ಬಾರಿ ನಿಕಟವಾದ ಸಂಪರ್ಕ ಎಂಗಲ ಮಂಗಳೂರು ರಡ್ಡನೇ ಶಾಖೆಡಿ ಯಾನು ಪ್ರತಿನಿಧಿ ಆದಲ್ಲೇ ಆರು ಎಂಗಲ ಶಾಖೆಡ ಹಿರಿಯ ಶಾಖಾಧಿಕಾರಿಯಾದ ಕರ್ತವ್ಯ ನಿರ್ವಹಣೆ ಮಲ್ದೇರು ಆ ಸಂದರ್ಭಡು ಎಂಗಲ ಶಾಖೆನ ಉತ್ತಮ ವ್ಯವಹಾರ ಮಲ್ಪುನ ಮೂಲಕ ಉತ್ತುಂಗ ಶ್ರೇಣಿ ಕೊನೋದು ಒಂದು ಅಧಿಕಾರ ಪರ್ಪುನ ಸೇವೆಗೆ ತಿಕ್ಕುನ ಅಪೂರ್ವ ಅವಕಾಶ ಬಂದ ಪಾತ್ರವನ್ನು ಸತ್ಯ ಮಲ್ತಕೊಂಡಾರೆ ಸುಖೇಶ್ ಸರ್ ಬನ್ನಿರ ಬಾರಿ ಸಂತೋಷ ಹೊಂದು ಮಂಗಳೂರು ಒಂದಿನ ಬ್ರಾಂಚಿಗೆ ಆರು ಹಿರಿಯ ಶಾಖಾಧಿಕಾರಿ ಆಯ್ದು ಬೈದೇರು ನನ್ನ ಖಂಡಿತ ದುಮದ ದಿನೊಟ್ಟು ಮಂಗಳೂರು ಶಾಖೆಲ್ಲ ಉಡುಪಿ ಬಾಬಡು ಒಂದು ಮಲ್ಲ ಸ್ಥಾನಕ್ಕೂ ಏರ್ನು ಪಂಡ್ರೆ ಖಂಡಿತವಾದ್ಲ ಐಟು ದಾಲ ಸಂಶಯ ಹೆಚ್ಚಿ ಈ ಸಂದರ್ಭಗಳು ಇನಿತ ಈ ಕಾರ್ಯಕ್ರಮದ ಗುರುಕರ್ಮೆಯನ್ನು ವಹಿಸಿದೆ ಬಾರಿ ಪುರ್ಣುಡು ಕಾರ್ಯಕ್ರಮನು ಆರು ದುಂಬತ್ತು ಕೊನತೀರು ಅರ್ನ ಗುರುಕರ್ಮೆದ ಮದಿಪುನು ಪುರುಡು ಪಣದ್ರೆ ಭಿನ್ನಾಯ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಸಹೋದ್ಯೋಗಿ ಅಭಿವೃದ್ಧಿ ಅಧಿಕಾರಿ ಶ್ರೀಯುತ ನಾಗೇಶ್ ಅವರೇ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಪುಷ್ಪಲತಾ ಅವರೇ ಸುಪುತ್ರರಾದ ಹರೀಶ್ ಅವರೇ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಒಂದನೇ ಸ್ಥಾನ ಅದೇ ರೀತಿಯಲ್ಲಿ ಮಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ದೊಡ್ಡ ವಾಣಿಜ್ಯ ಕೇಂದ್ರ ಇಂಥ ಒಂದು ಎರಡನೇ ದೊಡ್ಡ ವಾಣಿಜ್ಯ ಕೇಂದ್ರದಲ್ಲಿ ಮೇಯರ್ ಆಗಿರುವಂತಹ ನಮ್ಮ ಕುಟುಂಬದ ಸದಸ್ಯ ಶ್ರೀಯುತ ಪ್ರೇಮಾನಂದ್ ಶೆಟ್ಟಿಯವರೇ ಭಾಳ ಹೆಮ್ಮೆ ಅನ್ನಿಸ್ತಾ ಉಂಟು ಯಾಕೆಂದರೆ ನಮ್ಮ ಕುಟುಂಬದ ಸದಸ್ಯರು ನಮ್ಮ ಮಂಗಳೂರಲ್ಲಿ ಅದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಎರಡನೇ ದೊಡ್ಡ ಒಂದು ವಾಣಿಜ್ಯ ಕೇಂದ್ರದಲ್ಲಿ ಮೇಯರ್ ಆಗಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಭಾಳ ಒಂದು ಸಂತೋಷದ ವಿಚಾರ ಅದರ ಜೊತೆಗೆ ಎಲ್ಲ ಇವತ್ತು ನಮ್ಮ ನಾಗೇಶ್ ಅವರ ಬಳಗದ
ಕುಟುಂಬದ ಸದಸ್ಯರಂತಲೇ ಹೇಳ್ಬೋದು. ಪ್ರತಿನಿ ಮಿತ್ರರೇ, ನಮ್ಮ ನೆಚ್ಚಿನ ಮಿತ್ರ ಪುರುಷೋತ್ತಮ ಭಂಡಾರಿಯವರೇ ಹಾಗೂ ಮಂಗಳೂರು ವನ ಶಾಖೆಯಿಂದ ನಿವೃತ್ತಿ ಆಗಿರುವಂತಹ ಅಭಿವೃದ್ಧಿ ಅಧಿಕಾರಿ ನಮ್ಮ ಫ್ರೆಂಡ್ ಆರ್ ಕೆ ಉಪ್ಪೂರವರೇ ಹಾಗೂ ನಮ್ಮ ಇನ್ನೋರ್ವ ಸಹೋದ್ಯೋಗಿ ದೇವಾಡಿಗೆಯವರು ಇದ್ದಾರೆ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ಆಹ್ವಾನಿತರೆ, ಅಭಿವೃದ್ಧಿ ಅಧಿಕಾರಿಗಳೇ, ಕರ್ನಾಟಕ ರಾಜ್ಯ ಮೊಟ್ಟ ಮೊದಲಿಗೆ ನಾನು ಹೇಳುವಂಥದ್ದು ಏನು ಅಂತೇಳಿದರೆ, ಈಗಾಗಲೇ ಕಾರ್ಯಕ್ರಮ ಭಾಳ ಸುದೀರ್ಘವಾಗಿ ನಡೀತಾ ಉಂಟು. ನಿಮಗೆ ಎರಡು ರೀತಿಯ ಆತಂಕ ಇರ್ಬೋದು. ಒಂದೇನು ಅಂತೇಳಿದರೆ, ಎಲ್ಲರದು ಎಷ್ಟೊತ್ತಾಯಿತು, ಇನ್ನು ಸ್ವಲ್ಪ ಊಟಕ್ಕೆ ಸಮಯ ಆಯಿತು, ಇನ್ನೆಷ್ಟೊತ್ತು ಇವ್ರದ್ದೊಂದು ಅಧ್ಯಕ್ಷೀಯ ಭಾಷಣ ಇರ್ಬೋದು ಅಂತೇಳುವಂಥದ್ದು, ಆ ಒಂದು ಆತಂಕ ನಿಮಗೆ ಬೇಡ. ಕೇವಲ ಒಂದು ಎರಡು ಮೂರು ನಿಮಿಷದಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ಆತಂಕ ಏನಿರ್ಬೋದು ಅಂತೇಳಿದರೆ, ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ, ಇನ್ನೊಂದು ಎಲ್ ಐ ಸಿಗೆ ಸಂಬಂಧಪಟ್ಟ ವಿಚಾರವಾಗಿ ನಮಗೆ ಇನ್ನೇನು ಆಗ್ಬೋದು ಅಥವಾ ಏನು ಗತಿಯಪ್ಪ, ನಾವು ಹೆಂಗೆ ಬಿಸ್ನೆಸ್ ಮಾಡ್ಬೋದು ಅಂತೇಳುವಂಥ ಒಂದು ಆತಂಕ ಒಂದು ಕಡೆಯಿಂದ ಇರ್ಬೋದು. ಆ ಆತಂಕ ಕೂಡ ನಿಮಗೆ ಬೇಡ. ನಾವು ಆಮೇಲೆ ನಮ್ಮ ಉಪಶಾಖಾಧಿಕಾರಿಯವರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ನಿಮ್ಮ ಜೊತೆಗೆ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಆಶ್ವಾಸನೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ, ಅದರಲ್ಲಿ ಬೆಂಗಳೂರು, ಬೆಂಗಳೂರಿನಿಂದ ಎರಡನೇ ಸ್ಥಾನ ನಮ್ಮ ಮಂಗಳೂರಿಗಿದೆ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಅಂಕಿಅಂಶಗಳ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ಹೈಯೆಸ್ಟ್ ಜಿ ಎಸ್ ಟಿ ಕಲೆಕ್ಷನ್ ಏನು ಅಂತೇಳಿದರೆ, ಬೆಂಗಳೂರು ಬಿಟ್ಟರೆ ಮತ್ತು ಮಂಗಳೂರಲ್ಲಿ ಅಷ್ಟೊಂದು ವಹಿವಾಟು ನಡೀತಾ ಇದೆ. ಇನ್ನೊಂದು ಏನು ಅಂತೇಳಿದರೆ, ಹೈಯೆಸ್ಟ್ ನಂಬರ್ ಆಫ್ ಕಾರ್ ಸೇಲ್ಸ್ ಎಲ್ಲಿ ಆಗ್ತಾಯಿರೋ ಅಂತೇಳಿದರೆ ಮಂಗಳೂರಲ್ಲಿ, ದಕ್ಷಿಣ ಕನ್ನಡದಲ್ಲಿ. ಸೊ ಇಂಥ ಒಂದು ದೊಡ್ಡ ವಾಣಿಜ್ಯ ಕೇಂದ್ರ ಅಂತೇಳಿ ನನಗೆ ನಾನು ಮನಗಂಡಿದ್ದೇನೆ. ಖಂಡಿತವಾಗಿ ಕೂಡ ಹೌದು. ಅದೇ ರೀತಿಯಲ್ಲಿ ಈ ಒಂದು ದೊಡ್ಡ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಿಜವಾಗಲೂ ಕೂಡ ನಾನು ಎಷ್ಟು ಸಲ ಹೇಳಿದರೂ ಕೂಡ ಅದು ಸಾಕಾಗಲಿಕ್ಕಿಲ್ಲ. ನನಗೆ ಭಾಳ ಒಂದು ಸಂತೋಷ ಆಗ್ತಾ ಉಂಟು ಇಂಥ ಒಂದು ಪ್ರೇಮಾನಂದ ಶೆಟ್ಟಿ ಅವರ ಜೊತೆಗೆ ಒಂದು ದೊಡ್ಡ ಒಂದು ಸಾಮಾಜಿಕ ಒಂದು ರಂಗದಲ್ಲಿ ಅತ್ಯುನ್ನತ ಒಂದು ಅಧಿಕಾರವನ್ನು ಹೊಂದಿರುವಂಥ ನಮ್ಮ ಮಿತ್ರರು ಇವತ್ತು ಅವ್ರ ಜೊತೆ ನಮ್ಮ ಜೊತೆ ಅವರು ಇದ್ದಾರೆ. ನಮಗೆ ಕೂಡ ಅವರಿಂದ ಸಹಾಯ ಆಗ್ತದೆ. ನಾನು ಹೇಳ್ತಾ ಇದ್ದೆ ಅವ್ರಿಗೆ ಮಾತಾಡುವಾಗ, ನೀವು ಆಗಾಗ ಬರ್ತಾ ಇರಿ, ನಿಮಗೆ ಯಾವತ್ತೂ ಕೂಡ ನಾವು ಜೊತೆಗೆ ಇದ್ದೇವೆ, ನೀವು ಕೂಡ ನಮ್ಮ ಜೊತೆಗೆ ಇರಬೇಕು ಅಂತೇಳುವಂಥ ವಿಚಾರವನ್ನು ಅವರಿಗೆ ನಾನು ಹೇಳಿದ್ದೆ. ಹಾಗಾಗಿ ನಾನು ಒಂದು ಹೇಳ್ತಾ ಇರೋದು ನಿಮ್ಮ ಹತ್ರ ಏನು ಅಂತೇಳಿದರೆ, ನೀವು ಕೂಡ ಅಷ್ಟೇ, ನಿಮ್ಮ ಅಭಿವೃದ್ಧಿ ಅಧಿಕಾರಿಗಳು ಯಾಕಂತೇಳಿದರೆ ಎಷ್ಟೋ ಹೇಳ್ತಾರೆ, ಯಾರೋ ನಮ್ಮ ಒಂದು ಸಂಸ್ಥೆಯಲ್ಲಿ ನಮ್ಮ ನಾಗೇಶ್ ಅವರ ಪರವಾಗಿ ನನಗೆ ಹೇಳಲಿಕ್ಕೆ ಅಷ್ಟೊಂದು ಅವ್ರ ಹತ್ರ ನನಗೆ ಒಂದು ಇಲ್ಲ, ಕೇವಲ ಒಂದು ಕೆಲವು ದಿವಸಗಳಿಂದ ಮಾತ್ರ ಭಾಳ ನಾವು ಕ್ಲೋಸ್ ಆಗಿದ್ದೇವೆ ಅಷ್ಟೇ ವಿನಃ, ಅದರ ಹಿಂದೆ ನಾನು ದೂರದಲ್ಲಿ ಅವರನ್ನು ಕಂಡಿದ್ದೆ. ಆದರೂ ಕೂಡ ಏನು ಅಂತೇಳಿದರೆ, ಒಂದು ಮೌನದ ಮಾತಿನಲ್ಲಿ ಅವರೊಂದು ಏನು ಸಾರ್ಥಕ ಸೇವೆಯನ್ನು ಅವರು ಎಲ್ ಐ ಸಿಯಲ್ಲಿ 30 ವರ್ಷಗಳ ಕಾಲ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮಾತ್ರ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಸೊ ಅವರಿಗೆ ನಾನು ಹಾರ್ದಿಕವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗೆ ಅವರು ಕೂಡ ಹೇಳಿದ್ದಾರೆ, ಯಾವತ್ತು ಸಿಕ್ಕಿದರೂ ಕೂಡ ನಾನು ನಿಮ್ಮ ಸೇವೆಗೆ ನಾನು ಲಭ್ಯ ಅಂತೇಳಿ. ಹಾಗೆ ಅವರು ಬರ್ತಾ ಇರಿ ನಮ್ಮ ಆಫೀಸ್ಗೆ ಬರ್ತಾ ಇರಿ, ನೀವು ನಿವೃತ್ತಿ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಯಾವುದೇ ಥರ ಒಂದು ಮುಜುಗರ ಕೊಡುವಂಥ ಅವಕಾಶ ಇಲ್ಲ. ಯಾವತ್ತು ನಮ್ಮ ಜೊತೆಗೆ ಇರಿ, ನಮ್ಮ ನೀವು ಹಿರಿಯರು, ನೀವು ಅನುಭವ ಉದ್ದವರು, ನೀವು ನಮ್ಮ ಜೊತೆಗೆ ಸೇರಿ ನಮ್ಮ ಒಂದು ಮಂಗಳೂರನ್ನು ನಾವು ಇನ್ನಷ್ಟು ಬೆಳೆಸಲಿಕ್ಕೆ ನಮಗೆ ಸಹಾಯ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇರುವಂಥದ್ದು ಏನು ಅಂತೇಳಿದರೆ, ನಮ್ಮ ನಾಗೇಶ್ ಅವರು ಇವತ್ತು ರಿಟೈರ್ಮೆಂಟ್ ಆಗುವಂಥ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಆಯುರಾರೋಗ್ಯ, ಆಯುಷ್ಯ, ಆಮೇಲೆ ನೆಮ್ಮದಿ, ಮನಃಶಾಂತಿ ಎಲ್ಲ ಕೂಡ ಕರುಣಿಸಲಿ ಅಂತೇಳಿ. ಮತ್ತೇನು ಅವರು ಹೆದರುವ ಅವಶ್ಯಕತೆ ಇಲ್ಲ, ಯಾಕಂದರೆ ದೇವರು ಅವರಿಗೆ ಎಲ್ಲನೂ ಕೂಡ ಕೊಟ್ಟಿದ್ದಾನೆ, ಎಲ್ಲ ಒಂದು ಒಳ್ಳೆ ಕಾರ್ಯಗಳನ್ನು ಅಥವಾ ಎಲ್ಲ ಒಳ್ಳೆಯ ವಿಚಾರಗಳನ್ನು ಅವರಿಗೆ ದೇವರು ಕೊಟ್ಟಿದ್ದಾನೆ. ಅದು ಅಲ್ಲದೆ ಎಲ್ ಐ ಸಿಯಿಂದನೂ ಕೂಡ ಅವರಿಗೆ ಕಾಲಕಾಲಕ್ಕೆ ಕ್ಲಪ್ತ ಸಮಯಕ್ಕೆ ನಮಗೆ ಪೆನ್ಷನ್ ಕೂಡ ಬರುವಂಥ ಒಂದು ವ್ಯವಸ್ಥೆ ಇದೆ. ಸೊ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಆರೋಗ್ಯಭರಿತ, ಶಾಂತಿಭರಿತ ಮತ್ತು ದೀರ್ಘಕಾಲದ ಒಂದು ನಿವೃತ್ತಿ ಜೀವನವನ್ನು ಕರುಣಿಸಲಿ ಅಂತೇಳಿ ಹಾರೈಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸನ್ಮಾನ್ಯ ನಾಗೇಶ್ ಅವರಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಿದೆ ಎಂಬ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಬಹಳ ಸುಗಮವಾಗಿ ನಡೆಸಿಕೊಟ್ಟಂತಹ ಯುವತಿನ ಅಧ್ಯಕ್ಷರಾದಂತಹ ಗೌರವಾನ್ವಿತ ಸುಕೇಶ್ ಸರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ವಂದನಾ ಕೊನೆಗೆ ನಮ್ಮ ಜೊತೆ ಬರಲಿಕ್ಕಿದ್ದಾರೆ ಶ್ರೀಮತಿ ಛಾಯಾ ಪಿ ಎಸ್ ಅವರು, ಶ್ರೀಯುತ ನಾಗೇಶ್ ಅವರ ಪ್ರತಿನಿಧಿ. ಬಂದಿರುವಂತಹ ಗಣ್ಯರಿಗೆ ಒಂದು ನೆನಪಿನ ಕಾಣೆ ಕೊಟ್ಟು ಸತ್ಕರಿಸುವಂತಹ ಶ್ರೀಯುತ ಎಸ್ ಸುಕೇಶ್ವರ ಅವರಿಗೆ ಶ್ರೀಯುತ ಸುದರ್ಶನ್ ರವರು, ನಮ್ಮ ನಾಗೇಶ್ವರ ಬಳಗದ ಪ್ರತಿನಿಧಿ, ಪುಷ್ಪಗುಚ್ಛ ಹಾಗೂ ನೆನಪಿನಿಸ್ತಾ ಇದ್ದಾರೆ. ಮಹಾಪೌರರಾದ
ಇವತ್ತಿನ ಸಮಾರಂಭದ ಕೇಂದ್ರ ಬಿಂದು ಆಯ್ಕೆ ಹಾಗೂ ಪುಷ್ಪಗುಚ್ಛ ಸಮರ್ಪಣೆ ಶ್ರೀಮತಿ ಶೋಭಾ ಶೆಟ್ಟಿ ಅವರಿಂದ. ಹಾಗೆ ನಮ್ಮ ಜೊತೆ ಅಭಿವೃದ್ಧಿ ಅಧಿಕಾರಿಯಾದಂಥ ಗೌರವಂತ ದೊಬ್ಬೂರು ಅವರಿದ್ದಾರೆ, ಅವರು ಕೂಡ ದಯವಿಟ್ಟು ಬಂದು ನಮ್ಮ ಗೌರವ ಸ್ವೀಕರಿಸಬೇಕು. ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರತಕ್ಕಂತಹ ಅದೇ ರೀತಿ ಇನ್ನೋರ್ವ ಅಭಿವೃದ್ಧಿ ಅಧಿಕಾರಿಯಾಗಿ ಇರತಕ್ಕಂತಹ ಶ್ರೀಯುತ ನರಸಿಂಹ ದೇವಾಡಿಗರು, ಅವರು ಕೂಡ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಸಮಾರಂಭದ ಅಧ್ಯಕ್ಷರವರಿಗೆ ಪುಷ್ಪಗುಚ್ಛಗಳು ಗೌರವಿಸ್ತಾ ಇದ್ದಾರೆ. ಈಗ ಸಮಾರಂಭದ ಕೊನೆಯಲ್ಲಿ ವಂದನಾರ್ಪಣೆ ಶ್ರೀಮತಿ ಛಾಯಾಸಿಯವರಿಂದ. ಅಭಿವೃದ್ಧಿ ಅಧಿಕಾರಿ ಶ್ರೀ ನಾಗೇಶ್ ದಂಪತಿಗಳೇ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಶಾಖೆಯ ನಿವೃತ್ತ ಅಭಿವೃದ್ಧಿ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದ ಸದಸ್ಯರೇ, ಶಾಖೆಯ ಗೌರವಾನ್ವಿತ ಅಭಿವೃದ್ಧಿ ಅಧಿಕಾರಿಗಳೇ, ಆಹ್ವಾನಿತ ಬಂಧುಗಳೇ ಮತ್ತು ಪ್ರತಿನಿಧಿ ಮಿತ್ರರೇ, ಬಹಳ ಸುಂದರವಾಗಿ ಸಂಪನ್ನಗೊಂಡ ಶ್ರೀ ನಾಗೇಶ್ರವರ ವಿದಾಯ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ನಮ್ಮ ಶಾಖೆಯ ನೂತನ ಹಿರಿಯ ಶಾಖಾಧಿಕಾರಿ ಶ್ರೀ ಹೆಚ್ ಸುಖೇಶ್ ಅವರಿಗೆ, ಅಭಿವೃದ್ಧಿ ಅಧಿಕಾರಿ ಶ್ರೀ ನಾಗೇಶ್ ತಂಡದ ಎಲ್ಲ ಪ್ರತಿನಿಧಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಯಕ್ರಮದ ಆಯೋಜನೆಗೆ ತಮ್ಮ ಸಮ್ಮತಿಯನ್ನು ನೀಡಿ ನಮ್ಮೆಲ್ಲರ ಕೋರಿಕೆಯ ಮೇರೆಗೆ ಇಂದು ತಮ್ಮ ಶ್ರೀಮತಿ ಮತ್ತು ತಮ್ಮ ಮಗನೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸಿದ ನಮ್ಮ ಮೆಚ್ಚಿನ ಅಭಿವೃದ್ಧಿ ಅಧಿಕಾರಿ ಶ್ರೀ ನಾಗೇಶ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಪುಷ್ಪಲತಾ ಹಾಗೂ ಅವರ ಮಗ ಶ್ರೀ ಹರೀಶ್ ಅವರಿಗೆ ಸಮಸ್ತ ತಂಡದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಕೋರಿಕೆಯ ಮೇರೆಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಕಳೆಯನ್ನು ನೀಡಿದ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರು, ನಮ್ಮದೇ ಅಭಿವೃದ್ಧಿ ಅಧಿಕಾರಿ ತಂಡದ ಸದಸ್ಯರೂ ಆಗಿರುವ ಶ್ರೀ ಪ್ರೇಮಾನಂದ ಶೆಟ್ಟಿ ಅವರಿಗೂ ಅವರ ಉಪಸ್ಥಿತಿಗಾಗಿ ನಮ್ಮ ತಂಡದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಸಂದರ್ಭದಲ್ಲಿ ಶ್ರೀಯುತರ ಬಗ್ಗೆ ಅಭಿನಂದನಾ ಭಾಷಣ ಮಾಡಿ ಸಹಕರಿಸಬೇಕೆಂದು ನಾವು ವಿನಂತಿಸಿದಾಗ ನಮ್ಮ ಶಾಖೆಯ ನಿವೃತ್ತ ಅಭಿವೃದ್ಧಿ ಅಧಿಕಾರಿ ಉತ್ತಮ ವಾಗ್ಮಿ ಶ್ರೀ ಎನ್ ವಿದ್ಯಾಧರ ಶೆಟ್ಟಿಯವರು ಸಂತೋಷದಿಂದ ಆಗಮಿಸಿ ಒಳ್ಳೆಯ ಮಾತುಗಳನ್ನು ಆಡಿದಂತಹ ಶ್ರೀ ವಿದ್ಯಾಧರ ಶೆಟ್ಟಿಯವರಿಗೆ ನಾಗೇಶ್ ಅವರ ತಂಡದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾರ್ಯಕ್ರಮವನ್ನು ಅತ್ಯಂತ ಚಂದದಲ್ಲಿ ನಿರ್ವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ಮಂಗಳೂರು ಎರಡನೇ ಶಾಖೆ ಹಿರಿಯ ಪ್ರತಿನಿಧಿ, ಜೀವ ವಿಮಾ ಪ್ರತಿನಿಧಿ ಸಹಕಾರಿ ಸಂಘದ ಅಧ್ಯಕ್ಷರು, ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ಪ್ರಧಾನ ಕಾರ್ಯದರ್ಶಿ, ನಾಗುರಿಯ ಪ್ರಸಿದ್ಧ ಅಟ್ಟನೇ ಹೋಟೆಲ್ನ ಪಾಲುದಾರರಾದ ಶ್ರೀ ಪುರುಷೋತ್ತಮ್ ಕೆ ಭಂಡಾರಿಯವರಿಗೆ ನಮ್ಮ ತಂಡದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಸಹಕರಿಸಿದ ನಮ್ಮ ಎಲ್ಲ ನಿವೃತ್ತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಉಮೇಶ್ ಶೆಟ್ಟಿ, ಶ್ರೀ ಆರ್ ಕೆ ಉಪ್ಪೂರ್ ಮತ್ತು ಶ್ರೀ ಶ್ರೀಧರನ್ ಮತ್ತು ದೇವಾಡಿಗ ಸರ್ ಅವರಿಗೆ ನಾಗೇಶ್ ತಂಡದ ವತಿಯಿಂದ ವೈಯಕ್ತಿಕವಾಗಿ ಮತ್ತು ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದಿನ ವಿದಾಯ ಸಮಾರಂಭದಲ್ಲಿ ನಮ್ಮ ಆಹ್ವಾನದ ಮೇರೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಸಹಕರಿಸಿದ ನಾಗೇಶ್ ಸರ್ ಅವರ ಸಹೋದರರಾದ ಶ್ರೀ ಶೇಷಾಚಲ ಮತ್ತು ಶ್ರೀ ನಾರಾಯಣ ಇವರಿಗೂ ನಮ್ಮ ತಂಡದ ವತಿಯಿಂದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಹಾಜರಿದ್ದು ನಿವೃತ್ತರಾಗುತ್ತಿರುವ ಶ್ರೀ ನಾಗೇಶ್ ಅವರಿಗೆ ಶುಭ ಹಾರೈಸಿದ ಎಲ್ಲ ಸಿಬ್ಬಂದಿಗಳಿಗೆ, ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಪ್ರತಿನಿಧಿ ಬಾಂಧವರಿಗೆ ವೈಯಕ್ತಿಕವಾಗಿ ಮತ್ತು ತಂಡದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಕಾರ್ಯಕ್ರಮದ ಆಯೋಜನೆಗೆ ಸಂಪೂರ್ಣ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ ಶ್ರೀ ನಾಗೇಶ್ ತಂಡದ ಎಲ್ಲ ಪ್ರತಿನಿಧಿ ಮಿತ್ರರಿಗೂ ವೈಯಕ್ತಿಕವಾಗಿ ಮತ್ತು ಕಾರ್ಯಕ್ರಮದ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಶುಚಿರುಚಿಯಾದ ಭೋಜನದ ವ್ಯವಸ್ಥೆ ಮಾಡಿದ ಶ್ರೀ ಭಟ್ ಕ್ಯಾಟರರ್ಸ್ ಇದರ ಮಾಲೀಕರಿಗೆ ಮತ್ತು ಸಿಬ್ಬಂದಿಗಳಿಗೆ, ಛಾಯಾಚಿತ್ರದ ಹೊಣೆ ನಿರ್ವಹಿಸಿಕೊಂಡ ಶ್ರೀ ಹೇಮಂತ್ ಅವರಿಗೆ, ಸಹಕರಿಸಿದ ಭಾರತೀಯ ಜೀವ ವಿಮಾ ನಿಗಮದ ಪ್ರಮುಖರಿಗೆ ಮತ್ತು ನಮ್ಮ ಹಿರಿಯ ಶಾಖಾಧಿಕಾರಿಗೆ ಹೃತ್ಪೂರ್ವಕವಾದ ವಂದನೆಗಳು.
ಕೊನೆಗೆ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ದುಡಿದು ಸಹಕರಿಸಿದ ನಮ್ಮ ಬಂಧುಗಳಿಗೂ ಶ್ರೀ ನಾಗೇಶ್ ಅವರ ತಂಡದ ವತಿಯಿಂದ ವಂದನೆಗಳನ್ನು ಅರ್ಪಿಸಿ ನಿವೃತ್ತರಾಗುತ್ತಿರುವ ನಮ್ಮ ಮೆಚ್ಚಿನ ಅಧಿಕಾರಿ ಶ್ರೀ ನಾಗೇಶ್ ಅವರಿಗೆ ಆರೋಗ್ಯಪೂರ್ಣ ನಿವೃತ್ತಿ ಜೀವನವನ್ನು ಹಾರೈಸುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. Thank you.